ಮೀನಾಕ್ಷಿ ಸ್ವಲ್ಪ ಬಾಮ್ಮ ಇಲ್ಲಿ. ಏ ಮಾವ, ಇವ್ರಿಗೆಲ್ಲ ಪಾನ್ಕ ತಂದು ಕೊಡಮ್ಮ. ತಂದೆ ಮಾವ. ಅಮ್ಮ ಒಂದ್ ಐದ್ ಎಳ್ನೀರ್ ತಗೊಂಬನ್ನಿ. ಮೀನಾಕ್ಷಿ ಏನು, ಒಂದ್ ಐದ್ ಎಳ್ನೀರ್ ತಗೊಂಡ್ಬಮ್ಮ. ಆ ತಂದೆ ಮೀನಾಕ್ಷಿ ಇನ್ ಸ್ವಲ್ಪ ಬಾಮ. ಸುಬ್ಬಣ್ಣವ್ರ ಸುಬ್ಬಣ್ಣವ್ರ ಸಿಂಹಾದ್ರಿ ಜೋಡಿದಾರು ಬರ್ತಾ ಇದಾರೆ. ನಮಸ್ಕಾರ. ನಮಸ್ಕಾರ. ಏನೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿದಿರಲ್ಲ, ನಮ್ಮ ಬಡಹಳ್ಳಿಗೆ ತಮ್ಮಂಥ ಪುಣ್ಯಾತ್ಮರು ಬಂದಿದ್ದೀರಲ್ಲ, ಅದಕ್ಕೆ ತಮ್ಮನ್ನು ಸ್ವಾಗತಿಸೋದಕ್ಕೆ ಇವರೆಲ್ಲ ಬಂದಿದ್ದಾರೆ. ದಯಮಾಡಿಸಿ ನಮಸ್ಕಾರ. ಪುರೋಹಿತ್ರೆ, ಏನಿದು ಮಂತ್ರ ಹೇಳ್ತಾ ಇಲ್ಲೇ ನಿಂತು ಬಿಟ್ರಲ್ಲ, ಅಲ್ಲಿ ಗಂಡು ಹೆಣ್ಣಿನ ಗತಿ ಏನು ಅಂತ? ಕ್ಷಮಿಸ್ಬೇಕು, ತಾವು ಬಂದಿರೋ ಸಂತೋಷದಲ್ಲಿ ಮೈ ಮರೆತು ಬಿಟ್ಟಿದ್ದೆ. ಏನೋ ಇದೇ ಮಂತ್ರ ಅನ್ನ ತಮ್ಮ ಮದುವೆ ಹೇಳುವಷ್ಟು ಆಗ್ಬಿಟ್ರೆ ಅದೇ ನನ್ನ ಪುಣ್ಯ. ಆಯ್ತು ಆಯ್ತು. ರಂಗ ಕುರ್ಚಿ ತಗೊಂಬಪ್ಪ, ಕುರ್ಚಿ ಏನೋ ಬಿಡಿ, ಕೂತ್ಕೋ ಜಮಖಾನ್ ಮೇಲೆ ಕೂತ್ಕೋತೇನೆ. ನೀವು ಹೀಗಂದ್ರೆ ಹೇಗೆ? ತಾವು ಮೀನಾಕ್ಷಿ ಜೋಡಿದಾರೆ, ಕಾಫಿ ತಂದು ಕೊಡಮ್ಮ. ಒಳಗೋಗಿ ಬರ್ತೀನಿ, ಕೆಲಸ ಗಮನಿಸಿ. ಒಂದ್ ನಿಮಿಷ ಬಂದ್ಬಿಟ್ಟೆ, ಹೋಗಿ ಬನ್ನಿ. ಹೌದು, ಏನ್ ಮಾಡ್ಕೊಂಡಿದ್ದಾನೀಗ? ಬೆಂಗಳೂರಲ್ಲಿ ಕಿರ್ಲೋಸ್ಕರ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡಿದ್ದಾನೆ. 600-700 ರೂಪಾಯಿ ಸಂಬಳ ಬರುತ್ತೆ. ವಿಶ್ವ ಎಂಥ ಕೆಲಸ ಮಾಡ್ಬಿಟ್ಟಮ್ಮ, ಕಾಫಿ ಎಲ್ಲ ಬಿಟ್ಟಿಲ್ಲ. ಆ ಮಗುದೇನ್ ತಪ್ಪಿಲ್ಲ ಬಿಡಿ. ಬಟ್ಟೆ ಎಲ್ಲ ಬಣ್ಣ ಮಾಡ್ಬಿಟ್ಟಿಯಲ್ಲಮ್ಮ. ಅಯ್ಯೋ ಚೆನ್ನಾಗಿದೆ ಡಿಸೈನ್ ಒಂಥರ. ಯಾಕಮ್ಮ ಏನಾಯ್ತು, ಯಾಕೆ ಓಡ್ ಬರ್ತಾ ಇದೀಯ? ಜೋಡಿದಾರ ಮೈ ಮೇಲೆ ಕಾಫಿ ಚೆಲ್ಬಿಟ್ಟೆ. ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟಮ್ಮ. ಅದು ಅಲ್ಲದೆ ಬಣ್ಣದ ಚೌಕದಲ್ಲಿ ಮರ್ಸ್ಬಿಟ್ಟೆ ಅಮ್ಮ. ಅಯ್ಯೋ ದೇವ್ರೇ, ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಬಗೆ ಸಂಜೀವ ಶರದ ಶತಂ. ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ. ಇಲ್ಲಿ ಯಾರ್ದ ಮದುವೆ ನಡೀತಾ ಆಗಿದೆ, ಬನ್ರಿ ಊಟ ಕೂತ್ಬಿಡೋಣ. ಮೀನಾಕ್ಷಿ ಏನಣ್ಣ ಹೊತ್ತಾಯ್ತು? ಎಲೆಯಾಕ್ಸಮ್ಮ, ನಾನು ಎಲ್ರನ್ನೂ ಊಟ ಕೇಳಿಸ್ತೀನಿ. ಆಯ್ತಣ.
ಇದು ತುಪ್ಪ ಸಾರಲ್ಲ, ಅಷ್ಟೊಂದು ತುಪ್ಪ ಕುಡಿದ್ರೆ ನನ್ನ ಹೊಟ್ಟೆಗತಿ ಏನಾಗ್ಬೇಕು? ಇಲ್ಲಡಿ, ಇಲ್ಲೆಲ್ಲ ತುಪ್ಪ ಬಡಿಸೋದು ಬೇಡವೆ. ಇನ್ನೊಂದು ಹಾಕಪ್ಪ ನಮ್ಮ ಯಜಮಾನ್ರಿಗೆ. ಇನ್ನೊಂದು ಹಾಕ. ಬುದ್ಧಿ ಗಿದ್ದ ಇದೆಯಾನಮ್ಮ ನಿನ್ಗೆ? ಲೇಲೆ ಎಂಜಲಲ್ಲಿ ಇರೋದು ಬ್ಯಾಗ್ ಹಾಕೋತಿಯಲ್ಲಿ ಸುಮ್ಮನೆ ಮಕ್ಕಳೇ ಆಗುತ್ತೆ. ಛ ಲೇಲೆ, ಯಾರಾದ್ರು ನೋಡಿದ್ರೆ ಸಾ ಸುಮ್ಮನೆ. ಈ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಈ ಬಡವನ ಮೇಲೆ ಕೃಪೆ ಇಟ್ಟು ಮದುವೆ ಬಂದ್ರಲ್ಲ, ತುಂಬಾ ಸಂತೋಷ. ಬಡವರ ಮನೆ ಊಟ ಚೆನ್ನ ಅಂತಾರೆ, ಅದು ನಿಜ. ಮೀನಾಕ್ಷಿ, ನೀನ್ ನಮ್ಮ ಮದ್ವೆಲಿ ತುಂಬಾ ಓಡಾಡಿದ್ಯಾ. ನಿನ್ ಮದ್ವೆಲಿ ನಾನು ನನ್ನ ಗಂಡ ಖಂಡಿತ ಹೀಗೆ ಓಡಾಡ್ತೀವಿ. ಆ ಅವಕಾಶ ಬೇಗ ಮಾಡಿಕೊಡು. ಮೀನಾಕ್ಷಿ, ಮದ್ವೆ ಅಷ್ಟು ಸುಲಭನೇನಮ್ಮ. ನಿಮ್ಮಪ್ಪ ಇದ್ಕೊಂಡೆ ನಿನ್ಗೊಂದು ಗಂಡು ಹುಡುಕೋದಿಕ್ಕೆ ಎಷ್ಟು ಕಷ್ಟಪಟ್ರು. ಇವಳಿಗೆ ಯಾರಿದ್ದಾರೆ? ತಬ್ಬಲಿ ನಾನೋ ವಯಸ್ಸು ಆದವಳು. ಯಾಕಮ್ಮ ಹಾಗಂತೀಯ? ಅವಳನ್ನ ನಾನು ಇಲ್ವಾ? ಇದ್ದೀಯೋ, ನೀನಿನ್ನು ಹುಡುಗ. ಏನಕ್ಕ ಹೀಗಂತೀಯ? ನೀನ್ ತಮ್ಮ, ನಾನಿನ್ನ ಬದುಕಿಲ್ವೆ. ಅಲ್ಲಕ್ಕ, ಭಾವ ಇಲ್ಲ ಅಂದ ತಕ್ಷಣ ನಿನ್ನ ನನ್ನ ಸಂಬಂಧ ಹರಿದೋಗುತ್ತಾ? ಮೀನಾಕ್ಷಿ ಯಾರಿಗೇನು ಕಡಿಮೆ ಇದ್ದಾಳೆ, ಅವಳಿಗೆ ನಾನು ಗಂಡು ನೋಡಿ ಮದುವೆ ಮಾಡ್ತೀನಿ. ಅವಳು ಮದುವೆ ಮನೇಲಿ ಓಡಾಡ್ತಾ ಇದ್ರೆ ಎಲ್ಲರೂ ಅವಳನ್ನ ವಿಚಾರಿಸೋರೆ. ಅದಕ್ಕೆ ನೀವಿನ್ನೂ ಒಂದು ವಾರ ಇದ್ದು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ವಾರ ಏನಮ್ಮ, ಪ್ರೀತಿ ವಿಶ್ವಾಸ ಇರೋ ಕಡೆ ಎಷ್ಟು ದಿವಸ ಇದ್ರೂ ಸಾಲದು. ನಮ್ಮ ಶಾಂತಿ ಸೀಮಂತಕ್ಕೆ ಮಗು ನಾಮಕರಣಕ್ಕೆ ಮತ್ತೆ ಬರಲೇಬೇಕಲ್ವಾ? ಬನ್ನಿ. ಸ್ವಾಮಿ, ಏನ್ರಿ ಇದು ತುಪ್ಪನ? ಹೌದು ಸ್ವಾಮಿ. ಮತ್ತೆ ಹಾಕಿ ನನ್ನ ಮುಖ ನೋಡ್ತಾ ಇದ್ದೀರಿ. ಆಯ್ತು ಸ್ವಾಮಿ. ಚೆಲುವ ಬದನ ಕಮಲ ನಯನ ಸೆಳೆಯಲು ನಾ ನೆನೆಯಲು ಕಾಮನ ಸುಮವಾಣನ ಅದೇರಿನ ಕುಣಿಯಿತು ಮನ ಕಣಿಸಿತು ನನ್ನ ನಯನದಿ ನಯನ ಬೆರೆತಾಕ್ಷಣ ನಯನದಿ ನಯನ ಬೆರೆತಾಕ್ಷಣ ಶೃಂಗಾರದ
ಸಂಗೀತದ ಸ್ವರ ಮೂಡುತ್ತಲಿರೆ, ಅನುರಾಗದ ನವ ಪಲ್ಲವಿಯದೆ ಹಾಡುತ್ತಲಿರೆ. ಚೆಲುವಿನಲ್ಲಿ ನಿನ್ನ ಒಲವಿನಲ್ಲಿ ಉಸಿ ನಗುವಿನಲ್ಲಿ ಮೃದು ನುಡಿಗಳಲ್ಲಿ ಸಿಹಿ ಜೇನಿನ ಸವಿ ಕಂಡೆನು ನಿನ್ನ ನಾಡುತ್ತಲಿರೆ. ನಿನ್ನ ಚೆಲುವ ಮಗನ ಕಮಲ ನಯನ ಸೆಳೆಯಲು ಸರಾಗರ ದನಿ ಮಾಡುತ್ತಲಿರೆ. ನಿನ್ನ ಚೆಲುವ ಮಗನ ಕಮಲ ನಯನ ಸೆಳೆಯಲು ನೆನೆಯಲು ಕಾಮನ ಸುಮ ಬಾಣನ ಅದೇ ದಿನ ಕುಣಿಯಿತು ಮನ ಕಣಿಸಿತು ನನ್ನ ನಯನ ದಿನಯನ ಬೆರೆತ ಕ್ಷಣ ನಯನ ದಿನಯನ ಬೆರೆತ ಕ್ಷಣ ಲಾ 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 ವಿಶ್ವ. ಹಾಲು ಕುಡಿದೆ ಬಂದ್ಬಿಟ್ಟಿದೀಯಲ್ಲಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಲೆಕ್ಕಾಚಾರ ಏನಾದರೂ ತಪ್ಪಾಗಿದೆಯೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಲು ಆರೋಗ್ಬಿಡುತ್ತೆ, ಕುಡಿದ್ಬಿಡಪ್ಪ. ಸರಿಮ್ಮ. ರಾಯರೇ, ರಾಮರಾಯರೇ. ಓಹೋ, ಸಿರಿಗೆರೆ ಜಮೀನ್ದಾರರು, ನಮಸ್ಕಾರ. ರಾಮರಾಯರ್ ಇದ್ದಾರ? ಇದ್ದಾರೆ, ಬನ್ನಿ ಒಳಗೆ ಬನ್ನಿ ತಾಯಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿಮ್ಮ. ರಾಯರು ಒಳಗಿದ್ದಾರೆ, ಕರಿತೀನಿ. ಸರಿ. ನಮಸ್ಕಾರ ಸಿರಿಗೆರೆ ಶ್ರೀಮಂತರಿಗೆ. ನಮಸ್ಕಾರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಗಿದ್ದೀರಿ ವೆಂಕಟಲಕ್ಷ್ಮಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನ್ ಸಮಾಚಾರ? ನಂದೊಂದು ಆಸೆ, ನನ್ನ ಮಗಳು ಕುಮುದ ಈ ಮನೆ ಸೊಸೆ ಆಗ್ಬೇಕು ಅಂತ. ತಾವು ದೊಡ್ಡ ಮನಸ್ಸು ಮಾಡಿ. ಇದ್ರಲ್ಲೆಲ್ಲ ದೊಡ್ಡ ಮನಸ್ಸು ಮಾಡೋದು ಏನಿದೆ? ನಮ್ಮ ಮಿಷನ್ ಒಂದು ಮಾತು ಕೇಳ್ತೀವಿ, ಅವನು ಹೂ ಅಂತಂದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲಪ್ಪ. ಧನ್ಯನಾದೆ. ಹೆಣ್ಣು ನೋಡೋದಕ್ಕೆ ಯಾವಾಗ ದಯ ಮಾಡಿಸ್ತೀರಾ? ಅವನು ಕೇಳಿ ಆಮೇಲೆ ಹೇಳಿ ಕಳಿಸ್ತೀವಿ. ತುಂಬ ಸಂತೋಷ, ನಾವೇನು ಬರ್ತೀವಿ. ಸ್ವಲ್ಪ ಇರಿ, ಕುಂಕುಮ ತಗೊಂಡು ಬರ್ತೀನಿ. ಬರೋರು ಬಂದಿದ್ದೀರಿ, ಊಟ ಮಾಡ್ಕೊಂಡು ಹೋಗಿ. ನಿಮ್ಮನೆ ಊಟ ನಮಗೇನು ಹೊಸದೆ? ಇವತ್ತು ಇವಳು ತಂಗಿ ಮನೇಲಿ ಊಟಕ್ಕೆ ಬರ್ತೀವಿ ಅಂತ ಹೇಳಿಬಿಟ್ಟಿದ್ದೀವಿ, ಅಲ್ಲಿಗೆ ಹೋಗ್ತೀವಿ. ತಗೊಳ್ಳಿ. ನಮಸ್ಕಾರ. ನಮಸ್ಕಾರ. ವಿಶ್ವ, ಒಂದ್ ನಿಮಿಷ ಬಾಪ್ಪ, ಕೂತ್ಕೋ. ಏನಪ್ಪ? ಸಿರಿಗೆರೆ ಜಮೀನ್ದಾರರು ಬಂದಿದ್ರು. ಅವ್ರ ಮಗಳು ಕುಂಬದನ್ನ ನೀನು ಕೊಡ್ಬೇಕು ಅಂತ ಕೇಳ್ಕೊಂಡು ಬಂದಿದ್ರಪ್ಪ. ಅನುಕೂಲವಂತರು, ಸ್ಥಿತಿವಂತರು, ಒಬ್ಳೇ ಒಬ್ಳು ಮಗಳು, ಬೇಕಾದಷ್ಟು ಆಸ್ತಿ ಇದೆ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ. ಅಪ್ಪ, ಆಸ್ತಿ ಅಂತಸ್ತು ಮುಖ್ಯ ಅಲ್ಲ, ಗುಣ ಬಹಳ ಮುಖ್ಯ. ಅದಕ್ಕೆ ನನ್ನ ಅಭಿಪ್ರಾಯ ಏನಪ್ಪ ಅಂದ್ರೆ, ಬಡವ್ರ ಮನೆ ಹೆಣ್ಣಾಗಿದ್ರು ಪರವಾಗಿಲ್ಲ. ನೀನ್ ಹೇಳೋದೇನೋ ನಿಜ, ಆದ್ರೆ ಅಂತ ಹುಡುಗಿ ಸಿಗ್ಬೇಕಲ್ಲಪ್ಪ.
ಅಮ್ಮ ಅವತ್ತು ಸುಬ್ಬಣ್ಣವ್ರ ಮನೆ ಮದುವೆನಲ್ಲಿ ಒಂದು ಹುಡುಗಿ ಪಾದ್ರಸತ್ತರ ಓಡಾಡ್ತಾ ಇತ್ತಲ್ಲ ಓ ಮೀನಾಕ್ಷಿನಾ ನೋಡಿದ್ಯಾ ಅಮ್ಮನಿಗವಳ ಹೆಸರು ಕೂಡ ಗೊತ್ತು ನನಗೆ ಗೊತ್ತಿಲ್ಲ ಪರವಾಗಿಲ್ವೇ ಎಲೆ ತುಂಬಾ ತುಪ್ಪ ಸುರಿದು ಬಿಟ್ಟು ನನ್ನ ಮಗನ ಮನಸ್ಸು ಕದ್ದು ಬಿಟ್ಟಿದ್ದಾಳೆ ನಾನು ಮೊದಲಿನಿಂದಲೂ ಗಮನಿಸ್ತಾನೆ ಇದ್ದೀನಿ ಹೌದಾ ಗೋಪಾಲಯ್ಯ ಗೋಪಾಲಯ್ಯ ಅಂತೂ ನಮ್ಮ ವಿಶ್ವ ಮದುವೆಗೆ ಒಪ್ಪುಟ್ನಲೆ ಹೌದು ಅಂದ್ರೆ ದೇವ್ರ ದೊಡ್ಡವನು ಈಗಲೇ ಅತ್ತಿಕೆರೆ ಸುಬ್ಬಣ್ಣವ್ರಿಗೆ ಹೇಳಿ ಕಳಿಸಿ ಬಂದ್ ನೋಡ್ಲಿ ಆಯ್ತು ಯಜಮಾನ ಅಕ್ಕ ಅಕ್ಕ ಸುಬ್ಬು ಏನಪ್ಪ ದಿಢೀರಂತ ಬಂದ್ಬಿಟ್ಟೆ ನಿನ್ನ ತಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಕ್ಕ ಅದಕ್ಕೆ ಬಂದೆ ಅಡಿಗೆ ಸಿದ್ಧವಾಗಿದೆ ಊಟ ಮಾಡು ಆಮೇಲೆ ಮಾತಾಡುವಂತೆ ಮೀನಾಕ್ಷಿ ಮೀನಾಕ್ಷಿ ಏನಮ್ಮ ಯಾವಾಗ ಬಂದ್ರಿ ಮಾವ ತಾನೇ ಬಂದೆ ಕಣಮ್ಮ ಮಾವನ ಊಟಕ್ಕೆ ತಟ್ಟೆ ಹಾಕಮ್ಮ ಇಲ್ಲಕ್ಕ ಮೊದಲು ಮಾತು ಆಮೇಲೆ ಊಟ ಅಲ್ಲಕ್ಕ ಮದುವೆ ಬಂದ ನಿನ್ ಮಗಳು ಮೀನಾಕ್ಷಿ ಇಂಥ ಕೆಲಸ ಮಾಡೋದು ನಾನೇನ್ ಮಾಡ್ದೆ ಮಾವ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂದ್ರಂತೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾನೇನ್ ಮಾಡ್ದೆ ಮಾವ ಅಂತ ಕೇಳ್ತೀಯಾ ಅಲ್ಲಕ್ಕ ಆ ಸಿಂಹದ್ರಿ ಜೋಡಿದಾರ್ ವಿಶ್ವನಾಥ್ ಬಂದಿದ್ರಲ್ಲ ಅವರು ಇವಳನ್ನ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನು ಮದುವೆಗೆ ಬರೋಲ್ಲ ಬರೋಲ್ಲ ಅಂತ ಬಡ್ಕೊಂಡೆ ನೀನೇ ಬಲವಂತ ಮಾಡಿ ನಾನು ಕರ್ಕೊಂಡು ಹೋದೆ ಈಗ ಬಂದಿದ್ದಾಯ್ತಲ್ಲ ಅನುಭವಿಸು ಅವರು ನಿನ್ ಮಗಳ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ ಏನ್ ಶಿಕ್ಷಣಪ್ಪ ಅವ್ರ ಮನೇಲಿ ಸರಿ ಹಾಕ್ತಾರಂತೆ ನಿಮ್ಮ ಅಕ್ಕನಿಗೆ ಹೇಳಿ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಮ್ ಹುಡುಗಿಗೆ ತಾಲಿ ಕಟ್ಸಿ ಎಳ್ಕೊಂಡು ಹೋಗ್ತೀವಿ ಅಂದ್ರು ನೀ ಹೇಳ್ತಾ ಇರೋದೆಲ್ಲ ನಿಜವೇನಪ್ಪ ಇದೆಲ್ಲ ನಿಜ ಅಕ್ಕ ಬೆಳಿಗ್ಗೆ ತಾನೆ ಅವ್ರ ಗುಮಾಸ್ತ ಗೋಪಾಲಯ್ಯ ಬಂದ್ ಹೇಳಿದ್ರು ಕಳ್ಳಿ ಈಗ ನೀನ್ ಓಡೋಗೋದಕ್ ಬಿಡ್ತೀನಾ ಅಲ್ಲ ಎಂತ ಕಿಲಾಡಿನಮ್ಮ ನೀನು ಮದುವೆ ಮನೇಲಿ ಓಡಾಡೋ ನೆವ ಇಟ್ಕೊಂಡು ಎಂತ ಹುಡುಗನ ಮನಸ್ಸು ಕದ್ ಬಿಟ್ಟಿಯಮ್ಮ ವಿಶ್ವನಾಥ ಕಲಿಯುಗದ ಕುಬೇರ ಅಕ್ಕ ಅವತ್ ನೀನೇನ್ ಹೇಳಿದ್ದೆ ನಮ್ಮ ಮೀನಾಕ್ಷಿ ಗಂಡ ನೋಡು ಯಾರು ಮದುವೆ ಮಾಡ್ತಾರೆ ಅಂತಲ್ಲ ಈಗ ನೋಡು ಬ್ರಹ್ಮ ಹೇಗೆ ಏರ್ಪಾಟ್ ಮಾಡಿದಾನೆ ಇದೆಲ್ಲ ನಮ್ ಮೀನಾಕ್ಷಿ ಅದೃಷ್ಟ ಮೀನಾಕ್ಷಿ ನಿಮ್ಮ ಅಣ್ಣ ತೋಟದಲ್ಲಿ ಇರ್ಬೇಕು ಮೊದ್ಲು ಹೋಗಿ ವಿಷಯ ತಿಳಿಸಮ್ಮ ಅವನಿಗೆ ಹೋಗು ಹೋಗು ನನ್ನವಳು ನನ್ನೆದೆಯ ಒನ್ನಾದ ನಾಡುವಳು ಬೆಳಗು ಎನ್ನೆಯ ಚೆನ್ನೆ ನನ್ನ ಮಡದಿ ನನ್ನವಳು ನನ್ನೆದೆಯ ಒನ್ನಾಡ ನಾಡುವಳು ಬೆಳಗು ಎನ್ನೆಯ ಚೆನ್ನೆ ನನ್ನ ಮಡದಿ ಕರೆದಾಗ ತೌರು ಮನೆ ನೆನೆದಾಗ ನನ್ನ ಮನೆ ಕರೆದಾಗ ತೌರು ಮನೆ ನೆನೆದಾಗ ನನ್ನ ಮನೆ ಹಳ್ಳಿಯರಡರ ಮುದ್ದು ಬಳ್ಳಿಯವಳು ಮುಚ್ಚು ಮರೆ ಇಲ್ಲದೆಯೇ ಆ ಅಚ್ಚ ಮಲ್ಲಿಗೆಯಂತೆ ಅರಳುತ್ತಿರುವವಳ ಬದುಕು
ಬಂಗಾರ ಗೊಡವೆಗಳ ಬಯಸಿಲ್ಲ ಮನಸ್ಸಿನಲ್ಲಿ ಬಂಗಾರದಂಥ ಹುಡುಗಿ ಬಂಗಾರದೊಡವೆಗಳ ಬಯಸಿಲ್ಲ ಮನಸ್ಸಿನಲ್ಲಿ ಬಂಗಾರದಂಥ ಹುಡುಗಿ ನನ್ನೊಡವೆ ನನ್ನ ಬೆಡಗಿ ಬಂಗಾರದಂಥ ಹುಡುಗಿ ನನ್ನೊಡವೆ ನನ್ನ ಬೆಡಗಿ ನನ್ನೊಡವೆ ನನ್ನ ಬೆಡಗಿ
ಬಾಲವೆಂಬಾಲದೆ ಹೂ ಒಂದು ಬಿಡುವ ದಿನ ಸಡಗರದಿ ಬರುತ್ತಿರಲು ಉಲ್ಲಾಸ ಕಂಡೇ ಮಧುಮಾಸ ದಿನ ನೀ ನೆನಗೆ ಬಲಿದ ಕ್ಷಣ ಬಾಳಲ್ಲಿ ಹೊಸದಾದ ಸುಖವನ್ನು ತಂದೆ ನನ್ನ ಭಾಗ್ಯ ತಾನೇ ಇದು ನಿಜ ಹೇಳು ನೀನು ಅರಳಿದ ತನುವಿದು ಅಂದವು ಅಂದ ನಲಿದಿರುವ ಮನವೆನ್ನು ಚಂದವು ಚಂದ ಯಜಮಾನ್ರೆ ಯಜಮಾನ್ರೆ ಓಹ್ ಅಡ್ಬಿದ್ವಿ ಗುಮಾಸ್ತಾಯ್ನವರಿಗೆ ಏನ್ ಜವ್ರಯ್ಯ ಏನ್ ಸಮಾಚಾರ ನಮ್ ಸುಳ್ಳು ಜಮೀನ್ದಾರು ಕಾಶಿಪತಿಗಳು ಹೇಳ್ಕೊಳಿಸಿದ್ರು ಯಜಮಾನ್ರ ಕಂಡ್ ಬಾ ಅಂತ ಏನ್ ವಿಷಯ ಸುತ್ತಮುತ್ತ ಹತ್ತೊಳ್ಳೆಯವರು ಸೇರ್ಕೊಂಡು ನಮ್ಮ ಊರ್ನಾಗೆ ಸೇಂದಿ ಅಂಗಡಿ ತೆಗಿಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡ್ಲಿಲ್ವಾ ಈಗ ನಮ್ಮ ಊರ್ನಾಗೆ ಸೇಂದಿ ಅಂಗಡಿ ತೆಗಿತವ್ರೆ ಸೇಂದಿ ಅಂಗಡಿದ ನಿಮ್ಮ ಊರಿನ ಜನ ಸುಮ್ಮನಿದಾರ ಸೇಂದಿ ಕಾಂಟ್ರಾಕ್ಟ್ರು ಭಾರಿ ಕುಳುವಂತೆ ಗುಂಡಾಗಳನ್ನ ಇಟ್ಕೊಂಡು ಅಂಗಡಿ ತೆಗಿತಾವನೆ ಇದನ್ನ ಯಜಮಾನ್ರ ಕಂಡು ಹೇಳ್ಬಾ ಅಂದ್ರು ಹಾಗ ನಾನು ಹೇಳ್ತೇನೆ ಹೋಗು ಆಯ್ತು ಬುದ್ಧಿ ಇವತ್ತೆಲ್ಲರಿಗೂ ಬಿಟ್ಟಿ ಕೊಡೋ ಕುಡೀಲಿ ಬಿಟ್ಟಿನ ಹೌದು ಇವತ್ತು ನಮ್ಮ ಅಂಗಡಿ ಪ್ರಾರಂಭೋತ್ಸವ ಕಣ ಎಲ್ಲರೂ ಕುಡಿದು ಮಜಾ ಮಾಡ್ಲಿ ಕೊಡೋ ಕೊಡಿ ಯಾಕೆ ಕೊಡ್ತಿದ್ದೀರಾ ಯಾಕೆ ಕೊಡ್ತಿದ್ದೀರಾ ಯಾವನಯ್ಯ ಯಾವನಯ್ಯ ಈ ಅಂಗಡಿ ಯಜಮಾನ ಯಾಕೆ ಈ ಸುತ್ತಮುತ್ತಲ ಹತ್ತು ಹಳ್ಳಿನಲ್ಲಿ ಎಲ್ಲಿಯೂ ಸೇಂದಿ ಅಂಗಡಿ ತೆಗಿಕೊಡುದು ಅಂತ ನಾವೊಂದು ಕಾನೂನು ಮಾಡ್ಕೊಂಡಿದ್ದೀವಿ ಗೊತ್ತಾ ನೀವ್ಯಾರ್ರಿ ಕಾನೂನು ಮಾಡೋದಕ್ಕೆ ನೀವೇನು ಸರ್ಕಾರನ ಇಲ್ಲಿ ನಮ್ಮದೇ ಸರ್ಕಾರ ಪ್ರಜಾ ಸರ್ಕಾರ ಈ ಸರಹದ್ನಲ್ಲಿ ಜೂಜನ ಕಟ್ಟೆ ಹೆಣ್ಣದಂಗಡಿ ಯಾವುದಕ್ಕೂ ಅವಕಾಶ ಇಲ್ಲ ನಮ್ಮ ಜನರ ಕ್ಷೇಮಕ್ಕೋಸ್ಕರ ನಾವು ಮಾಡಿಕೊಂಡಿರೋ ತೀರ್ಮಾನ ಇದು ಇಲ್ಲಿ ಯಾವುದೇ ಜಗಳ ನಡೀಲಿ ಕದನ ಆಗಲಿ ಇಲ್ಲಿ ಪೊಲೀಸ್ನವ್ರು ಬರೋ ಹಾಗಿಲ್ಲ ಕೋರ್ಟ್ ಹೋಗೋ ಹಾಗಿಲ್ಲ ನಾವೇ ತೀರ್ಮಾನ ಮಾಡ್ಕೋತೀವಿ ಇಲ್ಲಿ ಸೇಂದಿ ಮಾರೋದಕ್ಕೆ ಸರ್ಕಾರ ಹಣ ಕೊಟ್ಟು ಲೈಸೆನ್ಸ್ ತಗೊಂಡಿದ್ದೀವಿ ಈ ಹತ್ತು ಹಳ್ಳಿನ ದೇಶಕ್ಕೆ ಮಾದರಿಯಾಗಿಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇರೋವಾಗ ನೀವಿಲ್ಲಿ ಬಂದು ಈ ಗೂಂಡಾಗಳನ್ನಿಟ್ಟು ಈ ಅನಿಷ್ಠದ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲಿ ಒಂದಲ್ಲ ಇಪ್ಪತ್ತು ಅಂಗಡಿ ಇಡುವಷ್ಟು ತಾಕತ್ ಇದೆ ನಮಗೆ ಅದನ್ನ ತಡೆಯೋ ಶಕ್ತಿ ಯಾವರಿಗಿದೆ ನೋಡಬಿಡೋಣ ನರವಿಲ್ಲದ ನಾಲ್ಗನ ಉದ್ದ ಚಾಚಬೇಡಿ ಮರ್ಯಾದೆಯಾಗಿ ಮಾತಾಡೋದನ್ನ ಕಲೀರಿ ನಿನಗೇನೋ ಮರ್ಯಾದೆ ಕೊಡೋದು ನಮ್ಮ ಜನ ನಮ್ಮ ಹಣ ನಮ್ಮ ಅಂಗಡಿ ನೀನೇನ್ ಪಾಳೆಗಳ ಅನ್ಕೊಂಡ್ಬಿಟ್ಟಿದ್ಯೇನೋ Thank you.
ನನ್ ಗಂಡ ಕುಡಿಯಕ್ ಶುರು ಮಾಡಿದ್ರೆ ಅಟ್ಟಿಯಾಗೆ ಇಟ್ಟು ಕೂಡ ಗತಿ ಇರ್ತೀನಿಲ್ಲ, ಮಕ್ಕಳೆಲ್ಲ ಮಣ್ಪಲಾಗ್ತಿದ್ವು. ಈ ಹೇಳಿ ಈ ಎಂಡೆ ದಂಡಿ ಮುಚ್ಚಿ ನಮ್ಗೆಲ್ಲ ಮರ್ಯಾದೆ ಕಾಪಾಡಿದ್ರು. ಒಡಿಯ ಹೀಗೆಲ್ಲ ನಡೆಯೋದಿಲ್ಲ, ಧೈರ್ಯವಾಗಿ ನೀವು ನಂಬಾಗದ್ ದೇವ್ರು. ಧೈರ್ಯವಾಗಿ ಹೇಳಿ ಹೇಳಿ ಜವರಯ್ಯ. ದಣಿ ಗೋಪಾಲ್ಯನ್ ಅವ್ರಿಗೆ ಹೇಳಿ ಆ ಹೆಂಡದವ್ರಿಗೆ ಅದೇನ್ ನಷ್ಟ ಆಗಿದೆಯೋ ಅದನ್ನ ಕೊಡಿಸ್ಬಿಡಿ. ಆಯ್ತು ದಣಿ. ಏನೇ ಮುದ್ರಂಗಿ, ಆಗ್ಲಿಂದ ಒಂದೇ ಸಮ ಗಾಡಿಗೆ ಕಾಯ ಹಾಕ್ತಾ ಇದೆಯಲ್ಲ, ಮೈ ಕೈ ನುಯ್ಯಲ್ವಾ? ನಮ್ಗೆಲ್ಲ ಇದಂತ ನೋಡ್ಬಿಟ್ರವ. ಮೀನಾಕ್ಷಿ ಮಗುನ್ ಕರ್ಕೊಂಡು ಬಾಮ್ಮ, ನೀರು ಹಾಕ್ತೀನಿ. ಅಲ್ವೇ ಮುದ್ರಂಗಿ, ನಿನಗೂ ನಮ್ಮ ಮೀನಾಕ್ಷಿಗೂ ಹೆಚ್ಚು ಕಡಿಮೆ ಒಂದೇ ವಯಸ್ಸು, ಇವಳಿಗಾಗಲೇ ಒಂದು ಮಗು, ನೀನಿನ್ನೂ ಮದುವೆ ಆಗದೆ ಹೀಗೆ ಗುಂಡ್ಕಲ್ನ ಆಗಿದ್ರೆ ಹೇಗೆ? ಅವ್ವ ಸಾಯೋ ಗಂಟ ನಿಮ್ಮ ಜೀತ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕಂಡ್ರವ ಈ ಜೀವಕ್ಕೆ. ಹಾಗಂದ್ರೆ ಹೇಗೆ ರಂಗಿ, ನಿನಗೂ ಒಂದು ಮದುವೆ ಆಗಿ ಗಂಡ ಮಕ್ಕಳು ಅಂತ ಆಗೋದನ್ನು ನೋಡಿ ನಾವೆಲ್ಲ ಸಂತೋಷ ಪಡೋದು ಬೇಡವೆ? ಇರು, ಯಜಮಾನರಿಗೆ ಹೇಳಿ ನಿನಗೊಂದು ಒಳ್ಳೆ ಗಂಡು ನೋಡೋಕೆ ಹೇಳ್ತೀನಿ. ಬಾಮ್ಮ. ಮೀನಾಕ್ಷಿ. ಏನತ್ತೆ? ರಂಗಿ ಪಾಪ ಗಂಡಸಿಗಿಂತ ಹೆಚ್ಚಾಗಿ ದುಡಿತಾಳೆ, ಅವಳಿಗೊಂದು ನಾಲ್ಕು ರೊಟ್ಟಿ ತಂದು ಕೊಡಮ್ಮ. ಆಗ್ಲಿ ಅತ್ತೆ. ಬಾಮ್ಮ. ಏನು ಬಾ ಹೋಗುವ? ಅಯ್ಯೋ ಕೈ ತುಂಬಾ ಕೆಲಸ ಅದೆ, ಸಂಜೆ ಆಲದ ಮರತಾವ ಬರ್ತೀನಿ. ಅದೆಲ್ಲ ಆಗಕ್ಕಿಲ್ಲ, ಬಾ ಹೋಗುವ. ಮಾಡಕ್ ಕೆಲಸ ಬಿಟ್ಟು ಬಂದ್ರೆ ಅಮ್ಮವ್ರು ಬೇಜಾರಾಗಕ್ಕಿಲ್ವಾ? ಬೇಜಾರಾದ್ರಾಗ್ತಾರೆ ಬಾರಿ ಅಂದ್ರೆ. ಇದು ನಂಗೆ ಕೆಲಸ ಅದ ಬಿಡು ಅಂದ್ರೆ ಹಿಂಗೋಗಿ ಹಂಗ್ ಬಂದ್ಬಿಡುವ. ಅಯ್ಯೋ ಸಂಜೆ ಬರ್ತೀನಿ, ನೀನ್ ಜಾಡ ಅಲ್ಲ. ಬಿಡು ಬಿಡು, ಅಯ್ಯೋ ಬಿಡು, ನಂಗೆ ಕೆಲಸ ಅದೆ, ನಾನ್ ಬರ್ತೀನಿ. ಎಷ್ಟು ದಿನದಿಂದ ಈ ವ್ಯವಹಾರ ನಡೀತಾ ಇದೆ? ಬೆಂಕಿ ಸುಡುತ್ತೆ ಅಂತ ಗೊತ್ತಿದ್ರು ಅದ್ರ ಜೊತೆಯಲ್ಲಿ ಸರಸ ಆಡೋದು ತಪ್ಪಲ್ವಾ? ಹಂಗೇನಿಲ್ರವ, ಮದ್ವೆ ಆಗೋದಾದ್ರೆ ಪರಮೇಶ್ವರನೇ ಮದ್ವೆ ಆಗ್ತೀನಿ. ಮದ್ವೆ ಆಗೋದಾದ್ರೆ ತುಂಬಾ ಸಂತೋಷ. ಯಾವುದಕ್ಕೂ ನೀನು ಹುಷಾರಿ ನಿನ್ ಕೈನಲ್ಲಿರ್ಲಿ, ತಗೋ. ಪರಮೇಶಿ, ನೀ ಏರ್ ಕಟ್ಕೊಂಡು ಬರ್ತೀಯ ಇಲ್ಲೋ ಅನ್ಕೊಂಡಿದ್ದೆ. ನೀನ್ ನೋಡಕ್ಕಾದ್ರೆ ಬರ್ಬಾರ್ದು ಮುದ್ರಂಗಿ, ಅದೇನೋ ಬೋ ಮುಖ್ಯ ವಿಷಯ ಐತಿ, ಮಾತಾಡ್ಬೇಕು ಅಂತಂತೆ. ಏನದ? ಅದು ನಂಗ್ ಹೇಳಕ್ ನಾಚಿಕೆ ಆಗ್ತೈತೆ. ಹೇಳ ಅಂದ್ರ ಅದು ಅದು ಅದೇ ಹೇಳು. ನಿನ್ ಕೂಸು ನನ್ ಹೊಟ್ಟೆಗ್ ಬೆಳಿತೈತೆ. ಏನಂದೆ? ನಿಜ ಹೇಳ್ತಿದ್ದೆ ಮುದ್ರಂಗಿ. ಅಯ್ಯ ಈ ವಿಷಯದಾಗ ಯಾರು ಸುಳ್ಳು ಹೇಳ್ತಾರ? ಯಾಕೆ ಈ ವಿಷಯ ಕೇಳಿ ನಿನ್ ಸಂತೋಷ ಆಗ್ಲಿಲ್ವಾ? ನೋಡು ನಾವಿಬ್ರು ಬ್ಯಾಗ್ ಮದ್ವೆ ಆಗದಿದ್ರೆ ಈ ಊರವರೆಲ್ಲ ಕೆಟ್ಟ ಕೆಟ್ಟ ಮಾತಾಡ್ತಾರೆ. ಹಾ ಮುದ್ರಂಗಿ, ಒಂದ್ ಮಾತು ಹೇಳ. ಏನ? ನೀನು ನನ್ನ ಮರ್ತ್ ಬಿಡು. ನೀನ್ ಮರಿಬೇಕಾ? ಹಾಗಾದ್ರೆ ಹಾಗಾದ್ರೆ ಕೂಸು ಮದ್ ಕುಡಿಸ್ತೀನಿ, ಕರಗಿಸ್ಬಿಡು. ಮದ್ ಕೊಡ್ತೀಯಾ? ಕರಗಿಸ್ಬೇಕಾ? ನೀನು ನೀನು ಮನಸಲ್ಲ ಮೃಗ ಮೃಗ. ಈಗ ನಾನೇನ್ ಮಾಡ್ಲಿ?
ಈ ಮುಖ ಓದ್ಕೊಂಡು ಹೆಂಗ್ ಬದುಕ್ಲಿ? ಈಗ ನಂಗೆ ಉಳ್ದಿರೋದು ಒಂದೇ ಹಾದಿ. ಹೌದು, ಒಂದೇ ಹಾದಿ. ಪರಮೇಶಿ ಬಾ ಮುಂದೆ. ಪರಮೇಶಿ, ನಮ್ಮ ಸುತ್ತಮುತ್ತಲ ಹಳ್ಳಿಲಿ ಇಂಥ ಘಟನೆ ಯಾವತ್ತೂ ನಡೆದಿಲ್ಲ. ಏನ್ ಹೇಳ್ತೀಯ? ಮುದ್ರಂಗಿ ನನ್ನ ಮೇಲೆ ಸುಳ್ಳು ಸುಳ್ಳು ಹೇಳಿ ನನ್ನ ಇಲ್ಲಿ ಬರಂಗ್ ಮಾಡವಳೆ. ನನಗೂ ಅವಳಿಗೆ ಯಾವ ಥರ ಸಂಬಂಧನೂ ಇಲ್ಲ. ನೀನು ಜ್ಞಾನ ನೆಟ್ಟಿಟ್ಕೊಂಡು ಮಾತಾಡ್ತಾ ಇದೀಯ ತಾನೆ? ನೀನು ಆಗಾಗ ನಮ್ಮ ಮನೆ ಬರ್ತಿರ್ಲಿಲ್ಲ, ಬಂದಾಗಲೆಲ್ಲ ಅವಳನ್ನ ಕಂಡು ಮಾತಾಡ್ತಿರ್ಲಿಲ್ಲ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿರ್ಲಿಲ್ಲ. ಅದು ಕೊಟ್ಟಿದ್ದೆ, ಆದ್ರೆ ಹಿಂಗೆ ಇವಳು ಬಸ್ರಾ ಬತ್ತಾಳ ಅಂತ ನನಗೇನು ಗೊತ್ತು? ಅವಳು ಹಾಗಾಗೋದಕ್ಕೆ ಕಾರಣ ಯಾರು? ಯಾರೋ ನನಗೇನು ಗೊತ್ತು. ಚಾಡ್ಸಿ ಎದೆ ಗೊಂದ ಅಂದ್ರೆ ರಕ್ತ ಕಟ್ಬಿಡ್ಬೇಕು ಪಡವ. ಒಪ್ಕೋ, ನೀನೇ ತಾನಿದ್ದಕ್ಕೆ ಕಾರಣ. ನನಗದೇನು, ಈ ಊರ್ನಾಗೆ ಗಂಡ್ಸು ಅಂತ ಬೇರೆ ಯಾವ ಬಡ್ಡಿ ಮಗನ ಇಲ್ವ? ಅದ್ಯಾವ ಬಡ್ಡಿ ಮಗ ಇದ್ದಾನೆ ಬಗಳು? ಯಾವ್ರವ್ರ ಅವಳನ್ನ ಕೇಳಿ. ಅವ್ರನ್ನ ಹೊಡಿಬೇಡಿ, ಅವ್ರ ನನ್ ಮದ್ವೆ ಆಗದಿದ್ರು ಚಿಂತೆ ಇಲ್ಲ. ಅವ್ರ ಹೊಡಿಬೇಡಿ ಬುದ್ಧಿ, ಹೊಡಿಬೇಡಿ, ನಿಮಗೆ ಕಾಲಿ ಬಿದ್ದು ಬೇಡ್ಕೋತೀನಿ. ಅವ್ರ ಬಿಟ್ಬಿಡಿ ಬುದ್ಧಿ. ಹೇಳಮ್ಮ ಹೇಳು. ಕೇಳ್ದೇನು ಕೇಳ್ದೇನು ಚಂಡಾಲ, ನಿನಗೆ ಏಟು ಬಿದ್ರೆ ಅವಳ ಕೈನಲ್ಲಿ ತಡ್ಕೊಳಕಾಗ್ತಾ ಇಲ್ಲ. ಕೇಳ್ತಾ ಇದ್ರೆ ನೀವೆಲ್ಲ ನೋಡ್ತಾ ಇದ್ದೀರಾ? ಅವಳು ಹೇಳ್ತಾ ಇದ್ದಾಳೆ ತನಗೇನು ಅನ್ಯಾಯ ಆಗಿದ್ರು ಪರವಾಗಿಲ್ಲ, ಅವನ್ನ ಹೊಡಿಬೇಡಿ ಬಿಟ್ಬಿಡಿ ಅಂತ ಬೇಡ್ಕೋತಾ ಇದ್ದಾಳೆ. ಇಂಥ ಹೆಣ್ಣು ಮೋಸ ಮಾಡ್ತಾ ಇದ್ದಾನಲ್ಲ ಇವನು, ಇದು ಸರಿನಾ? ನ್ಯಾಯನಾ ಅಂತ ನೀನು ನಿಜವಾಗ್ಲೂ ಮನುಷ್ಯನೇ ಆಗಿದ್ರೆ, ನೀನು ಗಂಡಸಾಗಿದ್ರೆ, ನಿನಗೆ ಹೃದಯ ಅನ್ನೋದಿದ್ರೆ ಅವಳನ್ನ ಮದುವೆ ಮಾಡ್ಕೋ. ತಪ್ಪಾಡ್ಬಿಟ್ಟೆ ಬುದ್ಧಿ, ತಪ್ಪಾಡ್ಬಿಟ್ಟೆ ಬುದ್ಧಿ ಬುದ್ಧಿ ಬುದ್ಧಿ. ನಾನು ಇವಳ ಕೈ ಬಿಡೋದಿಲ್ಲ ಬುದ್ಧಿ, ನಾನು ಇವಳ ಕೈ ಬಿಡೋದಿಲ್ಲ ಬುದ್ಧಿ, ನಾನು ಇವಳ ಕೈ ಬಿಡೋದಿಲ್ಲ. ಈ ವೇಷದಲ್ಲಿ ಜುಟ್ ಬಿಟ್ಕೊಂಡು ಬಿಡಿ ಸೇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿ ಗೊತ್ತಾ? ಏ ಬೇವರ್ಸೆ, ಸರಿಯಾಗಿ ಎಲೆ ಜೋಡಿಸ್ಕೋ. ನನ್ನ ಕೈ ನೋಡ್ತೀನೋ? ಹಾಕ್ತೇವ ಮಗನೇ. ಏ ಕೈ ಕೆಳಗೆ, ಕೈಗೆ ಮೇಲೆ ಎತ್ತಿ ಹೇಗೆ ಜಾಸ್ತಿ ಹೊದ್ ಬಿಡ್ತೀನಿ ನನ್ನ ಮಗನೇ. ಓದಿತ್ತೇನು? ಹೌದು ಕಣ, ಓದಿತ್ತೇನು. ನನ್ ಮೇಲೆ ಬತ್ತಾನೆ ಬಂದ್ಬಿಟ್ಟ ಲೋಪಾದ್ ನನ್ ಮಗನೇ, ನನ್ ಮಗನೇ. ಏನ ಇದು ನಿನ್ನ ಆಟ? ಏನ ಇದು ನಿನ್ನ ವೇಷ?
ಏನು ತಿಳಿದಿದ್ ನನ್ ಮಗನಿಗೆ ಬೀಡಿ ಕುಡಿಯೋದು ಇಸ್ಪೀಟ್ ಆಡೋದನ್ನ ಕಲಿಸಿ ಅವನ ಕೆಡಿಸ್ತಾ ಇದ್ರೇನ್ರು ಪೋಲಿಗಳ. ನಾವ ಪೋಲಿಗಳು, ನಿನ್ ಮಗ ಅಪ್ಪ ಪೋಲಿ ಬಂದ್ರ ಹೋಗೋಣ. ನೋಡ್ದೇನೋ ದರಿದ್ರ ಬಿಟ್ಟಿದೆ, ನೀನ್ ಮಾಡೋ ಕೆಲಸದಿಂದ ಊರಲ್ಲಿ ತಲೆ ಎತ್ಕೊಂಡು ಬಾಳಕ್ಕಾಗಲ್ಲ, ಒಂದು ತಂದನು ಸಿಗಲ್ಲ ನಮ್ಗೆ. ನೋಡೋ ಇವತ್ತಿನಿಂದ ನಮ್ ಮನೆ ಕಾಲಿಡ್ಬೇಡ, ಈ ಊರೇ ಬಿಟ್ಟು ತೊಲಗು. ನನ್ನ ಭಾಗಕ್ಕೆ ನೀನ್ ಸತ್ತೋದೆ ಅಂತ ತಿಳ್ಕೊಂಡ್ಬಿಡ್ತೀನಿ. ಹೋಗ್ತೀನಿ, ಹೋಗೋ ಹೋಗಿ ಹೋಗ್ತೀನಿ. ಪ್ರಪಂಚ ದೊಡ್ಡದಾಗಿದೆ, ಈ ಊರಲ್ದಿದ್ರೆ ಬೇರೆ ಊರ್ನಲ್ಲಿ ಬದುಕೊಂತೀನಿ. ಹೋಗ್ತೀನಿ ಹೋಗೋ. ಏನೋ ನೀನ್ ಸತ್ರೆ ನಿನ್ ಬಾಯಿ ಗಂಗೆ ಬಿಡೋಣ ಅಂತಿದ್ದೆ, ಆರುಣ ನಿನ್ಗಿಲ್ಲ. ಹೋಗ್ತೀನಿ ಹೋಗೋ, ನಾನು ಹೋಗ್ತೀನಿ ಹೋಗ್ತೀನಮ್ಮ ಹೋಗ್ತೀನಿ, ಹೋಗ್ತಾ ಇದ್ದೀನಿ ಬಾ ಹೋಗ್ತೀನಿ. ಹೋಗ್ಬೇಡ ಅಂತೇಳಮ್ಮ ಹೋಗ್ತೀನಿ. ಏನ್ರಪ್ಪ ಎಲ್ಲ ಸ್ಕೂಲ್ ಹೋಗ್ತಾ ಇದ್ರೇನ್ರೆ? ದಿನ ಇದೇ ದಾರಿನಲ್ಲಿ ಹೋಗ್ತಾ ಇದ್ದೀರಾ ಈ ಕಾಡು ದಾರಿನಲ್ಲಿ? ತುಂಬಾ ದೂರ ಅಲ್ಲ ಅದು? ಯಾಕೆ ನಮ್ಮ ಹಳ್ಳಿನಲ್ಲೇ ಒಂದು ಸ್ಕೂಲ್ ಕಟ್ಸ್ಬಿಡ್ಬಾರ್ದು? ಹೌದಲ್ವಾ? ಬನ್ನಿ ಕೂತ್ಕೊಳ್ಳಿ, ಎಲ್ರು ಸ್ಕೂಲ್ ಬಿಡ್ತೀನಿ. ಅತ್ತಿ ಸ್ವಲ್ಪ ಸರ್ ಹೋಗಿ ಸ್ಕೂಲ್ ಕೂತ್ಕೊಳ್ಳಿ. ಅಕಸ್ಮಾತ್ ನಾನು ಇವತ್ತಿಗೆ ರಸ್ತೆಲ್ ಬರ್ದೆ ಹೋಗಿದ್ರೆ ಈ ಮಕ್ಕಳ ಕಷ್ಟ ನನಗೆ ಹ್ಯಾಗ ಗೊತ್ತಾಗ್ತಿತ್ತು? ಎಲ್ರು ಹತ್ಕೊಂಡ್ರ ಬಿಡ್ಲಾ ಗಾಡಿ? ನೀನಾ? ಅಂತೂ ನೀನ್ ಹೇಳ್ದಾಗ ನಮ್ಮ ಹಳ್ಳಿ ಒಂದು ಸ್ಕೂಲ್ ಕಟ್ಟಿಸ್ಬಿಟ್ಟೆ, ಸಂತೋಷನಾ? ತುಂಬಾ ಸಂತೋಷ ಸರ್. ತಗೋ. ಓಹೋ ಬಾಪ ಬಾಣ್ಣ ತಗೋ. ಒಂದೊಂದ್ಲ ಒಂದು, ಒಂದೊಂದ್ಲ ಒಂದು, ಒಂದೆರಡ್ಲ ಎರಡು, ಒಂದೆರಡ್ಲ ಎರಡು, ಒಂದ್ ಮೂರ್ಲಿ ಮೂರು, ಒಂದ್ ಮೂರ್ಲಿ ಮೂರು. ವಿಶ್ವನಾಥ, ಮೀನಾಕ್ಷಿ, ಬನ್ನಿ 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 ಇಲ್ಲಿ. ಸೀತಾ, ಏನು ವೈಭವನೇ ನಿಂದು, ಮೊಮ್ಮಕ್ಕಳ ಕೈಲಿ ಅಲಂಕಾರ ಮಾಡಿಸ್ಕೋತಾ ಇದೆಯಲ್ಲೇ. ಏನಪ್ಪ ಕರ್ದಿಲ್ಲ ನೋಡ್ರಪ್ಪ ಈ ಅಪರೂಪ ದೃಶ್ಯನ. ಏನ್ ಮಾಡ್ತಾ ಇದ್ರು ಅಜ್ಜಿಗೆ? ಜಡೆಹೆಣಿ ಎತ್ತಿದೀವಪ್ಪ. ಒಂದಲ್ಲ ಎರಡು, ಎರಡಲ್ಲ ಇಪ್ಪತ್ತು ಜಡೆಹೆಣಿ ರೀ. ಸಾಕು ಸುಮ್ನಿರಿ ಅಂದ್ರೆ, ನೀವ್ ಯಾವತ್ತಾದ್ರೂ ಒಂದಿನ ನನ್ಗೆ ಹೀಗೆ ಅಲಂಕಾರ ಮಾಡಿದೀರ ನೋಡಿ, ನನ್ ಮೊಮ್ಮಕ್ಳು ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ. ಅಯ್ಯೋ ರಾಮ, ಈ ವಯಸ್ಸಲ್ಲಿ ನನ್ ಕೈನಲ್ಲಿ ಅಲಂಕಾರ ಮಾಡಿಸ್ಕೋಬೇಕು ಅಂತ ಇದೆಯೇನೆ ಮುದುಕಿ? ಮುದುಕಿ ಅಲ್ಲ ತಾತ, ಇವ್ರು ನಮ್ಮ ಅಜ್ಜಿ. ಮೀನಾಕ್ಷಿ ನಮ್ಮನೆ ಭಾಗ್ಯಲಕ್ಷ್ಮಿ, ಮುದ್ದಾದ ಮೂರು ರತ್ನಗಳನ್ನು ಕೊಟ್ಟಿದ್ದಾಳೆ. ಸಾಲ್ದೇನು ಸಾಲ್ದೆ ಅಂದ್ರೆ ಹೇಳು, ಇನ್ನೂ ಮೂರು ರತ್ನ ಕೊಡೋದಕ್ಕೆ ನೀನ್ ಸೊಸೆಗೆ ಶಿಫಾರಸು ಮಾಡ್ತೀನಿ. ಸ್ವಾಮಿ, ಈ ಹಳ್ಳಿಲೆಲ್ಲ ಏನ್ ಕಳೆದೋದ್ರು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಹೇಳ್ತಿರಂತೆ. ಹೌದೇ? ಯಾವ್ದಾದ್ರೂ ವಸ್ತುಗಳು ಕಳೆದೋಗಿದ್ರೆ ಹೇಳ್ತೀನಿ, ಹೊರತು ನಿಮ್ಮಂತವ್ರ ಮಾನ ಕಳ್ಕೊಂಡಿದ್ರೆ ಅದನ್ನ ಹೇಳೋದಿಕ್ ಸಾಧ್ಯವಿಲ್ಲ. ಬಹಳ ಚೆನ್ನಾಗಿ ಮಾತಾಡ್ತೀರ. ಅದೇ ನಮ್ಮ ಆಸ್ತಿ, ಇದರಿಂದಾನೇ ನಮ್ ಹೊಟ್ಟೆಪಾಡ್ ನಡೀತಾ ಇರೋದು. ಅಂದಾಗೆ ನಿಮ್ಗೇನ ಬೇಕಾಗಿದೆ? ಏನಿಲ್ಲ, ನನ್ ಕೈ ನೋಡಿ ಭವಿಷ್ಯ ಹೇಳ್ತೀರಾ ಅಂತ. ಹೇಳೋಣ.
ದೇವಿ ಕಾಣಿಕೆ ಅಂತ 5 ರೂಪಾಯಿ ಇಲ್ಲಿಡಿ. ನಮ್ಮಂತ ಪೊಲೀಸ್ನರ ಹತ್ರನೇ ಲಂಚ ಕೇಳ್ತಿರಲ್ಲ ಸ್ವಾಮಿ. ನೀವು ಪೊಲೀಸ್ನವರು ಅಂತಲೇ ನಿಮ್ಗೆ ಅರ್ಧ ಚಾರ್ಜ್. ಎಲ್ಲಿ ಕೈ ಕೊಡಿ. ಆಹಾ ಆಹಾ ಕೈ ಆಯಿದು ಕನ್ನಡಿ ಕನ್ನಡಿ. ನೀವು ಬಹಳ ನಿಸ್ಪೃಹರು. ಪೊಲೀಸ್ನವರಾದ್ರೂ ಒಂದು ಪೈಸಾ ಕೂಡ ಲಂಚ ತಗೊಳ್ಳೋದೇ ಇಲ್ಲ. ನಿಮ್ದೊಂದು ಇನ್ಮ್ಯಾಕಿ ರೋಡಾಗೆ ಬರಬಾರ್ದು ತಕಳಿ. ನೀವು ಶ್ರೀರಾಮಚಂದ್ರ ಇದ್ದ ಹಾಗೆ ಅಂದ್ರೆ ಅಂದ್ರೆ ಏಕಪತ್ನಿ ವ್ರತಸ್ಥ ಅಂತ ಹೇಳುತ್ತೆ ನೋಡಿ. ಇನ್ನೊಂದು ಸಂತೋಷದ ಸುದ್ದಿ ನಿಮಗೆ. ಏನು? ನೀವು ಸ್ಟೇಷನ್ ಖಾಲಿ ಇಡ್ತಿದ್ದಾಗೆ ಪ್ರಮೋಷನ್. ಹೌದಾ? ಐ ಜಿ ಮಗನ ಹತ್ರ ಲಂಚ ತಗೋದೇನೋ ನಿನ್ನ ಸಸ್ಪೆಂಡ್ ಮಾಡಿದೆ. ನನ್ನ ಮಗನೇ ಇನ್ನೊಂದ್ಸಲ ಹೇಳಿ ಕಡೆ ನಾನು ಬಂದ್ರೆ ಬೆಂಡೆತ್ತಿ ಬ್ರೇಕ್ ಹಾಕಿ ಏನೋ ಪ್ಲಾನ್ ಹತ್ತಿಸ್ಬಿಡ್ತೀನಿ ಮಗನೇ. ಆ ಗರುಡ ಶೇಷಾದಿಗಳು ಹೊತ್ತುಕೊಂಡಿಹ ಪಾದ ಗರುಡ ಶೇಷಾದಿಗಳು ಹೊತ್ತುಕೊಂಡಿಹ ಪಾದ ಧರೆಯ ಈರಡಿ ಮಾಡಿ ಅಳೆದ ಪಾದ ಸೇರಿ ತನ್ನ ತೊಡೆಯ ಮೇಲಿರಿಸಿ ಸೇರಿ ಪಾದ ಸೇರಿ ತನ್ನ ತೊಡೆಯ ಮೇಲಿರಿಸಿ ಸೇರಿ ಪಾದ ಹೊರತಾಗೆ ನೆಲೆಯಾದಿ ಕೇಶವನ ಪಾದ ಭಜಿಸಿ ಬದುಕೆಲು ಮನುಜ ಮನ ಮುಟ್ಟಿ ಶ್ರೀಹರಿಯ ಅಜಸುರೇಲಾದಿಗಳು ಆದಿ ಬಂದಿತ ಪಾದ ಭಜಿಸಿ ಬದುಕೆಲು ಮನುಜ ಮನ ಮುಟ್ಟಿ ಶ್ರೀಹರಿಯ ಯಾರಪ್ಪ? ಅಪ್ಪ ಜೋಯ್ಸ್ ಮಗ ಪುಟ್ಟ ಜೋಯ್ಸ್ ಅಂತ. ವೃತ್ತಿ ಪೌರೋಹಿತ್ಯ, ಮನೇಲಿ ತುಂಬಾ ಕಷ್ಟ ತಾಯಿ, ದರಿದ್ರ ಕಿತ್ಕೊಂತಿತ್ತ ಇದೆ. 3 ದಿವಸ ಆಯ್ತು ತಾಯಿ ಊಟ ಮಾಡಿ. ಈ ಹಳ್ಳಿನಲ್ಲಿ ಯಾರನ್ನ ಕೇಳಿದ್ರು ರಾಯರ ಹೆಸರೇ ಹೇಳಿದ್ರು ದೇವ್ರಂತವ್ರು ಹೋಗಿ ಕೈ ಮುಗಿ ಕೈ ಹಿಡಿತಾರೆ ಅಂತಂದ್ರು. ನಿಮ್ಮ ಆಶ್ರಯದಲ್ಲಿ ಬದುಕೋಕ್ ಅವಕಾಶ ಮಾಡಿಕೊಡಿ ತಾಯಿ. ಆದ್ರೆ ಇಲ್ಲಿ ನಮ್ಮನೇಲಿ ನೀವು ಮಾಡುವಂತ ಕೆಲ್ಸ. ಅಯ್ಯಯ್ಯೋ ಹಾಗೆ ಹೇಳ್ಬೇಡಿ ತಾಯಿ, ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀನಿ. ನಮ್ಮ ತಂದೆಯವ್ರಿಗೆ 6 ಜನ ಮಕ್ಕಳು, ನಾನೇ ದೊಡ್ಡವನು. ದುಡಿಯೋದು 2 ಕೈ, ತಿನ್ನೋದು 8 ಬಾಯಿ, ಒಪ್ಪತ್ತು ಊಟಕ್ಕೂ ತುಂಬ ಕಷ್ಟ ಆಗಿದೆ ತಾಯಿ. ನೀವು ಆಶ್ರಯ ಕೊಡ್ಲಿಲ್ಲ ಅಂತಂದ್ರೆ. ಅಯ್ಯಯ್ಯೋ ಹಾಗೆ ಹೇಳ್ಬೇಡಿ, ಒಳಗೆ ಬನ್ನಿ. ಅಯ್ಯಯ್ಯೋ 3 ದಿವಸದಿಂದ ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಇನ್ನು 3 ದಿವಸ ಒಂದೊಗಳೂ ಕೇಳಲ್ಲ ತಾಯಿ. ನೀವು ಚೆನ್ನಾಗಿ ಬೋಡಿಸ್ಬಿಟ್ರಿ, ನಾನು ಚೆನ್ನಾಗಿ ಭಾಷೆ ಆಗ್ಬಿಟ್ಟೆ. ಯಾರೀತ? ಪುಟ್ಟ ಜೋಯಿಸ ಅಂತ, ಮನೇಲಿ ತುಂಬಾ ಕಷ್ಟ ಅಂತೆ, ಆಶ್ರಯ ಕೊಡಿ ಅಂತ ಬಂದ್ರು. ದೇವ್ರ ಪೂಜೆ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಇಲ್ಲೇ ಇರ್ಲಿ ಅಂತ ಯೋಚನೆ ಮಾಡಿ ಇರಿ ಅಂದೆ. ನೀವೇನಂತೀರಾ? ಮನೆ ಯಜಮಾನಿಗಿತ್ತಿ ನೀನು, ನನ್ ಕೇಳೋದೇನಿದೆ? ನೀನ್ ಹೇಳಿದ್ಮೇಲೆ ಮುಗಿದ ಹೋಯ್ತು. ಈ ನಿಮ್ಮ ಉಪಕರಣ 3 ಜನ್ಮ ಆದ್ರೂ ಮರೆಯೋದಿಲ್ಲ. ನಿಮ್ಮ ಪಾದರಕ್ಷೆಗೆ ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ. ಅಷ್ಟೆಲ್ಲ ದೊಡ್ಡ ಮಾತು ಯಾಕೆ? ಹೇಳಿ ಹೇಳಿ. ಹೊಟ್ಟೆ ತುಂಬಾ ಊಟ ಮಾಡಿದ್ರ ಏನ್ ಸ್ವಲ್ಪ ಮಾಡ್ತೀರಾ? ಅಯ್ಯೋ ಬೇಡ, ಹೊಟ್ಟೆ ತುಂಬಾ ಬಿಟ್ಟಿದೆ. ಹೋಗಿ ಕೈ ತೊಳ್ಕೊಳ್ಳಿ. ನಮಗ್ ಸ್ವಲ್ಪ ಬಡಿಸ್ತೀರಾ? ಬನ್ನಿ. ಶ್
ಶುಕ್ಲಾಂಬರಧರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿದ್ಯೋ ಪ್ರಶಾಂತ ಹೇ ಆ ಮಕಟಕಡ ಸ್ವಾಹ ಇಕಡಿಕಡಗ ಸ್ವಾಹ ಟಕಟಕಡಕಡ ಸ್ವಾಹ ಓಂ ಊ ಸ್ವಾಹ 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 ಊ ಸ್ವಾಹ ಮಲ್ಲಿಗೆ ಸ್ವಾಹ ಅಶ್ನ ಸ್ವಾಹ ತೀರ್ಥ ಸ್ವಾಹ ಓ ಮಕಡಕಡ ಸ್ವಾಹ ಓ ಸ್ವಾಹ ಸ್ವಾಹ ಅಕ್ಕಿ ಸ್ವಾಹ ಕುಂಕುಮ ಸ್ವಾಹ ಅಕ್ಕಿ ಸ್ವಾಹ ಓ ಸ್ವಾಹ ತೆಂಗಿನಕಾಯಿ ಸ್ವಾಹ ತೀರ್ಥ ಸ್ವಾಹ 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 ರಾಯ್ರೆ ಏನಪ್ಪ ನಾರಾಯಣ ತಾವು ತಪ್ಪು ತಿಳ್ಕೊಳ್ದಿದ್ರೆ ನಾನೊಂದು ಮಾತು ಹೇಳ್ತೀನಿ ಏನು ಈ ಜೋಯಿಸ್ ಮೇಲೆ ನನಗೆ ಯಾಕೋ ಅನುಮಾನ ಅವನ ನಡೆ ನುಡಿ ಮಾತು ಕತಿ ಒಂದೂ ಸರಿಯಾಗಿಲ್ಲ ಜೋಯಿಸ ಅಂತಾನೆ ಅವನ ಮಂತ್ರ ಹೇಳೋದಕ್ಕೆ ಸರಿಯಾಗಿ ಬರಲ್ಲ ನಿನಗೆ ಮಂತ್ರ ಹೇಳಕ್ ಬರುತ್ತೋ ಇಲ್ಲ ಮತ್ತೆ ಆತ ಹೇಳೋ ಮಂತ್ರ ಸರಿಯೋ ತಪ್ಪು ನಿನಗೆ ಹೇಗಪ್ಪ ಗೊತ್ತಾಗತ್ತೆ ಹೋಗೋ ಕೆಲಸ ನೋಡೋಗು ಸರಿ ಇವನ್ ಬಾಯಿ ಬಿದ್ದೋಗನಮ್ಮ ಇವನ್ ಕಾಲ್ ಬಿದ್ದೋಗನಮ್ಮ ಇದನ್ನ ಅಡವಿಟ್ಕೊಂಡು ಹಣ ಕೊಡ್ತೀರಾ ಓ ಕೊಡ್ತೀವಿ ಕೊಡ್ತೀವಿ ಆಚಾರ್ಯ ಇದನ್ನ ಹೊರ ಹಚ್ಚಿ ನೋಡಿ ನಿಮ್ದಕ್ಕೆ ನಾವು ಹಣ ಕೊಡ್ತೀವಿ ನಿಮ್ದಕ್ಕೆ ಎಷ್ಟು ಹಣ ಬೇಕು 200 ರೂಪಾಯಿ ಕೊಡಿ ಸಾಕು ಇನ್ನೂರು ಸಾಕಾ ಸಾಕು ಸಾಕು ಕೊಡ್ತೀವಿ ಕೊಡ್ತೀವಿ ಏನು ಚಿನ್ನ ಇದು ಎಲ್ಲಿ ಸಿಕ್ತು ಎಲ್ಲಿ ಸಿಕ್ತು ಅಂತಂದ್ರೆ ನಮ್ಮನೆದು ಪುರಾತನ ಕಾಲದ್ದು ಆಗ್ಲಿಂದ ಪೂಜೆ ಮಾಡ್ಕೊಂಡ್ ಬಂದಿದೀವಿ ನಿಮ್ದಕ್ಕೆ ಸಚ್ಚ ಹೇಳ್ತಾರ್ತಾನೆ ಇದು ನಿಮ್ದು ತಾನೆ ನಾನೇನ್ ಕಳ್ಳನ ಮಗ ಅಂತ ತಿಳ್ಕೊಂಡ್ಬಿಟ್ಟ ಯಾರ ಹತ್ರ ಮಾತಾಡ್ತೆ ಅಂತ ಗೊತ್ತಾ ಪುಟ್ಟ ಜೋಯಿಸನ ಹತ್ರ ಏನೋ ಕಷ್ಟ ಕಾಲ ಹಣ ಬೇಕು ಅಂತ ಬಂದ್ರೆ ನಾಗಪ್ಪ ಬೇಡದಿದ್ರೆ ವಾಪಸ್ ಕೊಡು ನೀನ್ ಅಲ್ದಿದ್ರು ನಿಮ್ಮ ಅಪ್ಪ ತಗೊಳ್ತಾನೆ ಹೋಗಲೇ ಭಯ ನಿಮ್ದಕ್ಕೆ ಭಾರಿ ಗುಸ್ಸಾ ಮಾಡ್ಕೋತಾರೆ ನಮ್ದಕ್ಕೆ ಹಣ ಕೊಡ್ತಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇದು ನಿಮ್ದು ಮನೆದಾ ಓ ಕಣಯ್ಯ ನಮ್ಮನೆದು ಜೋಡಿದಾರ್ ಮನೆ ನಿಮ್ ಮನೆನಾ ಅಯ್ಯೋ ನಿನ್ ಅಣ್ಣನೆ ಬೇಡ ವಾಪಸ್ ಪಡೆಯ ನೋಡು ಈಗ ನಿಮ್ದಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ನಿಮ್ದು ಅಪ್ಪನ ಮನೆಗೆ ಈಗ ತಾನೇ ಬಂದಲ್ಲಯ್ಯ ನಮ್ಮ ಅಪ್ಪನ ಮನೆಯಿಂದ ಮತ್ತೆ ಕಯ್ಯ ಈಗ ನಮ್ದು ಅಪ್ಪನ ಮನೆ ಕರ್ಕೊಂಡು ಹೋಗ್ತಾರೆ ಬಾಬಾ ಇಲ್ಲಿ ನಿಮ್ದಕ್ಕೆ ಬೆಂಡತ್ತಿಸ್ತೀನಿ ನಮ್ದುಗೆ ಇವನಿಗೆ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇತ್ತು ಆದ್ರೆ ಆಸ್ ಪಾಸ್ ನಲ್ಲಿ 10 ಹಳ್ಳಿಲಿ ಇದುವರೆಗೂ ಯಾರು ಪೊಲೀಸರ ಮುಖ ಕಂಡಿಲ್ಲ ನಮ್ದು ಕೈಯಿಂದ ತಪ್ಪು ಬೇಡ ಅಂತ ನಿಮ್ದು ತವ ಕರ್ಕೊಂಡು ಬಂದಿದ್ದೀನಿ ಹಾಲಕ್ಕೂ ಕೈಗೆ ಕಚ್ಚೋ ಸಾಂಪಿದು ಇವನಿಗೆ ಏನ್ ಶಿಕ್ಷೆ ಕೊಡ್ತೀರಾ ನಿಮ್ದಕ್ಕೆ ತೀರ್ಮಾನ ಮಾಡ್ಕೊಳ್ಳಿ ಸ್ವಾಮಿ ಏನಯ್ಯ ಊಟಕ್ಕಿಲ್ಲ ಅಂತ ವಿಶ್ವನಾಥಯ್ಯನ ಅವ್ರ ಮನೆಗೆ ಬಂದು ಆಶ್ರಯ ಕೊಟ್ಟವರಿಗೆ ಇಂಥ ದ್ರೋಹನ ಮಾಡೋದು ದೇವ್ರ ಪೂಜೆ ಮಾಡೋ ನೀನು ಇಂಥ ಕೆಲಸ ಏನಯ್ಯ ಮಾಡೋದು ಹೇಳಯ್ಯ ಇವನ್ ಕಳ್ಳ ಬುದ್ಧಿ ಅವತ್ತೇ ದೊಡ್ಡ ಯಜಮಾನ್ರಿಗೆ ಹೇಳಿದೆ ಆದ್ರೂ ನನ್ನ ಮಾತು ನಂಬಲಿಲ್ಲ ಆಗಬಿಟ್ರೆ ನಮಸ್ಕಾರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಜಮಾನ್ರೆ ಈ ವಿಗ್ರಹ ನಮ್ಮದೇ ಯಜಮಾನ್ರೆ ನೀವೇ ಇಲ್ಲಿಗೆ ಬಂದಿದ್ದೀರಾ ಈ ತಪ್ಪಿಗೆ ನೀವೇ ಶಿಕ್ಷೆ ಕೊಡಿ ಇದು ನಮ್ಮ ಮನೇಲಿ ನಡೆದಿರೋ ವಿಷಯ ನಾವೇ ಇತ್ಯರ್ಥ ಮಾಡ್ತೀವಿ ನಾರಾಯಣ ಯಜಮಾನ್ರೆ ಅವನ್ ನಮ್ಮ ಮನೆಗೆ ಕರ್ಕೊಂಬ ಆಯ್ತು ನಡಿಯಪ್ಪ ಮನುಷ್ಯನಿಗೆ ಹಣದ ಅವಶ್ಯಕತೆ ಇರುತ್ತೆ ನಿಜ ನಿನಗೆ ಅಂಥ ತೊಂದರೆ ಇದ್ದಿದ್ರೆ ನನಗೆ ಹೇಳಬೇಕಾಗಿತ್ತು ಅದನ್ನ ಬಿಟ್ಟು ಪುರಾತನ ಕಾಲದಿಂದ ಪೂಜೆ ಮಾಡ್ತಾ ಇರೋ ಮನೆ ದೇವ್ರನ್ನ ಕದಿಯೋದೇನಯ್ಯ ಯಜಮಾನ್ರೆ ನನ್ನ ಕ್ಷೇಮಿಸ್ಬಿಡಿ ಯಜಮಾನ್ರೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಬೇಕಾದ್ರೆ ಹೊಡೀರಿ ಬಡೀರಿ
ನನ್ನ ಸಾಯಿಸ್ಬಿಡಿ ಯಜಮಾನ್ರೆ. ಹೇಳು ಹೇಳು, ಎದ್ದೇಳು ಎದ್ದೇಳು. ಹ್ಮ್, ತಗೋ ಇದನ್ನ, ತಗೋ ಇದನ್ನ, ಇದನ್ನ ತಗೊಂಡು ಹೋಗಿ ನ್ಯಾಯವಾಗಿ ಜೀವನ ಮಾಡು, ಎಲ್ಲಾದ್ರೂ ಬದುಕು. ಆದ್ರೆ ಈ ಊರಲ್ಲಿ ಮಾತ್ರ ಇರ್ಬೇಡ. ನಾನು ಸುಮ್ಮನೆ ಇದ್ರು ನಮ್ಮೂರ್ನ ಜನ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇರ್ಲಿ ಇರ್ಲಿ ಇರ್ಲಿ, ಹೋಗಿದ್ಬ. ಹ್ಮ್, ವರ್ಣಶ್ಚ ಮನ್ಯೋ ಧಿಯಂ ದತಾ ನಾ ಹೃದಯೇ ಸುಶತ್ರ ಪರಾಜಿತಾದು. ಎಲ್ಲೋ ಎಡಮದ್ಲಲ್ಲಿ ಎದ್ದು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಅಯ್ಯೋ ಅಮ್ಮ 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 ಅಮ್ಮ, ನಾನಮ್ಮ ಪ್ರಕಾಶ. ಪ್ರಕಾಶ ಅಜಯ್, ನಾನು ಅಜಯ್ ಪ್ರತಾಪ. ನಾನಪ್ಪ ನರಹರಿ. ಲೇ, ಇದೇನ್ರೋ ನಿಮ್ಮ ಅವತಾರ, ಇದೇನ್ರೋ ತಮಾಷೆ. ನಮ್ ಪರೀಕ್ಷೆ ಮುಗಿತಲ್ಲ, ನಿಮ್ಮನ್ ಪರೀಕ್ಷೆ ಮಾಡೋಣ ಅಂತ ಬಂದ್ವಿ. ಮಾಡಿ ಮಾಡಿ, ನಿಮ್ ಪರೀಕ್ಷೆಗೆಲ್ಲ ನಾವೇ ಕಾರಣ ಅನ್ನೋದನ್ನ ಮರಿಬೇಡಿ. ಪ್ರತಾಪ, ಪ್ರಕಾಶ, ನರಹರಿ ಊಟಕ್ಕೆ ಬಂದ್ರು. ಏನ್ರೋ ಇದು, ಮನೆ ಒಳಗೆ ಕಾಲಿಡ್ತಿದ್ ಹಾಗೆ ಕೂಗಾಡ್ತಿದ್ದೀರಲ್ರು. ರಸ್ತೆಯಿಂದ ಹೀಗೆ ಕೂಗಾಡ್ತಾ ಬರ್ತಾ ಇದ್ದಾರೆ. ಅಜ್ಜಿ, ಇವತ್ ನಿನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ಲೇಬೇಕು. ಬಾ ಬಾ ಬಾ. ನಿಮ್ ತಾತ ಹೋದ್ಮೇಲೆ ನಾನ್ ಕುರ್ಚಿ ಮೇಲೆ ಕೂತ್ಕೊಂಡು ಊಟ ಮಾಡಿದ್ದೇ ಇಲ್ಲ. ಅಜ್ಜಿ, ಇನ್ಮೇಲೆ ನಮ್ಗೋಸ್ಕರ ನೀವು ಕೂತ್ಕೊಳ್ಳೇಬೇಕು. ಬೇಡಪ್ಪ, ನೀನ್ ಬರ್ತೀಯ ಅಲ್ವಾ? ಅಯ್ಯೋ, ನೀವ್ ಆ ಕೆಲಸ ಮಾಡಿದ್ರು ಮಾಡ್ಲೇ. ಯಾಕ್ರ ಅಮ್ಮನ ಗೋಳ ಹಾಕೋತಾ ಇದ್ರ? ಬನ್ರು, ಕೂತ್ಕೊಳ್ಳಿ, ಬನ್ರು, ಊಟ ಮಾಡ್ರು. ಬನ್ನಿಪ್ಪ. ಅಪ್ಪ, ನಾನ್ ಹೇಳ್ತಿದ್ನಲ್ಲ ಮೆಡಿಕಲ್ ಕಾಲೇಜ್ಗೆ ಫಸ್ಟ್ ಬರ್ತೀನಿ ಅಂತ. ನಮ್ ಫ್ರೆಂಡ್ಸ್ ಹೇಳ್ತಾರೆ ಯೂನಿವರ್ಸಿಟಿಲ್ಲ ನಾ ಫಸ್ಟ್ ರ್ಯಾಂಕ್ ತಗೋತೀನಿ ಅಂತ. ನಾನ್ ರ್ಯಾಂಕ್ ತಗೊಂಡ್ರೆ ನಂಗೊಂದ್ ಕಾರ್ ತಗೊಡ್ತೀರಾ? ನೀನ್ ಒಬ್ನೇ ಅಲ್ಲ ಅಪ್ಪ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ ನಾನೇ ಬೆಸ್ಟ್ ಸ್ಟೂಡೆಂಟ್. ಹೌದಾ ರಾಜ? ಹಾಗಾದ್ರೆ ನಿಮ್ಮಪ್ಪ ನಿನ್ಗೆ ಏರೋಪ್ಲೇನೇ ತೆಕ್ಕೊಡ್ತಾನೆ. ಹ್ಮ್, ಇವರಿಬ್ರದ್ದು ಆಯ್ತು, ನಿಂದೇನಪ್ಪ? ಅಮ್ಮ, ನಾನು ಇವ್ರಗಳ ತರ ನನ್ನ ವಿಷಯ ತಮಟೆ ಹೊಡ್ಕೊಳಲ್ಲ. ನಾನೇನೇ ಆದ್ರೂ ಮಾಡ್ ತೋರ್ಸೋನು. ನೀನ್ ಜಾಣ ಕಣಪ್ಪ, ಆಡೋನ್ಗಿಂತ ಮಾಡೋನೇ ಮೇಲು. ಯಾರ ಮೇಲೋ ಯಾರ ಕೇಳೋ, ಒಟ್ನಲ್ಲಿ ನಮ್ಮ ಪ್ರತಾಪ ಬೇಗ ಮೆಡಿಕಲ್ ಮುಗಿಸಿ ಡಾಕ್ಟರ್ ಆಗಿ ಹಳ್ಳಿಗೆ ಬಂದ್ಬಿಟ್ರೆ ಸಾಕು. ನನ್ ಯಾವಾಗ್ಲೂ ಮೋಟಾರ್ ಸೈಕಲ್ ಅಲ್ಲಿ ಕೂತ್ಕೊಂಡಿಲ್ಲ, ನಂಗೆ ಹೆದರಿಕೆ ಆಗ್ತಾ ಇದೆ. ಯಾಕಮ್ಮ ಹೆದರ್ಕೋತೀಯ? ನಾವಿಲ್ವಾ? ಏನಪ್ಪ ನೀನು ಈ ಡ್ರೆಸ್ ನಲ್ಲಿ ಪಿಕ್ನಿಕ್ಗ? ಯಾಕ್ರೆ ಇಲ್ಲಪ್ಪ, ಪ್ಯಾಂಟು ಶರ್ಟ್ ಹಾಕೋಬೇಕು. ಚೆನ್ನಾಗಿರೋ ಚೆನ್ನಾಗಿರೋದಲ್ಲ ಎಲ್ಲಾದ್ರೂ. ಟೈಮ್ ಆಯ್ತು ಬಾಪ. ಬರ್ತಾ ಇದೀನಪ್ಪ. ಅಯ್ಯೋ ಏನ್ರಿ ಇದು?
ಈ ಡ್ರೆಸ್ ನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಗೊತ್ತಾ ಇದೆಯಲ್ಲ, ಎಲ್ಲ ನಿನ್ ಮಕ್ಕಳ ಮಾತ್ರ ನೋಡಿ ಏನು ಅವತಾರ ಮಾಡಿಟ್ಟಿದ್ದಾರೆ. ಅಜ್ಜಿ ಅಲ್ಲೋ? ಹೌದಲ್ಲ ಅಜ್ಜಿ. ಅಲ್ಲಿ ಅಲ್ಲಿ ಯಾಕ್ರ ಅವ್ರು ತೊಂದ್ರೆ ಪಡ್ತಾರೆ ಬಿಡ್ರು. ಕಾಲೇಜ್ಗೆ ಹೋಗ್ಬರ್ತೀನಪ್ಪ. ನಳಿನಿ ಬಾಮ್ಮ ಇಲ್ಲಿ.
ಕೂತ್ಕೋ. ನಿನಗೊಂದು ಗುಡ್ ನ್ಯೂಸ್. ಏನಪ್ಪ? ಆ ಮೋಹನ್ ಡಿಸ್ಟ್ರೀಸ್ ಮಾಲೀಕ ವೆಂಕಟಾಚಲಯ್ಯ ನಿನಗೆ ಗೊತ್ತಲ್ವೇನಮ್ಮ, ಅವನ ಮಗ ಆಕ್ಸ್ಫರ್ಡ್ನಲ್ಲಿ ಓದ್ತಾ ಇದ್ದಾನೆ, ರಜಾದಲ್ಲಿ ಇಲ್ಲಿಗೆ ಬಂದಿದ್ದಾನೆ, ಅವನು ನಿನ್ನ ನೋಡ್ಬೇಕಂತ. ಎಲ್ಲರೂ ಒಪ್ಪೋದಾದ್ರೆ ಈ ಮಾರ್ಚಲ್ಲೇ ಮದುವೆ ಇಟ್ಕೊಳ್ಳೋಣ ಅಂತಿದ್ದೀನಿ. ಮದ್ವೆನಾ? ಹೌದಮ್ಮ. ಯಾರಿಗಪ್ಪ? ಯಾಕಮ್ಮ ಹೀಗೆ ಕೇಳ್ತೀಯ? ನನಗಿರೋದು ಮಗ ಮಗಳು ಅಂತ ನೀನೊಬ್ಳೆ ತಾನೆ? ನಿನ್ನ ಮದುವೆ ಅಲ್ಲದೆ ಬೇರೆಯವ್ರ ಮದುವೆ ವಿಷಯ ನಾನ್ ಯಾಕಮ್ಮ ಯೋಚನೆ ಮಾಡ್ಲಿ? ನಂಗೆ ಈ ಮದುವೆ ಬೇಡಪ್ಪ. ಏನಮ್ಮ ಏನಂದೆ? ನಂಗೆ ಈ ಮದುವೆ ಬೇಡ ಅಂದೆ ಅಷ್ಟೇ. ಯಾಕಮ್ಮ? ನಾನ್ ನನ್ನ ಜೊತೆ ಓದ್ತಾ ಇರೋ ಒಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದೀನಿ. ಮದುವೆ ಆಗೋದಾದ್ರೆ ಅವರನ್ನೇ ಆಗೋದು ಅಂತ ನಿರ್ಧಾರನೂ ಮಾಡ್ಕೊಂಡಿದ್ದೀನಿ. ಯಾಕ್ರಿ ಯಾಕ್ರಿ ಇಷ್ಟು ಗಾಬರಿಯಿಂದ ಕರಿತಾ ಇದ್ದೀರಾ? ಕೇಳ್ತೇನೆ ನಿನ್ ಮಗಳು ಹೇಳೋದನ್ನ. ಏನ್ರಿ ಅದು? ಇವಳ ಜೊತೆ ಓದ್ತಾ ಇರೋ ಹುಡುಗನ್ನ ಇವ್ಳು ಲವ್ ಮಾಡ್ತಿದ್ದಾಳಂತೆ, ಮದುವೆ ಆಗೋದಾದ್ರೆ ಅವನೇ ಆಗ್ತಾಳಂತೆ. ಹೌದಾ? ನಿಜಾನೇನಮ್ಮ? ಯಾರಮ್ಮ ಅದು? ಹುಡುಗ ಒಳ್ಳೆ ಮಂತಂದು ಅಂತಾನೆ. ತುಂಬಾ ಒಳ್ಳೆಯವರಮ್ಮ, ಓದ್ನಲ್ಲಿ ನಮ್ ಕಾಲೇಜ್ಗೆ ಫಸ್ಟ್ ಅಮ್ಮ. ನೀವು ಹೂ ಅನ್ನೋದಾದ್ರೆ ನಾನು ಇವತ್ತೇ ಕರ್ಕೊಂಡ್ ಬರ್ತೀನಿ, ನೀವೇ ನೋಡಿ, ಆಮೇಲೆ ನನ್ನ ನಿರ್ಧಾರ ಸರಿ ಅಂತ ನೀವೇ ಹೇಳ್ತೀರಾ. ಆಲ್ ರೈಟ್, ಇವತ್ತು ಸಂಜೆನೆ ಅವನನ್ನ ಕರ್ಕೊಂಡು ಬಾ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ. ಪ್ರತಾಪ್. ಹಾಯ್. ಹಾಯ್ ಪ್ರತಾಪ್, ಡ್ಯಾಡಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಬರ್ತಿತಾನೆ ಮನೆಗೆ? ಇವತ್ ನಾ ಬರಕಾಗಲ್ಲ ನಳ್ಳಿ. ಯಾಕೆ? ಇವತ್ ಸಂಜೆ ಸಂತೋಷ್ ಥಿಯೇಟರ್ಗೆ ಟಿಕೆಟ್ ಬುಕ್ ಮಾಡಿದೀನಿ, ಸಂತೋಷ್ ಹೋಗಿ ಪಿಚ್ಚ ನೋಡೋಣ. ಅಬ್ಬಾ, ಸಿನಿಮಾ ಪ್ರೋಗ್ರಾಮ್ ಯಾವತ್ತೂ ಇದ್ದೇ ಇರುತ್ತೆ, ಮುಖ್ಯವಾಗಿ ಮಾತಾಡ್ಬೇಕಾಗಿರೋದು ನಮ್ಮ ಮದ್ವೆ ವಿಷಯ ತಾನೆ. ಅದಕ್ಕೋಸ್ಕರ ಡ್ಯಾಡಿ ಕ್ಲಬ್ಗೂ ಹೋಗದೆ ನಿಂಗೋಸ್ಕರ ಮನೇಲಿ ಕಾಯ್ತಿರ್ತೀನಿ ಅಂತ ಹೇಳಿದ್ರು. ನೀ ಹೇಳದ್ಮೇಲೆ ಮುಗೀತು. ಯುವರ್ ಮೋಸ್ಟ್ ಒಬಿಡಿಯಂಟ್ ಗುಲಾಮ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಟೈಮ್, ಲೆಟ್ಸ್ ಗೋ ಟು ದಿ ಲ್ಯಾಬ್. ಬನ್ನಿ ಪ್ರತಾಪ್. ಕಮ್ ಇನ್, ಕೂತ್ಕೊ. ಬಂದ್ಬಿಟ್ಟೆ. ಓಕೆ ಅಪ್ಪ. ಅಪ್ಪ ಇವ್ರೇ, ನಾ ಹೇಳದ್ನಲ್ಲ ಪ್ರತಾಪ್ ಅಂತ. ಹಲೋ. ಇವ್ರು ನಮ್ ತಂದೆ, ಇವ್ರು ನಮ್ ತಾಯಿ. ನಮಸ್ಕಾರ. ಕೂತ್ಕೊ. ಥ್ಯಾಂಕ್ ಯು. ನನ್ ಮಗಳು ಹೇಳ್ತಾ ಇದ್ಲು ನೀನ್ ಕಾಲೇಜಲ್ಲಿ ಫಸ್ಟ್ ಅಂತೆ. ಹೌದು ಸರ್. ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸ್ ಮಾಡ್ಬೇಕು ಅಂತಿದ್ಯಾ? ಅದ್ರ ವಿಷಯ ಯೋಚನೆ ಮಾಡಿಲ್ಲ. ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟ್ಸು ಮೊದಲೇ ಯೋಚನೆ ಮಾಡಬೇಕು. ಬೈ ದ ವೇ, ನಿಮ್ಮ ತಂದೆ ಯಾರು? ವಿಶ್ವನಾಥಯ್ಯ ಅಂತ, ಸಿಂಹಾದ್ರಿ ಜೋಡಿದಾರರು. ವಿಶ್ವನಾಥಯ್ಯ ಸಿಂಹಾದ್ರಿ ಜೋಡಿದಾರ್? ಯಾರು ಯಾರವನು ಸಿಂಹಾದ್ರಿ ವಿಶ್ವನಾಥ? ಒಳ್ಳೆ ರೋಷ ಬಂದು ಹುಲಿ ನುಗ್ಗದಂಗೆ ನುಗ್ಗಿ ಎಲ್ಲಾನು ಒದ್ದು ಬಡ್ದು ಚಚ್ಚಾಕ್ಬಿಟ್ಟ. ಸಿಂಹಾದ್ರಿ ಸುತ್ತಮುತ್ತ ಇರೋ ತಳ್ಳಿಲಿ ಯಾವನಾದ್ರೂ ಸೇಂದೆ ಅಂಗಡಿ ಇಟ್ಟರೆ ಅವನ್ನ ಇಲ್ಲ ಅನ್ನಿಸ್ಬಿಡ್ತೀನಿ. ಇಂದ ಜೋಡಿದಾರ್ ವಿಶ್ವನಾಥಯ್ಯನವ್ರ ಮಗನ ನೀನು? ಎಂತ ಭಾಗ್ಯನಯ್ಯ ನೀನ್ ಸಿಕ್ಕಿದ್ದು. ನಮ್ ತಂದೆ ನಿಮಗೆ ಗೊತ್ತಾ ಸರ್? ಅಂತ ಪುಣ್ಯಾತ್ಮ ಯಾರಿಗೂ ಗೊತ್ತಿಲ್ಲ. ಜೋಡಿದಾರ್ ವಿಶ್ವನಾಥಯ್ಯನವ್ರ ಮಗ ನನ್ನ ನಳಿ ಆಗ್ತಾನೆ ಅಂದ್ರೆ ಅದಕ್ಕಿಂತಲೂ ಅದೃಷ್ಟ ಬೇರೆ ಏನಿದೆ? ನಳಿನಿ, ಏನೇ ಆದ್ರೂ ಇವನು ಬಿಡ್ಬೇಡ. ಯು ರಿಯಲಿ ಆರ್ ಮೆಟ್ ಫಾರ್ ಈಚ್ ಅದರ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಕಮ್ ಪ್ರತಾಪ್, ವಿಲ್ ಹ್ಯಾವ್ ಸಮಥಿಂಗ್. ಎಕ್ಸ್ಕ್ಯೂಸ್ ಮೀ ಸರ್. ಗೋ ಅಹೆಡ್. ರೀ, ನಿಮ್ ತಲೆಗೆ ಏನಾದ್ರು ಕೆಟ್ಟಿದ್ಯಾ? ಯಾಕೆ, ಏನಾಯ್ತು? ಅವನು ಯಾರ ಮಗ ಅಂತ ಗೊತ್ತು ತಾನೆ? ಅವನೇ ಹೇಳದ್ನಲ್ಲ, ಸಿಂಹಾದ್ರಿ ಜೋಡಿದಾರ್ ವಿಶ್ವನಾಥ್ ಏನೋರ್ ಮಗ ಅಂತ. ಆಗ್ತಾನೆ ನೀವು ಲಕ್ಷಾಂತರ ರೂಪಾಯಿ ಚೆಲ್ಲಿ ಸೇಂದಿ ಕಾಂಟ್ರಾಕ್ಟ್ ತಗೊಂಡು ಅಂಗಡಿ ಓಪನ್ ಮಾಡಿದಾಗ ಅವನ ಅಲ್ಲಿಗೆ ನುಗ್ಗಿ ಗಲಾಟೆ ಮಾಡಿ ನಮ್ ಗೌಮಾನ ಮಾಡಿದಾನಲ್ಲ ವಿಶ್ವನಾಥ, ಅವನ ಮಗನಿಗೆ ನಮ್ ನಳ್ಳಿ ನೀನ್ ಕೊಡ್ಬೇಕೇನ್ರಿ? ಅದೇ ಕಣೆ ವ್ಯವಹಾರ ಜಾಣ್ತನ ಅನ್ನೋದು. ಚಿಕ್ಕ ಮೀನ್ ಹಾಕಿ ದೊಡ್ಡ ಮೀನ್ ಹಿಡಿ ಅಂತಾರಲ್ಲ, ಯಾಕೆ ಇನ್ಮೇಲೆ ನೋಡೆ ನನ್ನ ನಾಟನ. ಅವ್ರ ಮಗನೇ ನನಗಸ್ತ್ರ, ಅಗ್ನಿಯಾಸ್ತ್ರ, ವರುಣಾಸ್ತ್ರ, ನಾಗಾಸ್ತ್ರ ಅನ್ನಲ್ವೇನೆ, ಹಾಗೆ ಇವನು ಪುತ್ರಾಸ್ತ್ರ. ಈ ಮಹಾಸ್ತ್ರ ಅವನ ಮೇಲೆ ಪ್ರಯೋಗ ಮಾಡಿ ವಿಶ್ವನಾಥ ಇನ್ ಗರ್ವಭಂಗ ಮಾಡಿ ಅವನ ಮೇಲೆ ಸೆಡ್ಗೆ ಸೆಡ್ ತೀರಿಸ್ಕೊಂಡು ಅವನೇ ಬಂದು ನನ್ನ ಕಾಲು ಹಿಡ್ಕೊಳ್ಳೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ನರಸೀಪುರದ ನರಸಿಂಗ್ ರಾಯ್ನೇ ಅಲ್ಲ. ನಮಸ್ಕಾರ. 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 ನಡೀಲಿ ನಡೀಲಿ ಕೆಲಸ. ಹಾಂ.
ಗೋಪಾಲಯ್ಯನವರೇ, ಆಸ್ಪತ್ರೆ ಕಟ್ಟಡದ ಕೆಲಸ ಇನ್ನೇನು ಬಾಕಿ ಉಳಿದಿಲ್ವಲ್ಲ? ಯಾವುದು ಉಳಿದಿಲ್ಲ. ಹೇಗೂ ಪ್ರತಾಪ ಬಂದಿದ್ದಾನೆ, ಅವನಿಗೊಂದ್ಸಲ ಕಟ್ಟಡ ತೋರಿಸಿ. ಆಸ್ಪತ್ರೆ ಬೇಕಾದ ಕುರ್ಚಿ, ಮೇಜು, ಬೆಂಚು, ಔಷಧಿಗಳು ಮತ್ತು ಆಪರೇಷನ್ಗೆ ಬೇಕಾದ ಸಲಕರಣೆಗಳು ಅವನು ಕೇಳಿ ಇನ್ನೂ ಏನೇನು ಬೇಕು ಅಂತ ಎಲ್ಲ ತರಿಸ್ಕೊಟ್ಬಿಡಿ. ಸರಿ ಯಜಮಾನ್ರೆ. ವಿಶ್ವ, ಅಮ್ಮ, ನಿನ್ನ ಮಗ ಪ್ರತಾಪ್ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ನನ್ನ ಹತ್ರ ಏನಂತೆ? ನಾಳೆ ಬೆಂಗಳೂರಿನಿಂದ ನರಸಿಂಗರಾಯರು ಅವ್ರ ಸಂಸಾರ ಎಲ್ಲ ಬರ್ತಾರಂತೆ. ಯಾವ ನರಸಿಂಗರಾಯರು? ಆ ನಳಿನಿ ತಂದೆಯಂತೆ. ಯಾವ ನಳಿನಿ ಅಂತ? ಅದು ಅಪ್ಪ ಅಪ್ಪ ಏನಪ್ಪ ಏನೋ ನಿನ್ನ ಮಗ ಬಾಯ್ ಬಾಯ್ ಬಿಡ್ತಾ ಇದ್ದಾನೆ ಕೇಳು. ಏನಪ್ಪ? ಕಾಲೇಜಲ್ಲಿ ನನ್ ಜೊತೆ ಓದಾಡ್ಲ ಹುಡುಗಿ, ಈ ವರ್ಷ ಅವ್ರದ್ದು MBBS ಪಾಸ್ ಆಯ್ತು. ಅವ್ರ ಮನೆಯವ್ರಿಗೆ ನನ್ ಕಂಡ್ರೆ ತುಂಬಾ ಇಷ್ಟ, ನಳ್ಳಿಗೂ ಅಷ್ಟೇ. ಅದಕ್ಕೆ ಅವ್ರು ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ? ಅಯ್ಯೋ, ಇಷ್ಟು ಗೊತ್ತಿಲ್ವಮ್ಮ, ಮದುವೆ ವಿಷಯ ಮಾತಾಡಕ್ಕೆ ದೊಡ್ಡವ್ರು ದೊಡ್ಡವ್ರನ್ನ ಬರ್ಬೇಕು. ಮದ್ವೆ ವಿಷಯನ? ಯಾರ ಮದ್ವೆ? ಶುದ್ಧ ಮದ್ದು ಕಣೆ. ನೀನು ಅವತ್ ಮದ್ವೆ ಮನೆಗೆ ಬಂದಿಲ್ವೆ? ನಾನು ನನ್ ಬಟ್ಟೆ ಕಾಫಿ ಚೆಲ್ಲಿಲ್ವೆ? ನೀನು ನಾನ್ ನಿನ್ ನೋಡಿದೆ, ನೀನ್ ನನ್ ನೋಡಿದೆ, ಅದೇ ನಿನ್ನ ಮಗನು ಅಲ್ಲ. ಅಪ್ಪ, ನರಸಿಂಗರಾಯರು ಯಾರು ಅಂತ ನನಗೆ ಗೊತ್ತಿಲ್ಲ, ಹೇಗೋ ನಾಳೆ ಬರ್ತಾರೆ ಅಂತ ಹೇಳಿದೆಲ್ಲ, ಮಾತಾಡೋಣ ಮಾತಾಡೋಣ. ಓಕೆ. ಅಂದಹಾಗೆ ಆ ಹುಡುಗಿ ಡಾಕ್ಟರ್ ಪಾಸ್ ಮಾಡಿದಾಳೆ ಅಂತಲ್ವೇ ಹೇಳಿದ್ದು? ಹೌದಪ್ಪ. ಕಿಲ್ಲಾಡಿ ಮಗ ಕಣೋ ನೀನು. ಅಜ್ಜಿ ಪರವಾಗಿಲ್ಲ, ನಮ್ಮ ಹಳ್ಳಿ ಆಸ್ಪತ್ರೆಗೆ ಇಬ್ಬರು ಡಾಕ್ಟರ್ಸ್. ಅಪ್ಪ ಅಪ್ಪ ಬನ್ನಿ, ಪ್ಲೀಸ್ ಕಮ್. ನಮಸ್ಕಾರ. ನಮಸ್ಕಾರ ಅಮ್ಮ, ಬನ್ನಿ. ನಮಸ್ಕಾರ. ಅಪ್ಪ, ನಾ ಹೇಳ್ತೀನಲ್ಲ, ಇವರೇ ನರಸಿಂಗರಾಯರು. ಇವರು ಅವ್ರ ಶ್ರೀಮತಿ ಲಲಿತಮ್ಮ. ನಮಸ್ಕಾರ. ಇವಳು ಕೂತ್ಕೊಳ್ಳಿ. ಇವಳು ನನ್ನ ಮಗಳು ನಳಿನಿ ಅಂತ. ನಿಮ್ಮ ಮಗನ ಜೊತೆಲೆ ಪರೀಕ್ಷೆ ಮುಗಿಸಿದಾಳೆ. ನನ್ನ ಮಗಳು ಹೇಳಿದ್ಲು, ನಿಮ್ಮ ಮಗನ ತುಂಬ ಇಷ್ಟಪಟ್ಟಿದ್ದೀನಿ ಅಂತ. ನಾನು ಬಹಳ ವಿಶಾಲ ಮನೋಭಾವದವನು, ತಥಾಸ್ತು ಅಂದ್ಬಿಟ್ಟೆ. ಇನ್ನು ನಿಮ್ಮೊಪ್ಪಿಗೆನೇ ಬಾಕಿ ಇರೋದು, ಅದಕ್ಕೆ ನಿಮ್ಮನೆ ಸೊಸೆ ಆಗೋಳ್ನ ಕರ್ಕೊಂಬಂದಿದ್ದೀನಿ. ಹುಡುಗರ ಇಷ್ಟ ಏನೇ ಆದರೂ ಸಂಪ್ರದಾಯ ಅಂತ ಒಂದಿದೆಯಲ್ಲ. ಬಹಳ ಸಂತೋಷ. ಹುಡುಗಿ ತಿದ್ದಿದ್ದು ಬೊಂಬೆ ಇದ್ದಾಗಿದ್ದಾಳೆ ಅಲ್ವೇ ಮೀನಾಕ್ಷಿ? ಡಾಕ್ಟರ್ ಓದಿದ್ದಾಳಂತೆ ಅತ್ತೆ. ಹೌದಾ? ನಾನು ನಿಮ್ಮ ವಿಷಯ ತುಂಬ ಕೇಳ್ಪಟ್ಟಿದ್ದೀನಿ. ಎಲ್ಲರೂ ಹೇಳ್ತಾರೆ ನೀವು ತುಂಬ ಒಳ್ಳೆಯವರು ಅಂತ. ಹಾಗಂತ ನಿಮ್ಮ ಒಳ್ಳೆತನ ನಾನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ವರದಕ್ಷಿಣೆ ಎಷ್ಟು ಲಕ್ಷ ಬೇಕಾದ್ರೂ ಕೇಳಿ, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ವರದಕ್ಷಿಣೆ ತಗೊಂಡು ಮಗನ ಮಾರ್ಕೊಳ್ಳೋ ಅಭ್ಯಾಸ ನಮ್ಮ ವಂಶಕ್ಕೆ ಬಂದಿಲ್ಲ. ನಮಗೇನಿದ್ರು ಕೊಟ್ಟ ಅಭ್ಯಾಸ ಇದೆಯೋ ಹೊರತು ತಗೊಂಡ ಅಭ್ಯಾಸ ಇಲ್ಲ. ನಮ್ಮ ಸೊಸೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಹಾಗೆ ಓಡಾಡ್ಕೊಂಡಿರ್ಬೇಕಷ್ಟೇ. ಇಲ್ಲೇ ಇಲ್ಲೇ ನಾನು ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಬೇಕಾಗಿರೋದು, ನನ್ನ ಮಗಳು ನಿಮ್ಮನೆ ಸೊಸೆ ಆಗಿರ್ತಾಳೆ ಅನ್ನೋದೇನೋ ಸರಿ, ಆದರೆ ಇಲ್ಲೇ ಓಡಾಡ್ಕೊಂಡಿರಬೇಕು ಅನ್ನೋದು ಸ್ವಲ್ಪ ಕಷ್ಟ. ಯಾಕೆ? ನಾನೊಂದು ದೊಡ್ಡ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇಟ್ ವಿಲ್ ಬಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಹಾಸ್ಪಿಟಲ್ಸ್ ಇನ್ ಇಂಡಿಯಾ. ನನ್ನ ಮಗಳು ನಿಮ್ಮ ಮಗ ಇಬ್ಬರು ನೋಡ್ಕೋಬೇಕು ಅಂತ ನನ್ನ ಆಸೆ. ಈ ವಿಷಯ ನಿಮ್ಮ ಮಗನಿಗೂ ತಿಳಿಸಿದ್ದೀನಿ. ನೋಡಿ, ನಿಮ್ಮ ಆಸೆ ಹೇಗಿದೆಯೋ ಹಾಗೆ ನನಗೂ ಒಂದು ಆಸೆ ಇದೆ. ನಾನು ಈ ಹಳ್ಳಿಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿದ್ದೀನಿ, ಅದನ್ನ ನನ್ನ ಮಗ ನೋಡ್ಕೋಬೇಕು. ಈ ವಿಷಯದಲ್ಲಿ ನೀವು ಸ್ವಲ್ಪ ಮನಸ್ಸು ಬದಲಾಯಿಸ್ಕೊಂಡ್ರೆ ವಾಸಿ. ಯಾಕೆ ಬದಲಾಯಿಸ್ಕೋಬೇಕು? ಈ ಸುತ್ತಮುತ್ತ 9 ಹಳ್ಳಿಗಳಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ. ನಮ್ಮ ಜನಕ್ಕೆ ಅನುಕೂಲವಾಗ್ಲಿ ಅಂತಾನೆ ನಾನು ಇದನ್ನ ಕಟ್ಟಿಸಿರೋದು. ನಿಮಗೋಸ್ಕರ ಈಗ ಬೇರೆ ಏರ್ಪಾಡು ಮಾಡ್ಕೊಳಕಾಗುತ್ತೇನು? ನನ್ನ ಮಗನ ಕೈ ಹಿಡಿಯೋಳು ನಮ್ಮ ಮನೆಗೆ ಬರಬೇಕು, ಇಲ್ಲಿರಬೇಕು, ಅದೇ ಲಕ್ಷಣ. ಇಂಪಾಸಿಬಲ್. ನನ್ನ ಮಗಳನ್ನ ಈ ಕುಗ್ರಾಮ ಕಳಿಸೋದಕ್ಕೆ ಸುತರಾಮ್ ಇಷ್ಟ ಇಲ್ಲ. ಅವಳು ಪಟ್ಟಣದಲ್ಲಿ ಬೆಳೆದವಳು, ನಾಗರಿಕತೆ ಕಲ್ತವಳು. ನರಸಿಂಗರಾಯರೇ, ಹೆಣ್ಣು ಮಕ್ಕಳು ಎಲ್ಲಿ ಬೆಳೆದ್ರು ಎಲ್ಲಿಗೆ ಬರ್ತಾರೋ ಅಲ್ಲಿಗೆ ಹೊಂದ್ಕೊಂಡು ಬಾಳ್ಬೇಕು, ಅದೇ ಗೌರವ. ಅದು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡ್ರೆ ಹೆಂಗಸರ ಲಕ್ಷಣ, ವಿದ್ಯಾವಂತೆಯರ ಅದು ಹುಡುಗಿಯರ ಲಕ್ಷಣ ಅಲ್ಲ.
ನಾನು ಲಕ್ಷಾಂತರ ಖರ್ಚು ಮಾಡಿ ಓದಿಸಿದ್ದು ದಂಡಕ್ಕಲ್ಲ. ಶಿ ಮಸ್ಟ್ ಅರ್ನ್ ಇನ್ ಲ್ಯಾಕ್ಸ್. ದಟ್ ಈಸ್ ಮೈ ಆಂಬಿಷನ್. ನಿಮ್ಮ ಆಂಬಿಷನ್ನು ಲಕ್ಷ ಲಕ್ಷ ಸಂಪಾದನೆ ಮಾಡೋದು, ಆದರೆ ನನ್ನ ಆಂಬಿಷನ್ನು ಜನಸೇವೆ ಮಾಡೋದು. ಹಾಗಾದ್ರೆ ನನಗೂ ನಿಮಗೂ ವ್ಯವಹಾರ ಸರಿ ಹೋಗಲ್ಲ ಅಂತ ಕಾಣುತ್ತೆ. ಆಗಲಿಲ್ಲ ಅಂದರೆ ಬಿಟ್ಟುಬಿಡಿ. ಅಂದಮೇಲೆ ಈ ಮದುವೆ ಸಾಧ್ಯ ಇಲ್ಲ. ಹೆಣ್ಣು ಹೆತ್ತು ನಿಮಗೆ ಇಷ್ಟ ಹಠ ಇರಬೇಕಾದ್ರೆ ಗಂಡು ಮಗನ ತಂದೆ ರೀ ನಾನು. ಇದೇ ನಿಮ್ಮ ಕಡೆ ಮಾತಾ? ಕಡೆ ಮಾತು ಇದೆ, ಮೊದಲನೇ ಮಾತು ಇದೆ. ನಾವ್ ಯಾವಾಗಲೂ ಒಂದೇ ಮಾತಾಡೋದು. ಬರ್ತೀವಿ ನಡಿ. ಪ್ರತಾಪ್, ನಿಮ್ಮಪ್ಪ ಎಷ್ಟು ಅನಾಗರಿಕ ಅಂತ ಅವ್ನ ಮಾತಿನಲ್ಲಿ ವ್ಯವಹಾರದಲ್ಲೇ ಗೊತ್ತಾಗುತ್ತೆ. ನನ್ನಂತ ಒಬ್ಬ ಶ್ರೀಮಂತ ಮನೆ ಬಾಗಿಲು ಬಂದು ಮಗಳನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಕೈ ಮುಗಿದು ಒಪ್ಪಳಕ್ಕೆ ಬೇಕಾದಷ್ಟು ಜನ ಕಾದಿದ್ದಾರೆ. ಏನೋ ನೀನ್ ಇಷ್ಟಪಟ್ಟಿಲ್ಲ ಅಂತ ನಿನ್ ಹಳ್ಳಿಗೆ ಬಂದ್ರೆ ನನ್ ಹೀಗ ಅವಮಾನ ಮಾಡೋದು? ಡ್ಯಾಡಿ, ಏನಿದೆಲ್ಲ? ಡ್ಯಾಡಿನೂ ಇಲ್ಲ, ಬೋರ್ಡಿನೂ ಇಲ್ಲ, ನಡಿ. ಅಪ್ಪ ಅಪ್ಪ, ಏನ್ ಹೇಳಿದ್ರಿ ಅವ್ರಿಗೆ? ಏನ್ ಅವಮಾನ ಮಾಡಿದ್ರಿ? ನಾನೇನು ಅವನ್ಗೆ ಅವಮಾನ ಮಾಡಿದ್ದು? ಆ ಮನುಷ್ಯ ಹೇಳ್ತಾನೆ ಅಡ್ವಾನ್ಸ್ ಆಗಿ ಎಷ್ಟು ವರದಕ್ಷಿಣೆ ಬೇಕಾದ್ರೂ ಬಿಸಾಕ್ತಾನಂತೆ. ನೀನ್ ಈ ಹಳ್ಳಿನ ಬಿಟ್ಟು ಅವ್ರವ್ರ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಅದ್ರಲ್ಲಿ ತಪ್ಪೇನಿದೆ? ಅವರು ಒಂದು ಹಾಸ್ಪಿಟಲ್ ಕಟ್ಟಿಸ್ತಾ ಇದ್ದಾರೆ, ನಾನು ನನ್ನ ಹೆಂಡತಿನೂ ಅಲ್ಲೇ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ರು, ನಾನು ಓಕೆ ಅಂದೆ. ನೀನ್ ಯಾವನ ಓಕೆ ಅನ್ನೋದಕ್ಕೆ? ನೀನ್ ನನ್ನ ಹೊಟ್ಟೆಗೆ ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಅಂತ. ನೀನ್ ಎಲ್ಲಿ ಹುಟ್ಟದೆ, ಎಲ್ಲಿ ಬೆಳೆದೆ? ಈ ಹಳ್ಳಿನ ತಾನೆ ಈ ಹಳ್ಳಿನ ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ಯಾ? ಅಪ್ಪ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಹುಚ್ಚಬಾಯಿ, ನನ್ನ ಮಗನಾಗಿ ಹುಟ್ಟಿ ರೂಪಾಯಿ ವಿಷಯ ಮಾತಾಡ್ತೀಯ? ಅಲ್ಲಿ ಹೋಗಿ ಜನರ ರಕ್ತ ಹೀರಿ ರಾಕ್ಷಸ ತಂದಿದ್ದ ದುಡ್ಡಿನ ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಇಲ್ಲಿದ್ದು ಹತ್ತು ಜನರಿಗೆ ಔಷಧಿ ಕೊಟ್ಟು ಅವರ ಸೇವೆ ಮಾಡಿದ್ರೆ ಅವರನ್ನ ಹರಿಸ್ತಾರಲ್ಲ, ಅದು ಕೋಟಿ ಕೋಟಿ ರೂಪಾಯಿಗಿಂತ ಹೆಚ್ಚು ಕಣ. ಅಪ್ಪ, ನಾನು ಆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅಲ್ವಾ ಪ್ರತಾಪ್, ನೀನು ಅವಳನ್ನು ಪ್ರೀತಿಸ್ತಿದ್ಯಾ ಅಂದ ಮಾತ್ರಕ್ಕೆ ಅವ್ರು ಹೇಳಿದ ಹಾಗೆಲ್ಲ ಕೇಳೋಕಾಗುತ್ತೇನಪ್ಪ? ಹೌದು ಹೌದಜ್ಜಿ. ಪ್ರತಾಪ್, ಯಾಕಪ್ಪ ಹೀಗೆ ಮಾತಾಡ್ತಾ ಇದೀಯಾ? ನಿಮ್ ತಂದೆಗೆ ಎದುರಾಡೋಷ್ಟು ಧೈರ್ಯ ಬಂತ ನಿನಗೆ? ಇದಕ್ಕೇನ ನಾವು ಇಷ್ಟು ಕಷ್ಟಪಟ್ಟು ನಿನ್ನ ಬೆಳೆಸಿದ್ದು ಓದಿಸಿದ್ದು? ಎಲ್ಲ ತಂದೆ ತಾಯಿಯವ್ರ ಮಕ್ಕಳನ್ನ ಓದಿಸ್ತಾರೆ, ವಿದ್ಯಾವಂತರ ಮಾಡ್ತಾರೆ, ಅದಕ್ಕೋಸ್ಕರ ಸಾಯೋ ತನಕ ಅವ್ರ ಮೇಲೆ ಅಧಿಕಾರ ಚಲಾಯಿಸೋದೇನು? ಏ, ಅಧಿಕಾರದ ಪ್ರಶ್ನೆ ಅಲ್ವೋ ಮುಟ್ಟಾಳ, ಇದು ಸ್ವಾಭಿಮಾನದ ಪ್ರಶ್ನೆ, ನಮ್ಮ ಗೌರವದ ಪ್ರಶ್ನೆ. ಅಪ್ಪ, ಇದು ನನ್ನ ಜೀವನದ ಪ್ರಶ್ನೆ, ನಾನಿನ್ನೂ ಬದುಕಿ ಬಾಳ್ಬೇಕದು. ನನ್ನ ಆಸೆ ಆಕಾಂಕ್ಷೆಗೆ ಯಾರೇ ಅಡ್ಡಿ ಬಂದ್ರು ನಾನು ಸಹಿಸಲ್ಲ. ನೀವು ಇಷ್ಟು ಹೇಳಿದ್ಮೇಲೆ ನಾನು ಈ ಹಳ್ಳಿ ಇರಬೇಕು ಅಂದ್ರೆ ಅದು ನಿಮ್ಮ ಆಕಾರ ತೋರಿಸುತ್ತೆ. ಏನಂದೆ ಏನಂದೆ ನೀನು? ನನಗೆ ಅಹಂಕಾರ ಅಂತ್ಯ? ಸಾರ್ಥಕವಾಯ್ತಪ್ಪ, ನಿನ್ನ ಮಗ ಅಂತ ಅಭಿಮಾನದಿಂದ ಬೆಳೆಸಿದ್ದಕ್ಕೆ ಸಾರ್ಥಕವಾಗಿಬಿತ್ತು. ನಿನ್ನ ತಂದೆ ತಾಯಿಗಳ ಮೇಲೆ, ನಿನ್ನ ಹಳ್ಳಿ ಮೇಲೆ, ನಿನ್ನ ಮನೆ ಮೇಲೆ ವಿಶ್ವಾಸ ಇಲ್ಲದೆ ಇರೋ ನೀನು ಎಲ್ಲಿ ಹಾಳಾಗಿ ಹೋದ್ರೆ ನನಗೇನಾಗಬೇಕಾಗಿದೆಯೋ? ಹೋಗೋ, ತೊಳು ಹೋಗೋ ಆಚೆ. ಹೋಗ್ತೀನಪ್ಪ, ಹೋಗ್ತೀನಿ. ನೀವು ತೊಲಗೋಗೋದ್ಮೇಲೆ ಇಲ್ಲಿ ಇರಕ್ಕೆ ನಾನು ನಾಯಲ್ಲ. ಏ, ನಾಯಿಗಿರೋ ಕೃತಜ್ಞತೆ ವಿಶ್ವಾಸ ನಿನಗೆಲ್ಲೋ ಬರಬೇಕು. ತನ್ನ ತನ ಮರೆತು ಮರ್ಯಾದೆ ಇಲ್ಲದೆ ಮಾವನ ಮನೆ ಮೂಲಲ್ಲಿ ಬಿದ್ದಿರೋ ನೀನು ಕತ್ತೆ, ಕತ್ತೆಗಿಂತ ಕಡೆ. ಹೋಗೋ ಆಚೆ, ಹೋಗೋ. ಅವನ್ ಮನೆ ಬಿಟ್ಟು ಹೊಟ್ಟೋಗ್ತಾ ಇದ್ದಾನೆ. ಅಯ್ಯೋ ಪ್ರತಾಪ್, ಪ್ರತಾಪ್ ಬೆಡಗನು, ನಿಮ್ಮ ಅಪ್ಪ ಅಮ್ಮನ ದೂರ ಮಾಡ್ಕೋಬೇಡ, ಅವ್ರ ಮನಸ್ಸಿಗೆ ನೋವು ಕೊಡ್ಬೇಡ. ಅವ್ರ ಮನಸ್ಸಿಗೆ ನೋವು ಕೊಡ್ಕೊಡು ಅಂತ ಸಾಯೋ ತನಕ ನಾನ್ ನಾವು ಅನುಭವಿಸ್ಬೇಕಾ? ಆ ಹುಡುಗಿ ಪ್ರಾಮಿಸ್ ಮಾಡಿದೀನಿ, ಅವಳು ನೋವು ಕೊಡ್ಬೇಕಾ? ಅವ್ರ ಅಪ್ಪ ಅಮ್ಮ ಕಣ್ಣೀರ್ ಹಾಕೋ ಮಾಡ್ಬೇಕಾ? ಅವರ ಅಪ್ಪ ಅಮ್ಮ ಕಣ್ಣೀರ್ ಹಾಕೋ ಹಾಗೆ ಮಾಡ್ಬೇಕಂತ ಕೇಳ್ತಾ ಇದೆಯಲ್ಲ, ನಿನ್ನ ಅಪ್ಪ ಅಮ್ಮ ಕಣ್ಣೀರ್ ಹಾಕ್ತಾ ಇರೋದನ್ನ ನೀನ್ ನೋಡ್ತಾ ಇಲ್ವೇನೋ? ನನಗೆ ಅದೆಲ್ಲ ಬೇಕಾಗಿಲ್ಲ, ನಾನು ಹೇಳ್ರಿ. ಪ್ರತಾಪ್, ಬನ್ನಿ ಬನ್ನಿ ಗುರುಸ್ವಾಮಿಗಳೇ, ನನ್ನ ಮಗಳು, ನನ್ನ ಅಳಿಯ, ನಮಸ್ಕಾರ. ನಮಸ್ಕಾರ. ಎಸ್ ಕಾಬ್, ಇಸ್ ಮೈ ಸನ್ ಇನ್ ಲಾ, ಮೈ ಡಾಟರ್. ಪ್ಲೀಸ್. ಆ
ಅಮ್ಮ, ನಿನ್ನ ಸಂಕಟಕ್ಕೆ ಕಾರಣ ಏನು ಅಂತ ನಂಗೆ ಗೊತ್ತಮ್ಮ. ಅದಕ್ಕೋಸ್ಕರ ಹೀಗೆ ಯೋಚನೆ ಮಾಡ್ತಾ ಊಟ ತಿಂಡಿ ಬಿಟ್ಟು ಹೀಗೆ ಸತ್ಯಾಗ್ರಹ ಮಾಡಿ ನಿನ್ನ ಆರೋಗ್ಯ ಯಾಕಮ್ಮ ಕೆಡಿಸ್ಕೋತೀಯ? ಆ ಪ್ರತಾಪನ್ಗೆ ಬುದ್ಧಿ ಇಲ್ಲ, ಮುಟ್ಟಾಳ. ಅವನು ಆ ರೀತಿ ಮಾಡ್ದ ಅಂತ ನಾವು ನಿಮಗೆ ಮೋಸ ಮಾಡ್ತೀವಮ್ಮ. ನಾವು ನಿಮ್ಮ ಜೊತೆಲೇ ಇರ್ತೀವಮ್ಮ. ನಾನು ಅವನ ಬಗ್ಗೆ ಹಾಗೆ ಅನ್ಕೊಂಡಿದ್ದೆ. ಒಳ್ಳವನಾಗಿತ್ತು, ಕುದ್ಕೆ ಕೂಯ್ಬಿಟ್ನಲ್ಲ. ನನ್ಗೆ ಅನ್ಸುತ್ತೆ ಆ ನರಸಿಂಗರಾವ್ ಅವನ್ ಬ್ರೈನ್ ವಾಶ್ ಮಾಡಿರ್ಬೇಕಮ್ಮ. ಏನ್ ಮಾಡಿದ್ರೇನು, ಇವನ್ ಬುದ್ಧಿ ಎಲ್ಲಿಗೆ ಹೋಯ್ತು ಅಂತ. ಇಷ್ಟು ವರ್ಷದಲ್ಲಿ ಅವರಿಷ್ಟೊಂದು ನೋಂದ್ಕೊಂಡಿದ್ದು ನಾನು ಯಾವಾಗ್ಲೂ ನೋಡ್ಲಿಲ್ಲ. ಹತ್ತು ಹಳ್ಳಿಯಲ್ಲಿ ಒಂದು ನರಿಪಿಳೆ ಕೂಡ ಅವ್ರ ಮಾತಿಗೆ ಎದುರಾಡ್ತಾ ಇರುವಾಗ ಸ್ವಂತ ಮಗ ಅವ್ರ ತಲ ತಗ್ಸೋ ಹಾಗೆ ಮಾಡ್ಬಿಟ್ನಲ್ಲ. ಅಮ್ಮ ಅಳ್ಬೇಡಮ್ಮ, ನಿನಗಿನ್ನೂ ಇಬ್ರು ಮಕ್ಕಳಿದಾರಮ್ಮ. ನೀನು ಸುಮ್ಮನೆ ಇರಮ್ಮ, ನಿನ್ನ ಆಸೆ ಏನಿದ್ರು ನಾವು ನೆರವೇರಿಸ್ತೀವಮ್ಮ. ನಾನು ಎಷ್ಟೇ ಓದಿರೋಳ ಮದುವೆ ಆದರೂ ಸರಿ, ಅವಳು ಇಲ್ಲಿಗೇ ಬರಬೇಕು. ಈ ಮನೆ ಗೃಹಲಕ್ಷ್ಮಿಯಾಗಿ ನಿನ್ನ ಸೇವೆ ಮಾಡಿಕೊಂಡು ನಿನ್ನ ಸೊಸೆಯಾಗಿ ಈ ಮನೆಯಲ್ಲೇ ಇರಬೇಕು. ನಾನು ಕೂಡ ಇದೇ ಪ್ರಮಾಣನೇ ಮಾಡ್ತೀನಮ್ಮ. ನಾನು ಯಾರನ್ನ ಮದುವೆ ಮಾಡಿಕೊಂಡ್ರು ಆ ಹುಡುಗಿ ನಿನ್ನ ಸೊಸೆಯಾಗಿ ಈ ಮನೆಗೆ ಬರ್ತಾಳೆ. ಈ ಮನೆ ಹೊಸ್ಲು ದಾಟಿ ಎಲ್ಲೂ ಹೋಗೋದಿಲ್ಲ, ಹಳ್ಳಿನ ಬಿಟ್ಟು ಹೋಗೋದಿಲ್ಲ. ನಾನು ಇಂಜಿನಿಯರಿಂಗ್ ಓದಿದ್ರು ಕೂಡ ಏನಾದರೂ ವ್ಯಾಪಾರ ಮಾಡಿಕೊಂಡು ಈ ಹಳ್ಳಿಯಲ್ಲಿ ಇರ್ತೀನಿಯೇ ಹೊರತು ಹಳ್ಳಿನ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಹೋಗೋದಿಲ್ಲಮ್ಮ. ಪ್ರಕಾಶ ತರಹರಿ ಅಷ್ಟು ಸಾಕು ಕಂದ್ರಪ್ಪ, ಹಾಗೆ ಮಾಡಿ ಅಷ್ಟು ಸಾಕು. ಏನ್ರಿ, ನನಗೊಂದು ಆಸೆ, ಆದರೆ ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸತ್ಯ, ನಿನಗೂ ಒಂದು ಆಸೆ ಇದೆ ಅಂತ ಇವತ್ತು ಹೇಳ್ತಾ ಇದೆಯಲ್ಲ. ಅಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆಯಿತು, ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಕೇಳಿದ್ದೀಯಾ? ಹಾಂ, ಅದೇ ನಿನ್ನ ಆಸೆ ಹೇಳು. ದೊಡ್ಡ ಮಗ ಪ್ರತಾಪ ನಿಮಗೆ ಕೊಟ್ಟಿರೋ ನೋವು ನೋಡಿದಾಗ ನನಗೇನು ಹೇಳಬೇಕು ಏನು ಮಾತಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಅವನು ನನಗೆ ಮಾತ್ರ ನೋವು ಕೊಟ್ಟನ, ಹೆತ್ತ ತಾಯಿ ಹೊಟ್ಟೆ ಉರಿಸ್ಬಿಟ್ಟಲ್ಲ ಬಡವ. ಏನಂದ್ರೆ, ಹೊರಗಡೆಯಿಂದ ಹೆಂಡ್ತಂದ್ರೆ ಅವಳು ಹೊರಗಡೆ ಅವಳಾಗಿರ್ತಾಳೆ ಹೊರತು ನಮ್ಮವಳಾಗಿರಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಒಂದು ಹೆಣ್ ತರಬೇಕು ಅಂತ ನನ್ನ ಆಸೆ. ಇಷ್ಟನ ನಿನ್ನ ಆಸೆ? ಹೌದು, ಅಂಥ ಹೆಣ್ಣು ಯಾವ್ದಿದೆ ನಮ್ಮ ಕಡೆ? ನಮ್ಮ ಅಣ್ಣನ ಮಗಳು ಲಕ್ಷ್ಮಿ, ತುಂಬ ಮುದ್ದಾದ ಹುಡುಗಿ ರೀ. ಲಕ್ಷ್ಮಿನ ಸೊಸೆಯಾಗಿ ನಮ್ಮ ಮನೆಗೆ ತಂದ್ಕೊಂಡ್ರೆ ನಮ್ಮವಳಾಗೂ ಇರ್ತಾಳೆ, ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೋತಾಳೆ. ತುಂಬ ಸಂತೋಷ. ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೆದು ಬಿಟ್ರೆ ಅದಕ್ಕಿಂತ ಅದೃಷ್ಟ ಬೇರೆ ಏನಿದೆ ರೀ? ಪ್ರಕಾಶ, ನರಹರಿ, ರತ್ನಗಳು ರೀ ನನಗೆ ಪ್ರಮಾಣ ಮಾಡಿಕೊಟ್ಟಿದ್ದಾರೆ. ಮದುವೆ ಮಾಡಿಕೊಂಡ್ರೆ ಈ ಹಳ್ಳಿನಲ್ಲಿರುವಂಥ ಹುಡುಗಿನೇ ಮದುವೆ ಮಾಡ್ಕೊತೀವಿ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಲಕ್ಷ್ಮಿನ ಈ ಮನೆಗೆ ತಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಏನಂತೀರಾ? ನಾನು ಅನ್ನೋದೇನಿದೆ, ಆ ಹುಡುಗಿ ಮನೆಗೆ ಬಂದ್ರೆ ನನಗೆ ತುಂಬ ಸಂತೋಷ. ನಿನ್ನ ಆಸೆ ನೆರವೇರಲಿ ಅಂತ ಭಗವಂತನ ಬೇಡ್ಕೋತೀನಿ. ಅಮ್ಮ ಅವರೇ, ಇವತ್ತು ಅಡುಗೆ ಏನು ಮಾಡಬೇಕು? ಅಗಸನಿಗೆ ಬಟ್ಟೆ ಹಾಕಿ ಬಂದು ಆಮೇಲೆ ಹೇಳಿ. ಸರಿ. ಯಾಕಿಷ್ಟು ಗಾಬರಿ ಆಗಿದ್ಯಾ? ನಮ್ಗೇನೋ ನನ್ಗೇನೋ ಹೆದರಿಕೆ ಆಗ್ತಾ ಇದ್ದೀರಿ. ಹೆದರಿಕೆ ಯಾಕೆ? ಹೇಗ್ ಹೇಳಿ, ನನಗೆ ನಾಲ್ಗೆನೇ ಆಡ್ತಾ ಇಲ್ಲ. ನಮ್ ಪ್ರಕಾಶನ್ ಶರ್ಟ್ ಜೋಬ್ನಿಂದ ಈ ಫೋಟೋ ಸಿಗ್ತೀರಿ. ಇಷ್ಟನಾ? ಈ ಫೋಟೋ ನೋಡಿ ಗಾಬರಿ ಆಗ್ಬಿಟ್ಟಿಯಾ?
ನಾನೇನು ಆಗೋಯ್ತು ಅಂದ್ಕೊಂಡಿದ್ದೆ. ಅಯ್ಯೋ, ಇದು ಹುಡುಗಿ ಫೋಟೋ ರೀ. ಕಾಣಿಸ್ತಾ ಇದೆ, ಅದಕ್ಕೆ ಯಾಕಷ್ಟ ಗಾಬ್ರಿ? ಅಲ್ಲ ರೀ, ಅವನೇನಾದ್ರೂ ಈ ಹುಡುಗಿನೇ ಮದ್ವೆ ಮಾಡ್ಕೋತೀನಿ ಅಂದ್ರೆ ನಾವು ಬೇಡ ಅಂತ ತಡಿತೀನಿ. ಪ್ರತಾಪನು ಬೇಕಾದವಳನ್ನ ಅವನು ಮದುವೆ ಮಾಡಿಕೊಂಡ, ಇವನು ಇಷ್ಟಪಟ್ಟವಳನ್ನ ಇವನು ಮಾಡ್ಕೋತಾನೆ. ಪ್ರಕಾಶ, ಪ್ರಕಾಶ! ಅಯ್ಯೋ, ಏನ್ರಿ ಇದು, ಇಷ್ಟು ಸುಲಭವಾಗಿ ಹೇಳ್ತಾ ಇದ್ರಾ? ಹೌದು ಮೀನಾಕ್ಷಿ, ಯಾವಾಗ ಒಂದು ಸಲ ಹೊಡೆತ ಬಿತ್ತೋ ಆವಾಗಲೇ ತಿಳ್ಕೊಂಡ್ಬಿಟ್ಟೆ ಇಷ್ಟೇ ಪ್ರಪಂಚ ಅಂತ. ಏನಪ್ಪ? ನಿಮ್ಮಮ್ಮ ಏನೋ ಕೇಳ್ತಾ ಇದ್ದಾಳೆ, ಹೇಳು. ನೀವೇ ಕೇಳಿ. ಈ ಫೋಟೋ ನಿನ್ನ ಶರ್ಟ್ ಜೋಬಲ್ಲಿತ್ತಂತ ಹೌದಾ? ಯಾರೀ ಹುಡುಗಿ? ರೋಹಿಣಿ ಅಂತ, ಶ್ರೀಪತಿ ರಾಯರ ಮಗಳು, ಓದ್ತಾ ಇದ್ದಾಳೆ. ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇನಾ, ಇನ್ನೂ ಏನಾದರೂ ಇದೆಯಾ? ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ. ಅಯ್ಯೋ ಪಾಪಿ, ನನ್ನ ತಲೆ ಮೇಲೆ ಕಲ್ಲೆತ್ತ ಹಾಕ್ಬಿಟ್ಟಿಯಲ್ಲೋ. ನನ್ನ ಎದುರಿಗೆ ಈ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅನ್ನೋಕೆ ನಿನಗೆ ಎಷ್ಟೋ ಧೈರ್ಯ? ಪ್ರೀತಿಸ್ತಾ ಇದೀವಿ ಅಂತ ಹೇಳೋಕೆ ಯಾಕಮ್ಮ ಹೆದರ್ಕೋಬೇಕು? ಅವಳು ನನ್ನ ಪ್ರೀತಿಸ್ತಾ ಇದ್ದಾಳೆ, ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಇದೀವಮ್ಮ. ಅಯ್ಯೋ ಚಂಡಾಳ, ನನಗೆ ಪ್ರಮಾಣ ಮಾಡಿದೆಯಲ್ಲೋ, ದೊಡ್ಡವನ್ ಮಾಡ್ದಾಗೆ ನಾನು ನಿನಗೆ ಅನ್ಯಾಯ ಮಾಡಲ್ಲ. ಈ ಮನೆಯಲ್ಲಿರೋ ಹುಡುಗಿನೇ ಮದುವೆ ಮಾಡ್ಕೋತೀನಿ ಅಂದಿಯಲ್ಲೋ, ಇದೇನೋ? ನಾನು ಈಗಲೂ ಅದೇ ಮಾತನ್ನ ಹೇಳ್ತಾ ಇದ್ದೀನಮ್ಮ. ನಾನೇ ನಮ್ಮ ಮನೆ ಹಾಗೆ ಮನೆ ಬಿಟ್ಟು ಹೋಗ್ತಾ ಇಲ್ಲ. ಮದುವೆ ಮಾಡ್ಕೊಂಡ ಮೇಲೆ ರೋಹಿಣಿ ಬಂದಿಲ್ಲೇ ಇರ್ತಾಳಮ್ಮ. ನನಗೆ ಇಷ್ಟ ಇಲ್ಲದೆ ಇರೋ ಹುಡುಗಿನ ಮದುವೆ ಮಾಡ್ಕೊಂಡ ಮೇಲೆ ಅವಳು ಇಲ್ಲಿದ್ರೇನು, ಎಲ್ಲಿದ್ರೇನು? ನಿನಗೆ ಇಷ್ಟ ಇರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ನೀನ್ ಯಾವತ್ತಾರು ಹೇಳಿದ್ಯಮ್ಮ? ಇಲ್ಲ, ನಾನೊಂದು ಹೆಣ್ಣನ್ನು ನೋಡಿದೀನಿ, ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ನಾನೊಂದಿದ್ಯಾ? ನಾನು ಈ ಹುಡುಗಿನೇ ಪ್ರೀತಿಸ್ತಾ ಇದ್ದೀನಿ ಅಂತ ಮೊದಲೇ ಯಾಕೋ ನನಗೆ ಹೇಳಿಲ್ಲ? ನೀನ್ ಕೇಳಲಿಲ್ಲ, ನಾನು ಹೇಳಿಲ್ಲ. ಇವತ್ತು ನೀನು ಕೇಳ್ತಾ ಇದೀಯಾ, ನಾನು ಹೇಳ್ತಾ ಇದ್ದೀನಿ. ನಾನು ಈ ಹುಡುಗಿನ ಒಪ್ಪದೇ ಇದ್ರೆ? ಅಮ್ಮ, ನೀನು ಈ ಮದುವೆಗೆ ಒಪ್ಪದೇ ಇದ್ರೆ ದೇವರಾಣ ನಿನ್ನ ಮನಸ್ಸು ತೋರಿಸಿ ನಾನು ಈ ಮದುವೆ ಮಾಡ್ಕೊಳ್ಳಲ್ಲಮ್ಮ. ಅಯ್ಯೋ ನನ್ಗಂತ ಅಷ್ಟು ಸಾಕು ಕಣು, ಅಷ್ಟು ಸಾಕು. ನೋಡಿದ್ರೇನ್ರಿ, ನಮ್ಮ ಪ್ರಕಾಶ ಎಷ್ಟು ಒಳ್ಳೆಯವನು. ಹಾಗಾದ್ರೆ ಈ ಹುಡುಗಿನ ನೀನು ಮದುವೆ ಮಾಡ್ಕೊಳ್ಳಲ್ಲ ತಾನೇ? ಈ ಹುಡುಗಿನೇ ಅಲ್ಲಮ್ಮ, ಬೇರೆ ಯಾವ ಹುಡುಗಿನೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಮದುವೆ ಅಂತ ಆದರೆ ಅದು ರೋಹಿಣಿನ, ಇಲ್ಲ ಅಂದ್ರೆ ಈ ಜನದಲ್ಲ ನಿಮ್ಮ ಮದುವೆನೆ ಬೇಡ. ಪ್ರಕಾಶ್, ಪ್ರಕಾಶ್! ಅಯ್ಯೋ ನೋಡಿದ್ರೇನ್ರಿ, ನೋಡಿದ್ರೇನ್ರಿ, ನಮ್ಮ ಮಕ್ಕಳು ಹೇಗಾಗ್ಬಿಟ್ಟಿದ್ದಾರೆ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಮೀನಾಕ್ಷಿ. ನೀನು ಒಂದೊಂದು ಸಲ ಹೀಗ ಆವೇಶ ಪಟ್ಟರೆ ನಿನ್ನ ಆರೋಗ್ಯಕ್ಕೆ ತೊಂದರೆ. ಹಾಗಂತ ಸುಮ್ಮನೆ ಇರೋಕಾಗುತ್ತೇನ್ರಿ? ನಿಜ, ಸುಮ್ಮನೆ ಇರೋಕಾಗೋದಿಲ್ಲ. ಅದಕ್ಕೆ ಅವರವ್ರು ಇಷ್ಟಪಟ್ಟವನ್ನ ನಾವೇ ಕರೆಸಿ ಮದುವೆ ಮಾಡ್ಕೊಟ್ ಬಿಡಬೇಕು. ಅದೇ ದೊಡ್ಡತನ. ಏನ್ ಮೀನಾಕ್ಷಿ, ನಿನ್ನ ಮೊದಲನೇ ಮಗನ ಮದುವೆ ಅಂತೂ ನೋಡ್ಲಿಲ್ಲ, ಎರಡನೇ ಮಗನ ಮದುವೆಗಾದ್ರೂ ನಮ್ಮನ್ನು ಕರೆಸ್ಬೋದಾಗಿತ್ತಲ್ಲ. ನಾವಷ್ಟೊಂದು ದೂರದವರ ಅದ್ವಾ ನಿನಗೆ? ಏನಣ್ಣ, ಎಲ್ಲ ಗೊತ್ತಿತ್ತು, ಇಂಥ ಮಾತಾಡ್ತಾ ಇದೆಯಲ್ಲ. ಯಾಕೆ? ಇವನ ಮದುವೆನೂ ನಮ್ಮ ಇಷ್ಟದ ಹಾಗೆ ನಡೆಯಲಿಲ್ಲ. ಯಾವುದೋ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂದ ಮದುವೆ ಮಾಡಿಕೊಂಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮದುವೆ ನಮ್ಮಿಬ್ಬರಿಗೂ ಇಷ್ಟ ಇರಲಿಲ್ಲ. ಅದಕ್ಕೆ ನಾವು ಯಾರನ್ನೂ ಕರೆಯಲಿಲ್ಲ. ಇಷ್ಟಕ್ಕೆಲ್ಲ ನೀನ್ಯಾಕತ್ತೆ ಅಳ್ತೀಯಾ? ನಿನ್ಗೆ ಇಷ್ಟ ಇರೋ ಹುಡುಗಿ ಅಂತಂದು ನರಹರಿಗೆ ಮದುವೆ ಮಾಡು. ಆಗ ಮೂರ್ ಮದ್ವೆ ಊಟನ ಸೇರಿಸಿ ಒಟ್ಟಿಗೆ ಮಾಡಿದ್ರಾಯ್ತು. ಅದಕ್ಕೆ ಕಣಮ್ಮ ನಾನು ಇಲ್ಲಿಗೆ ಬಂದಿರೋದು. ಅಣ್ಣ, ನೀವು ದೊಡ್ಡ ಮನಸ್ಸು ಮಾಡಿ, ನನ್ನ ಮಗನಿಗೆ ನಿಮ್ಮ ಮಗಳನ್ನ ಕೊಟ್ರೆ ಈ ನನ್ನ ಸೊಸೆ ಯಾವಾಗ್ಲೂ ನನ್ನ ಜೊತೆಲೇ ಇರ್ತಾಳೆ. ಇದು ನನ್ನ ಇಷ್ಟ ಮಾತ್ರ ಅಲ್ಲ, ಅವ್ರಿಗೂ ತುಂಬಾ ಇಷ್ಟ. ಅದಕ್ಕೆ ನೀವು ಹೂ ಅನ್ನೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅಯ್ಯ ಅತ್ತೆ, ಇಷ್ಟಕ್ಕೆಲ್ಲ ಇವನ್ ಯಾಕೆ ಕೇಳ್ತೀಯಾ? ನನ್ ಕೇಳು, ಮದ್ವೆ ಮಾಡ್ಕೊಳೋ ನಾನ್ ತಾನೆ. ಸರಿ ಕಣಮ್ಮ, ನಿನ್ನೆ ಕೇಳ್ತೀನಿ, ನನ್ನ ಮಗನ್ ನರಹರಿನ ನೀನು ಮದ್ವೆ ಮಾಡ್ಕೊತೀಯಾ? ಅತ್ತೆ, ನೀನ್ ಹೇಳಿದ್ರೆ ನರಹರಿನೇನು, ಅವ್ರ ತಾತನ್ ಬೇಕಾದ್ರೂ ಮದ್ವೆ ಆಗ್ತೀನಿ. ಮೀನಾಕ್ಷಿ, ಅವಳನ್ ಮಾತಾಡ್ಸ್ಬೇಡ, ಅವಳು ಬಾಯಿ ತೆಗೆದ್ರೆ ಮುಚ್ಚೋದೇ ಕಷ್ಟ. ಲಕ್ಷ್ಮಿ, ನಿನ್ನನ್ ಯಾರಾದ್ರೂ ನೋಡಿದ್ರೆ ಚೆಲ್ಲು ಅಂತಾರೆ. ಅವ್ರ ಮನೆಯಲ್ಲೂ ಹೀಗೆಲ್ಲ ಆಡ್ಬೇಡ, ಅಲ್ಲಾದ್ರೂ ಸ್ವಲ್ಪ ಗಂಭೀರವಾಗಿರು. ಅಂದ್ರೆ ನಿನ್ನನ್ ಕರ್ಕೊಂಡು ಹೋಗೋಕೆ ಅಣ್ಣ ಅದಕ್ಕೆ ಒಪ್ಕೊಂಡ್ ಬಿಟ್ರು. ಅತ್ತೆ, ನಾನ್ ಈಗ್ಲೇ ಹೋಗಿ ಬಟ್ಟೆ ಮನೆಯೆಲ್ಲ ಕಟ್ತೀನಿ. ಬಾಮ್ಮ,
ಈಗ ನಿಮ್ಮ ಮಾವ ನಿನ್ನನ್ನು ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಲಕ್ಷ್ಮಿ, ಪಲಕಾಲಿಟ್ಟೊಳಗೆ ಬಾಮ. ಏನು ಅಂದ್ರೆ ಯಾರು ಬಂದಿದ್ದಾರೆ ಅಂತ ನೋಡಿ. ಓಹೋ ಹೋ, ಬಾಮ ಬಾಮ. ದೇವ್ರು ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ಅರೆ ರೇ, ಲಕ್ಷ್ಮಿನಾ? ಅಜ್ಜಿ ಚೆನ್ನಾಗಿರಮ್ಮ. ಏನಮ್ಮ ಇದು, ಇಷ್ಟೆತ್ರಕ್ಕೆ ಬೆಳೆದು ಬಿಟ್ಟಿದ್ಯಾ? ದಿನ ತೆಂಗಿನ ತೋಟದಲ್ಲಿ ಓಡಾಡ್ತಾ ಇರ್ತೀನಲ್ಲ, ಅದಕ್ಕೆ ಹೀಗೆ ಎತ್ತರವಾಗಿ ಬೆಳೆದಿದ್ದೀನಿ. ಇನ್ನು ಸ್ವಲ್ಪ ಹೆಚ್ಚಾಗಿ ಬೆಳಿ, ಪರವಾಗಿಲ್ಲ. ಮೀನಾಕ್ಷಿ, ಇವ್ಳು ಯಾರು ಹಾಗೆ? ಇವ್ರ ಅಪ್ಪನ ಹಾಗೋ, ಇವ್ರ ಅಮ್ಮನ ಹಾಗೋ? ನಾನು ಯಾರು ಹಾಗೋ ಅಲ್ಲಪ್ಪ, ಎಲ್ಲ ನಮ್ಮ ಅತ್ತೆ ಹಾಗೆ ಅಂದ್ರೆ. ಹೌದೌದು, ನಮ್ಮಮ್ಮ ದಿನಕ್ಕೆ ನಾಲ್ಕು ಮಾತಾಡಲ್ಲ, ನಿನ್ ನಿಮಿಷಕ್ಕೆ ನೂರು ಮಾತಾಡ್ತೀಯ. ನಮ್ಮತ್ತೆ ಕಣ್ಣಲ್ಲೇ ಮಾತಾಡ್ತಾರೆ, ನಿಂಗೆ ಅರ್ಥವಾಗಲ್ಲ ಬಿಡು. ಅದ್ ಮಾವಂಗೆ ಅರ್ಥ ಆಗೋದು ಅಲ್ವೇ ಮಾವಾ? ಹೌದಮ್ಮ, ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ಯಾ ನೀನು. ಯಾರೇ ಇವಳು? ಲಕ್ಷ್ಮಿ ಅಂತ, ನಮ್ಮ ಸೋದರ ಮಾವನ ಮಗಳು. ಅದಿರ್ಲಿ, ಅತ್ತೆ ಹೋಗಿ ಇವಳನ್ನ ಕರ್ಕೊಂಡು ಬಂದ್ರು. ಎರಡು ದಿವಸ ತಾಳು, ಎಲ್ಲ ಅರ್ಥ ಆಗುತ್ತೆ. ಬಾಬಾ. ಅತ್ತೆ. ಏನಮ್ಮ? ನಾನೇನ್ ಕೆಲಸ ಮಾಡ್ಲಿ? ಏನು ಮಾಡ್ಬೇಡ, ಸುಮ್ನೆ ಕೂತ್ಕೋ. ನನಗ್ ಸುಮ್ನೆ ಇರಕ್ಕಾಗಲ್ಲ, ಯಾವ್ದಾರು ಒಂದ್ ಕೆಲ್ಸ ಹೇಳು. ಹಾಗ, ಒಂದ್ ಕೆಲ್ಸ ಮಾಡು. ನಿಮ್ ಮಾವ ಸ್ನಾನ ಮಾಡ್ಬೇಕು, ಅವ್ರ ಟೌಲು ಪಂಚೆ ಬಚ್ಚನ ಮನೆಯಲ್ಲಿಟ್ಟು ಅವ್ರ ಸ್ನಾನ ಕಣಿ ಮಾಡು. ಸರಿ. ಮಾವಾ, ಮಾವಾ. ಏನಮ್ಮ? ಪೂಜೆಗೆಲ್ಲ ರೆಡಿ ಮಾವಾ. ಓಹೋ, ಸಂತೋಷ ಸಂತೋಷ. ನಾರಾಯಣಪ್ಪ, ಇವತ್ ತಿಂಡಿ ನಾನೇ ಮಾಡ್ತೀನಿ. ಏನ್ ಬೇಕು ಹೇಳಿ, ನಾನೇ ಮಾಡ್ಕೊಡ್ತೀನಿ. ನೀವ್ ಮಾಡೋದಿದ್ದೇ ಇದೆ. ಇವತ್ ನಾನು ಅಕ್ಕಿ ರೊಟ್ಟಿ ತಟ್ಟಿ ಕಾಯಿ ಚಟ್ನಿ ಮಾಡ್ತೀನಿ, ಹೇಗಿರುತ್ತೆ ನೋಡಿ. ಈ ಕಡೆ ಬನ್ನಿ. ಆಯ್ತಮ್ಮ. ಸಾಕು ಸಾಕು. ಸಾಕಮ್ಮ. ನಿಂಗಪ್ಪ? ಆಹಾ, ಏನ್ ಅಕ್ಕಿ ರೊಟ್ಟಿ ತೆಂಗಿನಕಾಯಿ ಚಟ್ನಿ, ಬ್ರಹ್ಮಾಂಡ ಬ್ರಹ್ಮಾಂಡ. ಬಹಳ ಚೆನ್ನಾಗಿ ಮಾಡಿದ್ಯಪ್ಪ ನಾರಾಯಣ. ರೊಟ್ಟಿ ಚಟ್ನಿ ಮಾಡಿದ್ದು ನಾನಲ್ಲೇ ಯಜಮಾನ್ರೆ, ಅಮ್ಮ ಅವ್ರ ಅಣ್ಣನ ಮಗಳು. ಪರವಾಗಿಲ್ವೇ, ಇನ್ಮೇಲೆ ಅಡ್ಗೆ ಮನೆ ಉಸ್ತುವಾರಿ ಎಲ್ಲ ನಿನ್ಗೆ ಕೊಟ್ಬಿಡ್ಬೋದು. ನೀನೇನ್ ಕೊಡೋದು? ನಾ ಬಂದಿನ್ವಿ ಅಡ್ಗೆ ಮನೆ ಉಸ್ತುವಾರಿ, ನಿನ್ ಮೇಲ್ವಿಚಾರಣೆ ಎಲ್ಲ ನಾನೇ ತಗೊಂಡ್ಬಿಟ್ಟೆ. ಹಾಗೆ ವಿಷಯ. ಮೈದು ನಿಮ್ಗೆ ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್? ಯಾಕದ್ಕೆ? ನಿನ್ಗಿವತ್ತು ಒಂದ್ ಒಳ್ಳೆ ಸುದ್ದಿ ಹೇಳ್ತೀನಿ. ಏನದ್ಕೆ? ನಿಮ್ಮಅಮ್ಮ ನಿನಗೋಸ್ಕರ ಒಂದ್ ಒಳ್ಳೆ ಹೆಂಡತಿನ ಸೆಲೆಕ್ಟ್ ಮಾಡಿಟ್ಟಿದ್ದಾರೆ ಗೊತ್ತಾ? ಹೆಂಡತಿನ? ಯಾರು? ಅದೇ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಯಾರದ್ಕೆ? ಅದೇ ಹಳ್ಳಿಯಿಂದ ನಿಮಗೋಸ್ಕರ ಕರ್ಕೊಂಡ್ ಬಂದಿದ್ದಾರಲ್ಲ ಲಕ್ಷ್ಮಿ, ಅವಳೆ. ಓಹೋ ಲಕ್ಷ್ಮಿ, ನೀವ್ ಹೇಳ್ತಾರ ನಿಜನ ಅದ್ಕೆ? ನಾನ್ ಯಾಕೆ ಸುಳ್ಳು ಹೇಳಿ, ಬೇಕಿದ್ರೆ ನೀವೇ ಅತ್ತೆನ್ ಕೇಳಿ. ಏನತ್ತೆ ಇದು, ನಾನೇನ್ ಬೊಂಬೆನಾ ಇಷ್ಟೊಂದು ಒಡವೆ ಹೇರ್ಕೊಳಕ್ಕೆ? ನೀನು ದಂತದ ಬೊಂಬೆ ಕಣಮ್ಮ, ನಿಜವಾಗ್ಲು ಮಹಾಲಕ್ಷ್ಮಿ ಇದ್ದಾಗಿದ್ದೀಯ. ಹಾಗಾದ್ರೆ ದೇವ್ರ ಮನೇಲಿ ಕೂತ್ಕೊಳ್ಳ. ಯಾಕೆ? ಮಹಾಲಕ್ಷ್ಮಿ ಇದೆಯಲ್ಲ, ಪೂಜೆ ಮಾಡಿಸ್ಕೊಳಕ್ಕೆ. ನಾಳೆ ನಿನ್ ಮದ್ವೆ ಆಗತ್ತಲ್ವಾ, ಆಗಿ ಪೂಜೆ ಮಾಡ್ತಾನೆ ನಮ್ಮ ನರಹರಿ. ನಿಮ್ಮ ಮಾವನಿಗೆ ನಮಸ್ಕಾರ ಮಾಡು. ಏನಮ್ಮ ನಿನ್ನ ಅವತಾರ, ಯಾಕಮ್ಮ? ಅಬ್ಬ ನೋಡಿ ಮಾವ, ಅತ್ತೆ ಇಷ್ಟೊಂದು ಒಡವೆ ಹೇರ್ಬಿಟ್ಟಿದ್ದಾಳೆ, ನಿಂತ್ಕೊಳ್ಳಕ್ಕೆ ಆಗ್ತಿಲ್ಲ. ಹೇಗಿದ್ದಾಳೆ ನಮ್ಮ ಲಕ್ಷ್ಮಿ, ಹೇಗಿದ್ದಾಳೆ ಅಂದೆ? ಹೇಗಿದ್ದಾಳೆ ಅಂದ್ರೆ ಹೆಸರು ತಕ್ಕಾಗಿದ್ದಾಳೆ ಅಂದೆ.
ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗೆ ಇದ್ದಾಳೆ.
ನರಹರಿ, ಈ ಹುಡುಗಿ ಯಾರು? ನನ್ನ ಹೆಂಡತಿ ಕಣಮ್ಮ. ಹೆಂಡತಿನಾ? ಹೌದಮ್ಮ, ತಾಳಿ ನೋಡು. ಇವಳನ್ನ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಡ್ಬಂದಿದ್ದೀನಿ. ಏನ್ರಿ ಏನ್ರಿ ಇವನು ಹೇಳ್ತಾ ಇರೋದು? ಏನಿಲ್ಲ ಏನಿಲ್ಲ, ನನ್ನ ಅಣ್ಣಂದ್ರಿಬ್ರು ಎದುರುಗಡೆಯಿಂದ ಚೂರಿ ಹಾಕಿದ್ರು. ನಾನಂಥ ಕೆಟ್ಟವನಲ್ಲ, ಯಾರಿಗೂ ಗೊತ್ತಾಗದ ಹಾಗೆ ನಿಮ್ಮ ಬೆನ್ನು ಹಿಂದ್ಗಡೆಯಿಂದ ಚೂರಿ ಹಾಕ್ತಾ ಇದ್ದೀನಿ ಅಂತ ಹೇಳ್ತಿದ್ದ ನಿನ್ನ ಮಗ ಅಷ್ಟೇ. ಅಯ್ಯೋ, ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನಿನ್ನನ್ನು ಸೊಸೆ ಮಾಡ್ಕೋತೀನಿ ಅಂತ ಹೇಳಿ ಲಕ್ಷ್ಮಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಲ್ಲ, ಹೀಗೇನ್ರಿ ಮಾಡೋದು? ನಮ್ಮ ಅಣ್ಣ ಅದಕ್ಕೆ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ನಾನೇನ್ರಿ ಉತ್ತರ ಹೇಳೋದು? ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ ನಿನಗೆ ನಿನಗೆ ಮೋಸ ಮಾಡಿಬಿಟ್ಟೆಮ್ಮ. ಇವನ್ನ ನಂಬಿ ನಿನ್ನ ಮನಸ್ಸಿನಲ್ಲಿ ಇಲ್ಲದೆ ಇರೋ ಆಸೆ ಹುಟ್ಟಿಸಿ ನಿನ್ನ ನಿರಾಸೆ ಮಾಡಿಬಿಟ್ಟೆ. ನನ್ನ ಕ್ಷಮಿಸು ತಾಯಿ, ನನ್ನ ಕ್ಷಮಿಸು. ಹೇಳ್ಬೇಡ ಅತ್ತೆ, ನರಹರಿ ನನ್ನ ಮದುವೆ ಆಗದೆ ಇದ್ರೆ ಏನೀಗ? ನಾನು ಯಾವತ್ತು ಹುಟ್ಟಿದ್ನೋ ಅವತ್ತು ನಿಂತ್ಲು ನಾನು ನಿನ್ನ ಸೊಸೆ ಅಲ್ವಾ ಅತ್ತೆ? ಏನೋ ನರಹರಿ, ನಿನ್ನ ಭಾಗಕ್ಕೆ ತಂದೆ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ ಅನ್ಕೊಂಡಿದ್ಯಾನೋ ಈಗ ಮದುವೆ ಮಾಡ್ಕೊಂಡು ಬರೋಕೆ? ನಮ್ಮ ಅಣ್ಣಂದ್ರಿಗಾದ್ರೆ ತುಂಬಾ ಧೈರ್ಯಮ್ಮ, ನನ್ನ ಇವಳನ್ನೇ ಮದುವೆ ಆಗ್ತೀನಿ ಅಂತ ನಿಮ್ಮ ಹತ್ರ ಜಗಳಕ್ಕಾದು ಮದುವೆ ಆದ್ರು. ನನಗೆ ನಿನ್ನ ಅಪ್ಪನ ಕಂಡ್ರೆ ತುಂಬಾ ಭಯಮ್ಮ. ಹಾಗಂತ ತಾಳಿ ಕಟ್ಟಿ ಮನೆ ಕರ್ಕೊಂಡು ಬಂದೆ ಅಲ್ಲ? ನೋಡಿದ್ರೇನ್ರಿ ನೋಡಿದ್ರೇನ್ರಿ ನಿಮ್ಮ ಮಗನ್ ಜಾಣ್ತಾನ? ಮೀನಾಕ್ಷಿ, ಗಂಡ ಹೆಂಡತಿ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾರೆ, ಆರತಿ ಮಾಡಿ ಒಳಗಡೆ ಕರ್ಕೊ. ಏನ್ರಿ ನೀವು ಮಾತಾಡ್ತಾ ಇರೋದು? ನಾನು ಆರತಿ ಮಾಡೋದಾ? ತಗೋ ಅತ್ತೆ, ಈಗ ಬಂದಿರೋಳು ನಮ್ಮನೆ ಸೊಸೆನೆ, ಆರತಿ ಮಾಡುವಳಗ್ ಕರ್ಕೋಬೇಕಾಗಿರೋದು ನಮ್ಮ ಧರ್ಮ. ತಗೋ. ವಿಶ್ವ, ರಾಜ ಯಾಕಪ್ಪ ಹೀಗಿದ್ದೀಯ? ನಿನ್ನ ಸ್ಥಿತಿನ ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ, ನನಗೆ ಸಂಕಟ ಆಗ್ತಾ ಇದೆ. ನೀನ್ ಗೆಲುವಾಗಿದ್ರೇನೆ ಈ ಮನೆ ಕಣಪ್ಪ, ಸಮಾಧಾನ ತಂದ್ಕೊ, ಸಮಾಧಾನ ತಂದ್ಕೊ ರಾಜ. ಅಮ್ಮ, ನಿಮ್ಮ ಮಾವನವ್ರು ನಿಮ್ಗೆ ಇದನ್ನು ಕೊಡಕ್ ಹೇಳಿದ್ರು. ಏನಿದು? ನಿಮ್ಮ ಅತ್ತೆಯವರು ನಿಮ್ಗೆ ಅಂತ ಇಟ್ಟಿದ್ದು ಒಡವೆಗಳು ತಗೊಳ್ಳಿ. ನಮ್ಮ ಅತ್ತೆ ಮಾವ 4 ದಿನ ಮನೇಲಿ ಇಟ್ಕೊಂಡಿದ್ರು, ನನ್ನ ತಂದೆ ತಾಯಿ ಪ್ರೀತಿಗಿಂತ
ಹೆಚ್ಚಿನ ಪ್ರೀತಿ ತೋರಿಸಿದರೆ ಸಾಯೋ ತನಕ ನೆನಪಲ್ಲಿರೋ ವಾತ್ಸಲ್ಯಕ್ಕಿಂತ ಬೇರೆ ಹುಡುಗರೇ ಬೇಕಾ? ದಯವಿಟ್ಟು ಈ ವಾತ್ಸಲ್ಯಕ್ಕೆ ಬೆಲೆ ಕಟ್ಟೋದು ಬೇಡ ಅಂತ ನಮ್ಮ ಮಾವನ್ ಹೇಳ್ಬಿಡಿ ಗೋಪಾಲಯ್ಯನವರೆ. ಏನ್ ರಾಜ? ಅಮ್ಮ, ನನಗಿಲ್ಲಿ ಒಂದೊಂದು ಕ್ಷಣ ಕಳೆಯೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ. ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಏನ್ ಹೇಳಪ್ಪ, ಮೀನಾಕ್ಷಿ ಮನೆಗೆ ಸೊಸೆಯಾಗಿ ಬರಲಿಲ್ಲ, ಈ ಮನೆ ದೇವತೆಯಾಗಿ ಬಂದ್ಲು, ಇದಕ್ಕಿದ್ದ ಹಾಗೆ ಮಾಯವಾದ್ಲು. ಅದಕ್ಕೆ ನೀನು ಹೂ ಅಂದ್ರೆ ಒಂದು ನಾಲ್ಕು ದಿವಸ ಯಾವುದಾದ್ರೂ ಕ್ಷೇತ್ರಗಳನ್ನ ಸುತ್ತಕೊಂಡ್ಬರೋಣ ಅಂತ ನನ್ನ ಆಸೆ. ನಿನ್ ಬಿಟ್ಟು ನಾನು ಹೇಗಿರ್ಲಪ್ಪ? ನನಗೆ ತಾನೇ ನಿನ್ ಬಿಟ್ಟಿರೋಕಾಗತ್ತ ಅಮ್ಮ? ಬಹಳ ಹೆಚ್ಚು ಅಂದ್ರೆ ಒಂದ 15 ದಿವಸದಲ್ಲಿ ಬಂದ್ಬಿಡ್ತೀನಿ. ಸರಿಪ್ಪ, ಕ್ಷೇತ್ರಗಳಿಗೆಲ್ಲ ಹೋಗಿ ಬರೋದ್ರಿಂದ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗೋ ಹಾಗಿದ್ರೆ ಹೋಗ್ಬಪ್ಪ, ಹೋಗ್ಬಾ.
ಅಮ್ಮ ನಿಮ್ಗೊಂದು ಆಘಾತದ ಸುದ್ದಿ, ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಏನ್ ಗೋಪಾಲ್ ರೇ ಹೇಳಿ. ವಿಶ್ವನಾಥ್ ರಾಯರು ತೀರ್ಥಯಾತ್ರೆಗೆ ಹೊರಟಿದ ಬಸ್ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟು ಅವ್ರು ಅದ್ರಲ್ಲಿ ಹೋಗ್ಬಿಟ್ರಮ್ಮ. ಇಲ್ಲ ಇಲ್ಲ, ನಾನ್ ನಂಬಲ್ಲ, ನಾನ್ ನಂಬಲ್ಲ ವಿಶ್ವ. ವಿಶ್ವ ಇದೆಲ್ಲ ಬಸ್ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಸಿಕ್ಕದೆ ನಿಮ್ಮ ತಂದೆಗೆ ಸೇರಿದ ವಸ್ತುಗಳು. ಮಹಾಜರ್ ಪಟ್ಟಿ ಎಲ್ಲಿದೆ ಸರಿಯಾಗಿದೆಯಾ ನೋಡ್ಕೊಳ್ಳಿ ಸರ್. ನಮ್ಮ ತಂದೆ ಬಾಡಿ. ಐ ಆಮ್ ರಿಯಲಿ ಸಾರಿ ಮಿಸ್ಟರ್ ಪ್ರತಾಪ್. ನಾಲ್ಕೈದು ಜನರ ಬಾಡಿ ನೀರಿನಲ್ಲಿ ಕೊಚ್ಕೊಂಡು ಹೊರಟೋಯ್ತು, ಅದರಲ್ಲಿ ನಿಮ್ಮ ತಂದೆಯವ್ರದ್ದು ಒಂದು. ನಾವು ಹುಡುಕೋಕೆ ಪಟ್ಟ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಲಾಯರ್ ವೆಂಕಟೇಶಯ್ಯನವರೇ, ಮಹಾಜರ್ ಕಾಲದಲ್ಲಿ ನೀವು ನೀಡಿದ ಸಹಾಯಕ್ಕೆ ಧನ್ಯವಾದಗಳು. ಆಗಿದ್ದಾಗೋಯ್ತು ಎಲ್ಲ ವಿಧಿ, ಅದರ ಮುಂದೆ ಯಾರಾಟ ನಡೆಯುತ್ತೆ? ನೀವೆಲ್ಲ ಸ್ವಲ್ಪ ಧೈರ್ಯ ತಂದುಕೊಂಡು ಮಾಡಬೇಕಾದ ಕೆಲಸಗಳ ಕಡೆ ಮನಸ್ಸು ಕೊಡಬೇಕು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಂದೆ ಬೇಕಾದಷ್ಟು ಕೋಟಿಗಟ್ಟಲೆ ಆಸ್ತಿ ಬಿಟ್ಟು ಹೋಗಿದ್ದಾರೆ, ಅವ್ರ ಸ್ಥಾನದಲ್ಲಿ ನಾನು ನಿಂತು ಎಲ್ಲ ನೋಡ್ಕೋತೀನಿ. ಪೇಷಂಟ್ ಕಡೆ ಅವ್ರು ಯಾರು ಇಲ್ವಾ? ಯಾರು ಇಲ್ಲ ಡಾಕ್ಟರ್, ಯಾರು ಇಲ್ಲ. ನದಿ ಪಕ್ಕದಲ್ಲಿ ಜ್ಞಾನ ತಪ್ಪು ಬಿದ್ದಿದ್ರಂತೆ, ಯಾರೋ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟರ್ ಎಸ್, ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ, ಆದಷ್ಟು ಬೇಗ ಎಕ್ಸ್ರೇ ತೆಗೆಸಿ ರಿಸಲ್ಟ್ ತರಿಸಿ. ಆಗಲಿ ಡಾಕ್ಟರ್. ಪರವಾಗಿಲ್ಲ, ಅವತ್ತಿಗೂ ಇವತ್ತಿಗೂ ಕಂಡೀಷನ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಆಕ್ಸಿಡೆಂಟ್ ಅಲ್ಲ, ಶಾಕಿಂದ ತಾನು ಯಾರು ಎತ್ತ ಅಂತ ಮರ್ತು ಹೋಗ್ಬಿಟ್ಟಿದೆ. ಅದು ಪುನಃ ಮೊದಲನೇ ಹಾಗೆ ಆಗಬೇಕಾದ್ರೆ ದಿನಗಳಾಗ್ಬೋದು, ತಿಂಗಳಾಗ್ಬೋದು, ವರ್ಷನೂ ಆಗ್ಬೋದು. ಆ ನೆನಪುಗಳು ಮರುಕಳಿಸ್ ಬರುವಂಥ ಚಾನ್ಸಸ್ ಖಂಡಿತ ಇದೆ. ಏನಾದರೂ ಇಂಜೆಕ್ಷನ್ಸು ಟಾನಿಕ್ಸು ಚೇಂಜ್ ಮಾಡಬೇಕಾ? ನೋ 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 ನೋ, ಯಾವುದೂ ಚೇಂಜ್ ಮಾಡಬಾರ್ದು, ಎಲ್ಲ ಹಾಗೆ ಇರಬೇಕು. ಸಿಸ್ಟರ್ ಎಸ್, ಎಲ್ಲ ಔಷಧಿಗಳು ಟೈಮ್ ಟೈಮೇ ಕೊಡಬೇಕು. ಓಕೆ ಡಾಕ್ಟರ್. ಓಕೆ. ಪೇಷಂಟ್ ಎಲ್ಲೋದ್ರು? ಅವ್ರು ಎದ್ದು ಹೋಗಿ ತುಂಬಾ ಹೊತ್ತಾಯ್ತು. ಕಾಣಿಸ್ತಾ ಇಲ್ಲ ಡಾಕ್ಟರ್. ಹೌದು ಡಾಕ್ಟರ್, ಅವ್ರು ಹೋಗಿ ತುಂಬಾ ಹೊತ್ತಾಯ್ತಂತೆ. ಹೋಗಿ ತುಂಬಾ ಹೊತ್ತಾಯ್ತು ಅಂತ ಹೇಳಕ್ ಬಂದ್ರ ನೀವು? ಪೇಷಂಟ್ ನೋಡ್ಕೊಳ್ಳಿ, ನಿಮ್ ಕರ್ತವ್ಯ ಅಲ್ಲ. ಹೋಗಿ ಸೆಕ್ಯೂರಿಟಿ ಹೇಳಿ, ಆಸ್ಪತ್ರೆ ಎಲ್ಲ ಹುಡುಕಿ. ಆಯ್ತು ಡಾಕ್ಟರ್. ಇರ್ರೆಸ್ಪಾನ್ಸಿಬಲ್ ಪೀಪಲ್, ಇರ್ರೆಸ್ಪಾನ್ಸಿಬಲ್ ಪೀಪಲ್.
ಮಗ ಮದನಿ ಸರಿ ಗರಿ ಸನಿರನಿ ಸನಿರ ಪ ಮಗ ರಿ ಸ ಗ ಮ ಗ ಮದನಿ ಸನ್ನಾದ ಮ
ಪದ ಪಗಡ ಪಗದ ಪಗರಿ ದಾದಸರಿ ಗಗ ಪದ ಪಗ ದಾದ ಗಗ ದಾದರಿ ಸದಾದ ಪಸದ ಪಗ ರಿ ಗ ಪ ಸದ ನಿನಿ ಪಪದ ನಿನಿ ಪಪದ ನಿನಿ ಪಪದ ಗರಿ ಮಗ ಗಗ ರಾಮ ಮಮ ಮಗ ರಾಮ ಮನಿ ಸನಿ ಗರಿ ಸರಿ ಗರಿ ಗಿ ಸರಿ ಸರಿ ಗರಿ ಸರಿ ರಮ ಗರಿ ಸಕ್ಕಮದನಿ ಯಜಮಾನ್ರೇ ವಿಶ್ವನಾಥ್ ರಾಯ್ರೇ ನಾನು ನಿಮಗೆ ಜ್ಞಾಪಕಕ್ಕೆ ಬರ್ತಾ ಇಲ್ವೇ ಪುಟ್ಟ ಜೋಯಿಸ ಅಲ್ವೇ ನೀನು ಹೌದು ಯಜಮಾನ್ರೇ ಹೌದು ನಾನೇ ಪುಟ್ಟ ಜೋಯಿಸ ತಾವು ಮಾಡಿದ ಸಹಾಯದಿಂದ ನಾನಿವತ್ತು ಮರ್ಯಾದೆಯಿಂದ ಜೀವನ ಮಾಡ್ತಾ ಇದ್ದೀನಿ ನಾನಿಲ್ಲಿಗೆ ಯಾತ್ರೆಗೆ ಅಂತ ಬಂದೆ ನಿಮ್ಮನ್ ಕಂಡೆ ಆದ್ರೆ ತಾವು ಇಲ್ಲಿ ಹೀಗೆ ಹೌದು ಯಾತ್ರೆಗೆ ಅಂತ ಹೊರಟವನಲ್ವೇ ಬಸ್ ಆಕ್ಸಿಡೆಂಟ್ ಆಗೋಯ್ತು ಹೌದು ಯಜಮಾನ್ರೆ ಹಳ್ಳಿಲೆಲ್ಲ ನೀವು ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಅಂತಾನೆ ತಿಳ್ಕೊಂಡಿದ್ದಾರೆ ನೀವಿಲ್ಲದ ಹಳ್ಳಿ ಈಗ ಹಳ್ಳಿನೇ ಅಲ್ಲ ಯಜಮಾನ್ರೆ ಅದರಲ್ಲೂ ದೊಡ್ಡಮ್ಮರು ಹಗಲು ರಾತ್ರಿ ನಿಮ್ಮ ಯೋಚನೆಯಲ್ಲೇ ಕೊರಗಿ ಕೊರಗಿ ಹಣ್ಣಾಗಿ ಹೋಗಿದ್ದಾರೆ ಯಜಮಾನ್ರೆ ಅಮ್ಮ ಹಲೋ ಹೌ ಆರ್ ಯು ಹಾ 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 ಹಾ
ಲೇ ಯಾವನು ಏನ್ ಭಿಕಾರಿ ಪಡ್ಕಾನೆಗೆ ಹೋಗೋದ್ರ ಬಂದು ದಾರಿ ತಪ್ಪಿಲ್ ಬಂದ್ಬಿಟ್ಟಿದಾನೆ. ಬರ್ಲಿ ಬಿಡ, ಏ ಅವನ್ಗೊಂದ್ ಗ್ಲಾಸ್ ಕೊಡ, ಕುಡ್ದು ಮಜಾ ಮಾಡ್ಲಿ. ನಿನ್ನ ಅದೃಷ್ಟ ಚೆನ್ನಾಗಿದೆ, ನರಿಮುಖ ನೋಡಿದ್ಯಾ, ವಿದೇಶಿ ಮಾಲು, ಜಮಾಯಿಸು ಜಮಾಯಿಸು. ಮುಖ ಏನ್ ನೋಡ್ತೀಯ, ತಗೊಳಯ್ಯ. ಯಾವನೋ ಇವನ್ನ ಒಳಗ್ ಬಿಟ್ಟನು, ನಿಮ್ಗೆಲ್ಲ ಜ್ಞಾನ ಇಲ್ಲ, ಒದ್ದ ಆಚೆ ತಳ್ಳಿ. ಏಯ್ ನಡಿಯೋ ಆಚೆ, ಹೋಗು ಆಚೆ. ಅಂದ್ರೆ ಹೋಗ್ರ ಆಚೆ, ಹೋಗ್ರ ಆಚೆ. ಒಬ್ಬೊಬ್ಬರನ್ನಾಗಿ ಚುಚ್ಚು ಕೊಂದು ಬಿಡ್ತೀನಿ. ಹೋಗಿ ಆಚೆ, ಹೋಗಿ ಆಚೆ, ಹೋದ್ರ ಹೋದ್ರ ಆಚೆ. ಪ್ರತಾಪ, ಇವನು ಪ್ರಕಾಶ, ನರಹರಿ. ಪ್ರತಾಪ, ಪ್ರಕಾಶ, ನರಹರಿ, ಯಾರ ಮಕ್ಕಳಪ್ಪ ನೀವೆಲ್ಲ? ಯಾಕಪ್ಪ ಹೀಗೆ ಕೇಳ್ತೀರಿ? ನೀವು ಆಕ್ಸಿಡೆಂಟ್ನಲ್ಲಿ ಓಹೋ ಸತ್ತೋಗಿದ್ದವನು ಹೇಗೆ ಬದುಕು ಬಂದ ಅಂತ ಆಶ್ಚರ್ಯವಾಗಿದೆಯಾ, ದಿಗ್ಭ್ರಮೆಯಾಗಿದೆಯಾ ಅಪ್ಪ? ಅಪ್ಪ ಅಪ್ಪ ಮಗ, ಎಂಥ ಸಂಬಂಧ, ಏನ್ ಆನಂದ, ಇದೆಂಥ ನೋಟ, ಇದು ನಮ್ಮ ಮನೆನ. ಅಯ್ಯೋ ದೇವ್ರೆ, ಆ ಈಗ ನನಗೆ ಗೊತ್ತಾಯ್ತು, ಇನ್ನು ನನ್ನ ಯಾಕೆ ಉಳಿಸಿದ್ದೀಯ ನೀನು ಅಂತ. ನಾನು ಆವಾಗಲೇ ಸತ್ತೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ? ಆ ಈ ಹಳ್ಳಿಲಿ ಆವತ್ತಿನ ದಿವಸ ಒಂದು ಹೆಣದಂಗಡಿ ಇಟ್ಟು ಅಂತ ತಾನೆ ನಾನು ಹೋಗಿ ಹೋರಾಡಿ ಅದನ್ನ ಮುಚ್ಚಿದೆ. ಆದ್ರೆ ಇವತ್ತಿನ ದಿವಸ, ಇವತ್ತಿನ ದಿವಸ ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಒಂದೊಂದು ಮುತ್ತು ಕಣೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ ನೀನಿರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು, ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಯಾವ ಮನೆಯಲ್ಲಿ ನಿತ್ಯ ಮಂತ್ರ ಘೋಷ ಕೇಳ್ತಾ ಇತ್ತು, ಯಾವ ಮನೆಯಲ್ಲಿ ಸದಾ ಜಪ ತಪ ಹೋಮ ಪೂಜೆ ಪುನಸ್ಕಾರ ಘಂಟಾನಾದಗಳು ಮೊಳಗ್ತಾ ಇತ್ತು, ಯಾವ ಮನೆ ದೇವ್ರ ಗುಡಿನೇ ಆಗಿತ್ತು, ಆ ಮನೆಯಲ್ಲಿ ಇವತ್ತು ಕುಡುಕರ ವೈಭವ, ಕುಡುಕರ ಕುಳಿತ, ಕುಡುಕರ ಸಮಾರಾಧನೆ ಸಾರ್ಥಕವಾಯ್ತು, ಸಾರ್ಥಕವಾಯ್ತು. ಥೂ ಥೂ, ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇದೊಂದು ಮನೆ, ನೀವಿದ್ರ ಯಜಮಾನ್ರು. ಏನ್ರಮ್ಮ, ಏನ್ರಮ್ಮ, ನೀವ ಮಹಾತಾಯಿ ಸೊಸೆಯರ? ನಾಚಿಕಾಗೋದಿಲ್ವೇ ಹೆಸ್ಗೆ ಬದುಕೋದಕ್ಕೆ? ಸಿಡಿಲ್ ಬಡದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ, ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ, ನೀವಿಂಥ ಚಂಡಾಳರಾಗ್ತೀರಿ ಅಂತ ಗೊತ್ತಿದ್ರೆ ನೀವು ಹುಟ್ಟುತ್ತಾ ಇದ್ದ ಹಾಗೆ ನಿಮ್ಮೆಲ್ಲರ ಕುತ್ತಿಗೆ ಹಿಸಿಗೆ ಕೊಂದು ಹಾಕ್ಬಿಡ್ತಾ ಇದ್ದೆ. ಅಮ್ಮ ಅಮ್ಮ, ಹೇಗಿದ್ದೀಯಮ್ಮ ಈ ನರಕದಲ್ಲಿ ನೀನು? ಅಮ್ಮ ಎಲ್ಲಿ ಅಮ್ಮ, ಎಲ್ಲ ಅಮ್ಮ, ಎಲ್ಲ ಅಮ್ಮ, ಎಲ್ಲ ಅಮ್ಮ, ತೋಟದ ಮನೆಯಲ್ಲಿ Thank you.
ಅಮ್ಮ ವಿಶ್ವ ಅಮ್ಮ ವಿಶ್ವ ಅಮ್ಮ ವಿಶ್ವ ಅಮ್ಮ ವಿಶ್ವ ರಾಜ ರಾಜ ವಿಶ್ವ ಅಮ್ಮ ವಿಶ್ವ ಬಂದ್ಬಿಟ್ಟಿಯಪ್ಪ ಬಂದ್ಬಿಟ್ಟಿಯಾಕಂದ ನೋಡು ವಿಶ್ವ ಎಲ್ಲರೂ ಹೇಳ್ತಿದ್ರು ನೀನು ಹೋಗ್ಬಿಟ್ಟೆ ಹೋಗ್ಬಿಟ್ಟೆ ಅಂತ ಆದ್ರೆ ನನ್ನಂತರ ಆತ್ಮ ಹೇಳ್ತಿತ್ತು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಒಂದಲ್ಲ ಒಂದು ದಿವಸ ಖಂಡಿತ ಈ ಅಮ್ಮನ ನೋಡಕ್ ಬರ್ತೀಯ ಅಂತ ನನ್ನ ಕಣ್ಣುಗಳಿಗೆ ಎಷ್ಟು ಪುಣ್ಯ ಮಾಡಿದ್ವೋ ಕಂದ ನಿನ್ ನೋಡೋದಕ್ಕೆ ರಾಜ ಏನಪ್ಪ ಇಷ್ಟು ದಿವಸ ಎಲ್ಲಿ ಹೊರಟೋಗಿದ್ದೆ ಎಲ್ಲಿಗೆ ಅಂತ ಹೇಳಮ್ಮ ಮನಃಶಾಂತಿಗೋಸ್ಕರ ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ ಬರ್ತೀನಿ ಅಂತ ನಿನ್ಗೆ ಹೇಳ್ಬಿಟ್ಟು ಹೋದ್ನಲ್ಲ ಅಮ್ಮ ಬಸ್ ಆಕ್ಸಿಡೆಂಟ್ ಆಗೋಯ್ತು ಪ್ರಜ್ಞೆ ಹೊರಟೋಯ್ತು ನಾನು ಎಲ್ಲಿಗೆ ಹೋದೆ ಹೇಗಿದ್ದೆ ಹೇಗೆ ಬದುಕಿ ಉಳಿದೆ ಒಂದು ಜ್ಞಾಪಕ ಇಲ್ಲ ಅಮ್ಮ ಒಟ್ಟಿನಲ್ಲಿ ನಿನ್ನ ಕರಳಿನ ಕರೆ ಪ್ರಕೃತಿ ಮಾತೆ ಕೇಳಿಸ್ತು ಅಂತ ಕಾಣುತ್ತೆ ಇದ್ದಕ್ಕಿದ್ದ ಹಾಗೆ ಒಂದು ಮಧುರವಾದ ಶಬ್ದ ನನ್ನ ಕಿವಿಗೆ ಬಿತ್ತಮ್ಮ ಕಣ್ಬಿಟ್ಟು ನೋಡಿದ್ರೆ ಒಂದು ಸುಂದರವಾದ ಪ್ರಪಂಚ ನೋಡಿದ ಅನುಭವ ಎಲ್ಲೆಲ್ಲೂ ಒಂದೊಂದು ಕೂಗಿನಲ್ಲೂ ನಾದದ ಝೇಂಕಾರ ಹಾಡ್ದೆ ಹಾಡ್ದೆ ಮೈ ಮರೆತು ಹಾಡ್ದೆ ಕಡೆಗೆ ನಮ್ಮ ಮನೇಲಿದ್ನಲ್ಲ ಪುಟ್ಟ ಜೋಯ್ಸ ಅವನಲ್ಲಿ ಕಾಣಿಸ್ಕೋಬೇಕೆ ಅವನು ನೋಡಿದ ಮೇಲೆ ಅಮ್ಮ ಎಲ್ಲ ಜ್ಞಾಪಕ್ಕೆ ಬಂದಿತ್ತು ನಿನ್ನನ್ನು ನೋಡಬೇಕು ಅನ್ನೋ ಆತ್ರ ಹೆಚ್ಚಾಯ್ತಮ್ಮ ಅಲ್ಲಮ್ಮ ತಾಯಿ ದೇವರಿಂದ ಸಿಕ್ಕದೇ ಇರೋ ಮನಃಶಾಂತಿ ಬೇರೆ ದೇವರುಗಳಿಂದ ಹೇಗಮ್ಮ ಸಿಕ್ಕೋದಕ್ಕೆ ಸಾಧ್ಯ ಈ ಅಜ್ಞಾನಿಗೆ ಅಷ್ಟು ಅರ್ಥವಾಗಲಿಲ್ವಲ್ಲ ಹೇಳು ಮತ್ತೆ ನೀನ್ ಯಾಕಪ್ಪ ಅಜ್ಞಾನಿ ಅನ್ಕೋತೀಯ ಸ್ವರ್ಗದ ಹಾಗಿದ್ದ ಸಿಂಹಾದ್ರೇನ ನರ್ಕ ಮಾಡಿಟ್ಟಿದ್ದಾರೆ ನೋಡು ಅವರು ಅಜ್ಞಾನಿಗಳು ಅವರು ಅಧಮರು ಅಮ್ಮ ನಿನ್ನ ಮಗ ಇನ್ನೂ ಜೀವಂತವಾಗಿದ್ದಾನಮ್ಮ ನಿನ್ನ ಆಶೀರ್ವಾದದಿಂದ ಈ ಸಿಂಹಾದ್ರಿ ಯಾವತ್ತೂ ಸ್ವರ್ಗವಾಗಿರುತ್ತೆ ಯಾವುದೇ ಕಾರಣಕ್ಕೂ ನರಕವಾಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಪ್ಪ ಎಷ್ಟು ವರ್ಷ ಆಯ್ತಪ್ಪ ಈ ಸಂತೋಷ ನಾನು ಅನುಭವಿಸಿ ಈ ಆನಂದ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ರಾಜ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ದೇವ್ರೇ ಎಂಥ ರತ್ನ ಅಂತ ಮಗನ್ ನನ್ ಕೊಟ್ಟಿದ್ದೀಯಪ್ಪ ನೀನು ಅಮ್ಮ ಇನ್ನು ಇಲ್ಲಿರೋದು ಬೇಡ ಅಮ್ಮ ಬಂಗ್ಲೆಗೆ ಹೋಗ್ಬಿಡೋಣ ಬಾ ಅಮ್ಮ 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 ಹಾ
ಯಾಕ್ರಮ್ಮ ಯಾಕ್ರಮ್ಮ ಏನಾಯ್ತು? ನೀವಿಲ್ದೆ ಎಲ್ರ ಕಣ್ಣು ಕುರುಡಾಗೈತೆ ಬುದ್ಧಿ. ನಮ್ಮ ಮಕ್ಕಳು ಮರಿಗೆ ಕಂಚಿಗೂ ಗೊತ್ತಿಲ್ಲದಂಗ ಆಗೈತೆ ಬುದ್ಧಿ. ನಮ್ಮ ಹಳ್ಳಿಲಿ ಸಾರಾಯಿ ಘಟಕ ಶುರುವಾದ ಮೇಲೆ ನಮ್ ಗಂಡನ್ರೆಲ್ಲ ಎಂಡ ಜೂಜು ಅಂತ ನಮ್ಮನ್ನೆಲ್ಲ ಉಪವಾಸ ಕೆಡವರು ಬುದ್ಧಿ. ನೀವೇನಾದ್ರೂ ಮಾಡದೆ ಹೋದ್ರೆ ನಾವು ಸತ್ತೋಯ್ತೀವಿ ಬುದ್ಧಿ. ನೀವೇನು ಯೋಚನೆ ಮಾಡ್ಬೇಡಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನೆಲ್ಲ ಸರಿಪಡಿಸ್ತೀನಿ. ಹೋಗಿ ಹೋಗಿ ಬನ್ನಿ. ಆಯ್ತು ಬುದ್ಧಿ, ನೀವೇನಾದ್ರೂ ಮಾಡ್ಲೇಬೇಕು. ಮಾಡ್ಸೋಣ ಮಾಡ್ಸೋಣ. ಗೋಪಾಲಯ್ಯನವರೇ. ಸ್ವಾಮಿ. ವೆಂಕಟೇಶಯ್ಯನವ್ರಿಗೆ ಹೇಳಿ ನರಸಿಂಗರಾಯನಗೊಂದು ನೋಟಿಸ್ ಕೊಡಿಸಿ, ಈ ತಕ್ಷಣ ಅವನು ಸಾರಾಯಿ ಘಟಕ ಮುಚ್ಚಬೇಕು ಅಂತ. ಆಯ್ತು. ಪ್ರತಾಪ್ ಪ್ರತಾಪ್. ಏನ್ ಮಾಮ? ಸತ್ತವನ್ ಎದ್ ಬಂದಿದ್ದಾನೆ ಅಂದ ತಕ್ಷಣಕ್ಕೆ ತನ್ನ ತಾನೇ ಪಾಳ್ಯಗಾರ ಅನ್ಕೊಂಡಿದ್ದಾನೇನು? ನಾವೆಲ್ಲ ಕೈಗಳಿಗೆ ಬಳೆ ತೊಟ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿದ್ದಾನೆ ನಿಮ್ಮಪ್ಪ. ಈಗೇನಾಯ್ತು ಅಂತ ರೇಗಾಡ್ತೀರಾ ಮಾಮ? ನನಗೆ ಲಾಯರ್ ನೋಟಿಸ್ ಕೊಟ್ಟಿದ್ದಾನೆ. ಏನಂತ ಓದ್ತೇನೆ ಕೇಳು. ಶ್ರೀ ನರಸಿಂಗರಾಯರಿಗೆ, ನನಗೆ ಸೇರಿರುವ ಜಾಗದಲ್ಲಿ ನೀವು ಅತಿಕ್ರಮ ಪ್ರವೇಶ ಮಾಡಿರುವುದು ಮಾತ್ರವಲ್ಲದೆ ನನ್ನ ಅಪ್ಪಣೆ ಇಲ್ಲದೆ ಆ ಜಾಗದಲ್ಲಿ ನಿಮ್ಮ ಸಾರಾಯಿ ಘಟಕವನ್ನು ಸ್ಥಾಪಿಸಿದ್ದೀರಿ. ಇದು ಅಕ್ರಮ ಹಾಗೂ ನ್ಯಾಯಬಾಹಿರ. ನೀವಾಗಿ ತಕ್ಷಣ ನಿಮ್ಮ ಸಾರಾಯಿ ಘಟಕವನ್ನು ಇನ್ನೊಂದು ವಾರದಲ್ಲಿ ಖಾಲಿ ಮಾಡದಿದ್ದರೆ ಅಲ್ಲಿರುವ ಸಾಮಾನುಗಳನ್ನೆಲ್ಲ ನಾವೇ ಖುದ್ದಾಗಿ ನಿಂತು ಅಲ್ಲಿರುವ ಯಂತ್ರ ಇತ್ಯಾದಿಗಳನ್ನು ಹೊರಹಾಕಿಸುತ್ತೇವೆ. ಇದರಿಂದ ಉಂಟಾಗುವ ಯಾವ ಕಷ್ಟ ನಷ್ಟಕ್ಕೂ ನಾವು ಹೊಣೆಗಾರರಲ್ಲ ಎಂಬ ವಿಷಯವನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ. ಇಂತೂ ವಿಶ್ವನಾಥ, ಜೋಡಿದಾರರು, ಸಿಂಹಾದ್ರಿ. ಈಗೇನ್ ಮಾಡುದು ಮಾವ? ಪ್ರಶ್ನೆ ಕೇಳ್ತೀಯ ಪ್ರಶ್ನೆ. ನನ್ನ ಮಗಳನ್ ಕೊಟ್ಟು ಇಷ್ಟು ದಿನ ನನ್ನ ಮನೇಲಿ ಇಟ್ಕೊಂಡು ಸಾಕಿದ್ಯಾಕೆ? ನಿನ್ ಗಂಡಸಲ್ವಾ? ನಿಮ್ಮಪ್ಪನ ಎದುರು ತಾಕತ್ತಿಲ್ವಾ? ಮಾವ, ನಮ್ಮಪ್ಪನ ಕಂಡ ನನ್ ಭಯ. ಭಯ ಆದ್ರೆ ಮೀಸೆ ಬಳಸಿ ಸೀರೆ ಉಟ್ಕೋ. ಯಾಕಪ್ಪ ನನ್ನ ಗಂಡನ ಈ ತರ ಇನ್ಸಲ್ಟ್ ಮಾಡ್ತಿದ್ಯಾ? ಇನ್ಸಲ್ಟ್ ಆಗ್ತಿರೋದು ನಿನ್ ಗಂಡಂಗಲ್ಲಮ್ಮ ನನಗೆ. ಪ್ರತಾಪ್, ನಿಮ್ಮಪ್ಪ ನನ್ನ ಫ್ಯಾಕ್ಟರಿ ಸುದ್ದಿಗೆ ಬರ್ಕೊಡ್ದು, ಹಾಗಂತ ಅವನಿಗೆ ವಾರ್ ಮಾಡು. ನನ್ನ ಮಾತು ನಮ್ಮಪ್ಪ ಕೇಳಲ್ವಲ್ಲ ಮಾವ. ಕೇಳೋ ಹಾಗೆ ಮಾಡಿದ್ರೆ ನೀನ್ ನನ್ನ ಅಳಿಯ, ಇಲ್ದಿದ್ರೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನಿನ್ ಕೈಲಿ ಆಗದೇ ಇದ್ರೆ ಹೇಳಿ ಅಂತ ಒಪ್ಕೋ, ಆ ಕೆಲಸ ನಾನು ಮುಗಿಸ್ತೀನಿ. ನೀವೇನ್ರಿ ಮಾಡ್ತೀರಾ? ರೌಡಿಗಳನ್ನ ಕಳಿಸಿ ಕೈಕಾಲು ಮುರಿಸ್ತೀನಿ. ನೋಟಿಸ್ ಕಳಿಸ್ತಾನಂತೆ ನೋಟಿಸ್. ಅಪ್ಪ ಅಪ್ಪ. ಓಹೋ ಹೋ ಹೋ ಹೋ, ಡಾಕ್ಟರ್ ಪ್ರತಾಪ್ ಅವರ, ದಯಮಾಡಿಸಿ ದಯಮಾಡಿಸಿ ಕುತ್ಕೊಳ್ಳಿ. ಅಲ್ಲ, ಇದ್ದಕ್ಕಿದ್ದ ಹಾಗೆ ನೀವಿಲ್ಲಿ ಬಂದಿರೋದು ನೋಡಿದ್ರೆ ನಮ್ಮಿಂದೇನೋ ಕೆಲಸ ಆಗಬೇಕಾಗಿದೆ ಅಂತ ಕಾಣಿಸುತ್ತೆ. ಅಪ್ಪಣೆ ಆಗಲಿ. ಅಪ್ಪ, ನಮ್ಮ ಮಾವನ ಡಿಸ್ಟರೇಜ್ ಮುಚ್ಚೋದು ತಪ್ಪು ಅಂತ ಹೇಳಕ್ ಬಂದೆ. ಅದರಿಂದ ಹತ್ತಾರು ಜನ ಜೀವನ ನಡೀತದೆ. ಓಹೋ, ಹತ್ತಾರು ಜನರ ಜೀವನ ನಡೀತಾ ಇದೆಯೋ? ಏನ್ ಧರ್ಮರಾಯನ ಮೊಮ್ಮಗ ನಿಮ್ಮ ಮಾವ, ಕಲಿಯುಗದ ಕರ್ಣ, ಸಾವಿರಾರು ಜನದ ಸಮಾಧಿ ಮೇಲೆ ಸೌಧ ಕಟ್ಕೊಂಡು ನೀವು ಮೇರೆಯೋದಿಕ್ಕೆ ನಮ್ಮ ಹಳ್ಳಿ ರೈತರ ಬಲಿ ಆಗ್ಬೇಕಾ? ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಯಾರನ್ನು ಕೇಳಿ ಅವನು ನಮ್ಮ ಜಮೀನಿನಲ್ಲಿ ಫ್ಯಾಕ್ಟ್ರಿ ಕಟ್ಸಿದಾನೆ, ನಮ್ಮ ಜಮೀನಿನಲ್ಲಿ ಕಾಲು ಇಡೋದಕ್ಕೆ ಅವನಿಗೆ ಎಷ್ಟೋ ಧೈರ್ಯ. ಅಪ್ಪ, ಏನೋ ತಪ್ಪಾಗೋಯ್ತು, ಇದ್ ನಮ್ಮ ಮಾವನ ಮರ್ಯಾದೆ ಪ್ರಶ್ನೆ. ಪರವಾಗಿಲ್ವೇ, ನಿಮ್ಮ ಮಾವನ ಮರ್ಯಾದೆ ಮೇಲೆ ಇಷ್ಟೊಂದು ಅಕ್ರಯ ಬಂದು ಬಿಟ್ಟಿದೆಯಲ್ಲ ನಿನಗೆ. ಈ ವಿಚಾರದಲ್ಲಿ ಹುಡುಗಾಟ ಬೇಡ. ನಮ್ಮ ಮಾವ ಬೆಂಕಿ ತರ ಮನುಷ್ಯ, ಬೆಂಕಿ ಜೊತೆ ಸರ್ಸ ಬೇಡಪ್ಪ. ಎರಡು ಬಿಟ್ಟೆ ಅಂದ್ರೆ ಹಲ್ಲೆಲ್ಲ ಉದುರು ಹೋಗ್ಬೇಕು ಬಡವ. ಯಾವನ ಬೆಂಕಿ ನಿಮ್ಮ ಮಾವನ, ಆ ಯೋಗ್ಯನಿಗೆ ಹೇಳು, ಇನ್ನಿಪ್ಪತ್ನಾಲ್ಕು ಗಂಟೆ ಒಳಗೆ ಅವನ ಆ ಫ್ಯಾಕ್ಟ್ರಿನ ಮುಚ್ಚದೆ ಹೋದ್ರೆ ಅವನನ್ನೇ ಮಣ್ಣಲ್ಲ ಹಾಕಿ ಮುಚ್ಚಿ ಬಿಡ್ತೀನಿ ಅಂತ. ಹೋಗೋ. ಗಂಗಣ್ಣ, ಈ ಬಾಕ್ಸ್ ಅಲ್ಲಿ 3 ಲಕ್ಷ ರೂಪಾಯಿ ಇದೆ. ನಿಮ್ಗೆಲ್ಲ 5,000 ರೂಪಾಯಿ ಕೊಡ್ತೀನಿ. ಈ ಫ್ಯಾಕ್ಟ್ರಿ ಯಾವ ಕಾರಣಕ್ಕೂ ಮುಚ್ಚಿಕೊಡ್ದು. ಇದು ಹೀಗೆ ನಡೀತಾ ಇದ್ರೆ ನಿಮ್ಗೆ ಇನ್ನು ಬೇಕಾದಷ್ಟು ಕೊಡ್ತೀನಿ, ತಗೊಳ್ಳಿ. ಹ್ಮ್. ಸ್ಟೇಷನ್, ನಾನು ನರಸಿಂಗರಾಯ ಡಿಸ್ಟ್ರಿಕ್ಟ್ ಪ್ರಾಪರ್ಟಿ ನರಸಿಂಗರಾಯ ಮಾತಾಡ್ತಿರೋದು. ಕೆಲವರು ನನ್ನ ಫ್ಯಾಕ್ಟ್ರಿ ಮುಚ್ಚಿಸಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ನೀವು ತಕ್ಷಣ ಬಂದು ನನಗೆ ತೊಂದರೆ ಕೊಡ್ತಿರೋರ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗಬೇಕು, ಹಾಗೂ ಫ್ಯಾಕ್ಟ್ರಿಗೆ ಯಾವ ರೀತಿ ನಷ್ಟನೂ ಆಗದೆ ಇರೋ ಹಾಗೆ ನೋಡ್ಕೋಬೇಕು.
ಬನ್ನಿ ಬನ್ನಿ. ಯಾಕಲ್ಲೇ ನಿಂತು ಬಿಟ್ರಿ? ಏನ್ ಕೆಲ್ಸಕ್ಕೆ ಬಂದಿದ್ದೀರಾ? ನಿಮ್ ಕಾಲ ಮೇಲೆ ನೀವೇ ಕಲ್ಲೆದ್ದು ಹಾಕೊಳಕ್ ಬಂದಿದ್ದೀರಾ? ನಿಮ್ ಮನೆಗೆ ನೀವೇ ಬೆಂಕಿ ಹಚ್ಕೊಳಕ್ ಬಂದಿದ್ದೀರಾ? ಬನ್ನಿ. ನಾವು ಕೆಲ್ಸಕ್ಕೆ ಬಂದಿದ್ವಿ. ಬೋನಸ್ ಅಂತ ಮಾಲೀಕರು ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ. ಅವನು ಕೊಡ್ತಾ ಇರೋದು ಹಣ ಅಲ್ಲ, ವಿಷ, ಕಾರ್ಕೋಟಕ ವಿಷ. ನೀವೆಲ್ಲ ಮಣ್ಣಿನ ಮಕ್ಕಳು. ಭೂತಾಯಿ ಸೇವೆ ಮಾಡೋದನ್ನ ಬಿಟ್ಟು ಮಾಡಬಾರದ ಕೆಲಸ ಮಾಡಿದ್ರೆ ನಿಮ್ಮ ತಾಯಿಗೆ ನೀವೇ ದ್ರೋಹ ಮಾಡಿದ ಹಾಗೆ. ನೀವೆಲ್ಲ ರೈತರು, ದೇಶಕ್ಕೆ ಅನ್ನ ಹಾಕೋರು, ಅದೇ ಅನ್ನಕ್ಕೋಸ್ಕರ ಕೈ ಚಾಚೋದು ಮಹಾ ಅನ್ಯಾಯ. ಈಗಾಗಲೇ 5,000 ಕೊಟ್ಟಿದ್ದಾರೆ, ಇನ್ನೂ ಬೇಕಾದಷ್ಟು ಕೊಡ್ತೀನಿ ಅಂತಿದ್ದಾರೆ. ಅಂಥದ್ರಲ್ಲಿ ಅವನು ಕೊಡೋ ಹಣ ಎಷ್ಟು ದಿವಸ ನಿಮ್ಮ ಕೈಯಲ್ಲಿರುತ್ತೆ? ಅವರ ಹಣನ ನಿಮ್ಮ ಸಹಾಯದಿಂದ ತಯಾರಿಸಿರೋ ಸಾರಾಗಿ ಸುರಿದು ಹಾಳು ಮಾಡ್ಕೋತೀರ, ನಿಮ್ಮ ಹೆಂಡತಿ ಮಕ್ಕಳನ್ನ ಉಪವಾಸ ಕೆಡುತ್ತೀರ, ಅವರು ಕಣ್ಣೀರು ಹಾಕೋ ಹಾಗೆ ಮಾಡ್ತೀರ. ಈ ಫ್ಯಾಕ್ಟ್ರಿಗೆ ಅಡ್ಡನಿತ್ತು, ಅದನ್ನು ಮುಚ್ಚಿಸ್ಬಿಟ್ರೆ ನಮ್ಮ ಜೀವನದ ಗತಿ ಏನು? ಅವನು ನಿಮ್ಗೆ ಕೊಟ್ಟಿರೋದು 5,000 ತಾನೇ? ಅದು ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ. ನಾನು ನಿಮ್ಮ ಒಬ್ಬೊಬ್ರಿಗೂ 5-5 ಎಕರೆ ಭೂಮಿನ ನಿಮ್ಮ ಹೆಸರಿಗೆ ಬರೆದು ಕೊಡ್ತೀನಿ. ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಶಾಶ್ವತವಾಗಿ ಅನ್ನ ಕೊಡುತ್ತೆ. ಸುಳ್ಳು, ಅವನ ಮಾತ ಯಾರು ನಂಬೇಡಿ. ಇವತ್ತು ಕೊಡ್ತೀನಿ ಅಂತ ಹೇಳಿದವನು ನಾಳೆ ಕೊಡದೆ ಹೋಗ್ಬೋದು. ನಾನು ಹಾಗಲ್ಲ, ಈಗಾಗಲೇ ನಿಮ್ಗೆಲ್ಲ 5,000 ರೂಪಾಯಿ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ ಅಣ್ಣ ತಮ್ಮಂದರೆ, ಈಗ ಇನ್ನೂ 5,000 ರೂಪಾಯಿ ಕೊಡ್ತೀನಿ. ನೀವೆಲ್ಲ ಅವನನ್ನು ತಳ್ಳಿಬಿಟ್ಟು ಫ್ಯಾಕ್ಟ್ರಿ ಒಳಗಡೆ ಹೋಗಿ ಎಲ್ಲರೂ ಕೆಲಸ ಮಾಡಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಯಾಕೆ ಯಾಕೆ ಎಲ್ಲ ಸುಮ್ಮನೆ ನಿಂತಿದ್ದೀರಾ? ಬೇಡವಾ ಬೇಡವಾ ಬೇಡವಾ? ಯಾರಿಗೂ ಬೇಡವಾ? ಸಾಲದ ಇದ್ರೆ ಹೇಳಿ, ಇನ್ನು ಬೇಕಾದಷ್ಟು ಕೊಡ್ತೀನಿ. ಏ ನಟರಾಜ, ಈ ವಿಶ್ವನಾಥ ಒಳ್ಳೆ ಮಾತು ಬಗ್ಗೆ ಕಾಣಲ್ಲ, ಅವನ್ನ ಇಲ್ಲ ಅನ್ನಿಸ್ಬಿಡು. ನಿಮ್ಮನ್ನು ಕೊಲ್ಲೋ ಗಂಡು ಇನ್ನೂ ಹುಟ್ಟಿಲ್ಲ ದಣಿ, ಇನ್ನೂ ಹುಟ್ಟಿಲ್ಲ. ಜೋಡಿದಾರ್ ವಿಶ್ವನಾಥ ಅಯ್ಯನವರಿಗೆ, ಜೋಡಿದಾರ್ ವಿಶ್ವನಾಥ ಅಯ್ಯನವರಿಗೆ, ಜೋಡಿದಾರ್ ವಿಶ್ವನಾಥ ಅಯ್ಯನವರಿಗೆ. ಒಬ್ಬೊಬ್ಬನು ಶಾಂತ ಮಾಡ್ಬಿಡ್ತೀನಿ. ಅಡ್ಡ ಬರ್ತಾ ಇದೀಯ, ಒಳ್ಳೆ ಮಾತಿನಲ್ಲಿ ದಾರಿ ಬಿಡು, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ದಾರಿ ಬಿಡ್ತೀವಿ ಅಲ್ವೋ? ದಾರಿ ಬಿಡ್ತೀವಿ ಅಲ್ವೋ? ಶೂಟ್ ಮಾಡ್ತೀಯಾ? ನಮ್ಮಪ್ಪನೇ ಶೂಟ್ ಮಾಡ್ತೀಯಾ? ಅಷ್ಟು ಗಂಡಸ್ತನ ಇದೆಯಾ ನಿಂಗೆ? ಏನು ಶೂಟ್ ಮಾಡೋಣ? ಪ್ರತಾಪ್, ನೀನು ನೀನ್ ನನಗೆ ತಿರುಗಿ ಬೀಳ್ತಿದ್ಯಾ? ಮತ್ತೆ ನಾವೇನೋ ಸುಮ್ಮನೆ ಇದ್ರೆ ನೀನ್ ಬಹಳ ಹೆಗಾಡ್ತಾ ಇದೀಯಾ? ನಮ್ಮಪ್ಪನ ಸುಟ್ ಬಿಡ್ತೀಯಾ? ನಮ್ಮಪ್ಪನ ಸಾಯಿಸ್ಬಿಡ್ತೇನೆ. ನೀನು ಎಷ್ಟೋ ಧೈರ್ಯ ನಿಂಗೆ, ಎಷ್ಟೋ ಕಪ್ಪು ನಿಂಗೆ. ಏಯ್ ಬೇಡಿ ಬೇಡಿ, ನನ್ನನ್ನು ಕೆರಳಿಸ್ಬೇಡಿ. ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಹೆಣ್ಣು ಮಕ್ಕಳು ವಿಧವೆರಾದ್ರೂ ಚಿಂತೆ ಇಲ್ಲ, ಅಪ್ಪ ಮಕ್ಕಳು ಎಲ್ಲರನ್ನು ಒಟ್ಟಿಗೆ ಸುಟ್ಟು ಹಾಕ್ಬಿಡ್ತೀನಿ. ನರಸಿಂಗರಾಯ, ಹೇಗಿದೆ ತಿರುಗಬಾಣ? ಸುಟ್ಬಿಡ್ಲ? ಇದು ವ್ಯಾಪಾರ ವ್ಯವಹಾರದ ಸಂಬಂಧ ಅಲ್ಲ, ತಂದೆ ಮಕ್ಕಳ ರಕ್ತ ಸಂಬಂಧ.
ಜನ್ಮ ಜನ್ಮಾಂತರಗಳ ಅನುಬಂಧ. ಅನ್ಯಾಯಕ್ಕೂ ಒಂದು ಮಿತಿ ಇರುತ್ತೆ, ಅದು ಮಿತಿಮೀರಿ ಅತಿ ಆದಾಗ ಆಗೋದು ಅಧೋಗತಿ. ಅದಕ್ಕೆ ನೀನೇ ಸಾಕ್ಷಿ. ಇನ್ಸ್ಪೆಕ್ಟರ್, ಈ ಪಾಪಿ ನಮ್ಮ ತಂದೆ ಕೊಲ್ಲಕ್ ಪ್ರಯತ್ನ ಪಟ್ಟ, ಅರೆಸ್ಟ್. ದಯವಿಟ್ಟು ಬೇಡಿ, ದಯವಿಟ್ಟು ಬೇಡಿ. ನಮ್ಮ ಹಳ್ಳಿಗೆ ಇಲ್ಲಿವರೆಗೆ ಯಾವ ಪೊಲೀಸ್ನವರು ಕಾಲಿಟ್ಟಿಲ್ಲ. ಯಾವುದಾದ್ರೂ ಸಣ್ಣ ಪುಟ್ಟ ವ್ಯಾಜ್ಯ ನಡೆದ್ರೆ ನಾವನ್ನೇ ತೀರ್ಮಾನ ಮಾಡ್ಕೋತಿದ್ವಿ. ನಮ್ಮ ದುರಾದೃಷ್ಟ ಇವತ್ತು ಹೇಗೆ ಆಗೋಯ್ತು. ದಯವಿಟ್ಟು ಅವ್ರನ್ನ ಬಿಟ್ಟುಬಿಡಿ. ಕಾನೂನು ಹಾಗೆಲ್ಲ ಬಿಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಕೊಲೆಗೆ ಸಂಬಂಧಪಟ್ಟ ಕೇಸು. ನೀವು ಹೇಳೋದೇನಿದ್ರು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಕಾನ್ಸ್ಟೇಬಲ್ಸ್ ಅಲ್ಲ ರೀ, ಆತ ಕೊಲ್ಲೋಕೆ ಬಂದಿದ್ದು ನನ್ನನ್ನ. ಕಂಪ್ಲೇಂಟ್ ಕೊಡಬೇಕಾದ ನಾನು. ನಾನೇ ಅದನ್ನ ಕೊಡಲಿಲ್ಲ ಅಂದಮೇಲೆ ನೀವು ಯಾಕೆ ಕ್ರಮ ಜರುಗಿಸ್ತೀರಿ? ಇಟ್ಸ್ ಆಲ್ ರೈಟ್, ಕಂಪ್ಲೇಂಟೇ ಇಲ್ಲ ಅಂದ್ಮೇಲೆ ನಮಗೇನು ಕೆಲಸ? ನಡೀರಿ ಹೋಗೋಣ. ನನ್ನ ಕನಸಿನ ಸಿಂಹಾದ್ರಿ ಇಂದು ನನಸಾಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯವನ್ನು ನನ್ನ ಮಕ್ಕಳು ಪಾಲಿಸುತ್ತಾರೆಂಬ ಭರವಸೆ ನನಗಿದೆ. ನಾನು ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮವನು. ಈಗ ಸಂಪೂರ್ಣ ತೃಪ್ತಿ ದೊರಕಿದ ಆನಂದದಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ಅವನು ತೋರಿದ ಬೆಳಕಿನತ್ತ ಸಾಗುತ್ತಿದ್ದೇನೆ. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ